ಬೊಂಬೆಗಳಲ್ಲಿ ಆಡಿಸುವಾತನು ಅಲ್ಲಿ ಆಡುವ ಬೊಂಬೆಗಳಲ್ಲಿ ಆಡಿಸುವಾತನು ಅಲ್ಲಿ ಎಲ್ಲ ಜೀವಿಗಳ ಆಗು ಹೋಗುಗಳು ಆತನ ಕಾಣದ ಕೈಲಿ ಎಲ್ಲ ಜೀವಿಗಳ ಆಗು ಹೋಗುಗಳು ಆತನ ಕಾಣದ ಕೈಲಿ ಹೋಗ ಅಲ್ಲಿಗೆ ಹೋಗ ಇನ್ನೊಂದು ಕ್ಷಣ ನೀನೇ ಕೊಟ್ಟು ಮಾವ ಮುಜ್ಜ ಬಾಯ್ ಮಾವ ಅಂತ ಮಾವ ನನ್ನ ಮನಸ್ಸನ್ನ ಮಾನ ಮರ್ಯಾದೆನ ಮಣ್ಣು ಮಾಡಿ ಮತ್ತೆ ಮಾವ ಅಂತ ಹೇಳಕ್ ನಾಚಾಗಲ್ಲ ನಿಮ್ಗೆ ಹೋಗ ಪಂಕಜಂಗೆ ಇನ್ನೊಂದ್ಸಲ ಪಂಕಜನ ಹೆಸರು ಎತ್ತಿದ್ರು ಬಟ್ಟೆ ಮುರಿದು ಹಾಕ್ಬಿಡ್ತೀನಿ ಇವತ್ತಿಂದ ನಿನಗೂ ಅವಳಿಗೂ ಯಾವ ಸಂಬಂಧನೂ ಇಲ್ಲ ಅವಳಿಗೆ ಮದುವೆನೇ ಆಗಿಲ್ಲ ಅಂತ ಅನ್ಕೋತೀನಿ ಹೋಗ ನನ್ ಮಗಳಿಗೇನು ಕೂಡ ಸಂಕಟನೂ ಬೇಕಾಗಿಲ್ಲ ಮುಚ್ಚಟನೂ ಬೇಕಾಗಿಲ್ಲ ನಾ ಜನ ನೋಡಿ ನಗೋಕ್ ಮುಂಚೆ ಅವನ್ನ ಹೊರಟೋಗು ಅಂತ ಹೇಳಿ ನೀವು ನಿಮ್ಮ ಅಳಿಯನ್ ಮಾತ್ರ ಹೊರಗೆ ತಳ್ತಾ ಇಲ್ಲ ನಿಮ್ ಮಗಳ ಸೌಭಾಗ್ಯನೇ ಹೊರಗೆ ತಳ್ತಾ ಇದ್ದೀರಾ ಲೇ ನೀನ್ ಅವಳ ಸೌಭಾಗ್ಯ ಅಲ್ವೋ ನಮ್ಮ ಪಾಲನ ದೌರ್ಭಾಗ್ಯ ಅಪ್ಪ ನಿನ್ಗೆ ನೂರು ನಮಸ್ಕಾರ ಮಾಡ್ತೀವಿ ದಯವಿಟ್ಟು ಮನೆ ಮುಂದೆ ರಾತ ಅಂತ ಮಾಡಿದೆ ಹೊರಟಾಗಿ ಇಲ್ಲಿಂದ ಯಾಕೋ ಇನ್ನೂ ಇಲ್ಲ ನಿಂತಿದ್ಯಾ ನಿನ್ ಪಾಲ ಆಸ್ತಿ ಎಲ್ಲ ಬಿಸಾಕಿದ್ದಾಯ್ತಲ್ಲ ಎತ್ಕೊಂಡೋಗು ಇಷ್ಟೇ ನನ್ನ ಆಸ್ತಿ ಇನ್ನೇನೋ ಇದೆ ನಿನ್ನೇನ್ ಅಮಲ್ದಾರ ಮಗನ ದಿವಾನ್ರ ಮೊಮ್ಮನ ಹೊರಲಾರ್ದ ಶಾಸ್ತ್ರ ಇಟ್ರು ಅಕ್ಕೆ ಅಮಲ್ದಾರ ಮಗ ಅಲ್ದೆ ಹೋದ್ರು ಅಮಲ್ದಾರ ಅಳಿಯ ಅಳಿಯ ಅನ್ನೋ ಅಕ್ರೇನು ಇಲ್ದೆ ನೀವು ನನ್ನ ಬಾಯಿಗೆ ಬಂದ ಹಾಕಿ ಬೈತಿದ್ರು ತನ್ನ ಬಾಯಿಗೆ ಬೀಗ ಹಾಕೊಂಡು ನಿಂತಿರೋ ಈ ಮೌನ ಗೌರಿ ನನ್ನ ಆಸ್ತಿ ಅಲ್ವೇನು ನೀವು ಮಾಡ್ತಿರೋ ಅನ್ಯಾಯನ ಅರ್ಥ ಮಾಡ್ಕೊಳಕಾಗದೆ ತನ್ನ ತಾಯಿ ತೋಳಿನಲ್ಲಿ ಮೈಮರ್ತ ಮಲಗಿರೋ ಆ ಬಂಗಾರದ ಬೊಂಬೆ ನನ್ನ ಆಸ್ತಿ ಅಲ್ವೇನು ಏನಿದು ಪ್ರೇಮ ಪತ್ರ ಅಲ್ಲ ವಿವಾಹ ವಿಚ್ಛೇದನಕ್ಕೆ ಡೈವೋರ್ಸ್ಗೆ ಬಿಡುಗಡೆಗೆ ನಾನು ಇದಕ್ಕೊಪ್ಪಲ್ಲ ಕಾಗದದಲ್ಲಿ ರುಜು ಹಾಕಿದ ತಕ್ಷಣ ನಮ್ಮಿಬ್ಬರ ಸಂಬಂಧ ಕಡ್ದು ಹೋಗುತ್ತೇನು ನಮ್ಮ ಅನುಬಂಧಕ್ಕೆ ಸಾಕ್ಷಿಯಾಗಿ ಅವಳ ಕೈನಲ್ಲಿ ಒಂದು ಮಗು ಇದೆ ಅನ್ನೋದನ್ನ ಮರಿಬೇಡಿ ಓಹ್ ಇದೋ ನಿನ್ ವಾದ ಪಂಕಜ ಕೊಟ್ಬಿಡು ಆ ಮಗುನ ನನ್ನ ಮಗು ನನಗೇನು ಭಾರ ಆಗಲ್ಲ ತಗೋ ಪಂಕಜ ಅರಳ್ತಾ ಇರೋ ಮೊಗ್ಗನ್ನ ಬಳ್ಳಿಯಿಂದ ಬೇರೆ ಮಾಡುವಂತ ರಾಕ್ಷಸ ಅಲ್ಲ ನಾನು ನಿನ್ನ ಪೂಟಾಟಿಗೆ ಮಾತಿ ಮರಳಾಗುವಂತ ಮಂಕದಿನ ಅಲ್ಲ ಕಣೋ ಈ ನನ್ನ ಮಗಳು ನಿನ್ನ ಯೋಗ್ಯತೆ ಏನು ಅಂತ ಚೆನ್ನಾಗಿ ತಿಳ್ಕೊಂಡು ಬಿಟ್ಟಿದ್ದಾಳೆ ಕಣೋ ಹೋಗ 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 ಪಂಕಜ ಇವತ್ತಿಗೆ ನಮ್ಗೆ ಈ ಮನೆ ಋಣ ತೀರ್ತು ನನಗಿಲ್ಲಿ ಜಾಗ ಇಲ್ಲ ಅಂದ್ಮೇಲೆ ನಿನಗೂ ಇಲ್ಲ ಅಂತಲೇ ಅರ್ಥ ನಡಿ ನನ್ನ ಜೊತೆ ಪಂಕಜ ಪಂಕಜ ಚೆನ್ನಾಗಿ ಯೋಚನೆ ಮಾಡು ಗಂಡನ್ ಬಿಟ್ಟು ಹೆಣ್ಣು ಬೀದಿಲ್ ಬಿದ್ದ ಹಣ್ಣು ಎರಡೂ ಒಂದೇ ಖಂಡಿತ ಇವ್ರು ನಿನ್ನ ಅಪ್ಪ ಅಮ್ಮ ಅಲ್ಲ ಆಧಾರ ಇಲ್ದೇ ಇರೋ ನಿನ್ನ ಅನುಮಾನನ ಹೆಚ್ಚಿಸಿ ಹುಚ್ಚೆಪ್ಸಿ ನಮ್ಮ ಆದರ್ಶ ದಾಂಪತ್ಯಕ್ಕೆ ಕಿಚ್ಚು ಹಚ್ಚುತ್ತಾ ಇರೋ ಹಿತಶತ್ರುಗಳು ಇವರು ನೋಡು ಇವತ್ತು ಹಿತವಾಗಿರೋ ಇವ್ರ ಮಾತು ಈ ಮನೆ ನಾಳೆ ನಿನಗೆ ನರಕವಾಗುತ್ತೆ ಅನ್ನೋದನ್ನ ಮಾತ್ರ ಮರಿಬೇಡ ನರಕ ಅಲ್ಲ ಕಣೋ ಸ್ವರ್ಗ ಕಣೋ ನಿನ್ ಕಟ್ಕೊಂಡ ಮೇಲೆ ಕಣೋ ಅವಳು ನರಕ ಯಾತ್ರೆ ಅನುಭವಿಸ್ತಾ ಇರೋದು ನಿನ್ನಿಂದ ಬಿಡುಗಡೆ ಆಗ್ಬಿಟ್ರೆ ಅವಳು ಬದುಕಿರೋವರೆಗೂ ನೆಮ್ಮದಿ ಆಗಿರ್ತಾಳೆ ಕಣೋ ಪಂಕಜ ನಿನ್ ಇಲ್ಲಿ ಇದ್ದಷ್ಟೊತ್ತು ಅವ್ನು ತಲಾಟೆ ಜಾಸ್ತಿ ಮಾಡ್ತಾನೆ ನಡೆ ಒಳಕ್ಕೆ ಪಂಕಜ ಒಂದು ಹೆಜ್ಜೆ ನೀನು ಒಳಗಿಟ್ಟೆ ಅಂದ್ರೆ ನನ್ನ ನಿನ್ನ ಋಣ ಸಂಬಂಧ ಹರಿದೋಗುತ್ತೆ ಹುಷಾರ್ ಮೊದ್ಲ ಋಣ ಸಂಬಂಧ ಹರಿದೋಗ್ಲಿ ಹೋಗೊಳಗೆ ನಿನಗೆ ಹೇಳ್ತಾ ಇರೋದು ಹೋಗಮ್ಮ ಒಳಗೆ ಪಂಕಜ ನೀನಿಡೋದು ಎರಡೇ ಹೆಜ್ಜೆ ಆದ್ರೂ ಪ್ರವಾಹದಲ್ಲಿ ಕಾಲಿಡ್ತಿದ್ದಿ ಅಂತ ತಿಳ್ಕೊ ಅದು ನಿನ್ನ ಎಲ್ಲಿಗೆ ಸೆಳ್ಕೊಂಡು ಹೋಗುತ್ತೋ ಏನೇನ್ ಕಷ್ಟ ಕೊಡುತ್ತೋ ನೀನು ಕೂಗಿ ಕಿರಿಚಿದ್ರು ಕೊನೆ ತನಕ ಇವ್ರು ನಿನ್ ಸಹಾಯಕ್ಕಿರಲ್ಲ ನಾನು ಅಲ್ಲಿಗೆ ಬರಲ್ಲ ಅದ್ರಿಂದ ಏನು ನಷ್ಟ ಇಲ್ವೋ ಏನಮ್ಮ ಇಲ್ಲೇ ನಿಂತಿದ್ಯಾ ಇನ್ನು ಏನ್ ಒಳಗೋಗ್ತಾ ಇಲ್ವೋ ಹೋಗಮ್ಮ ಪಂಕಜ ಚೆನ್ನಾಗಿ ಯೋಚನೆ ಮಾಡು ನಿನಗೆ ಹೇಳ್ತಿರೋದು ಕಣೆ ನಡಿ ಒಳಗೆ ಪಂಕಜ ಅರ್ಥವಾಯ್ತೇನೋ ಅವಳು ನನ್ನ ಮಗಳು ಆ ಏನಂದ್ರಿ
ನನಗೂ ನಿನಗೂ ಸಂಬಂಧ ಇದೆ ಅಂತ ತಾನೆ ಅವ್ರು ರದ್ದಾಂತ ಮಾಡಿದ್ದು. ಆ ಸುಳ್ಳನ್ನೇ ಎತ್ತಿ ತೋರಿಸಿ ಅವ್ರು ಹೊಟ್ಟೆ ಉರಿಸ್ಬೇಕು ನಾನು. ನರಿ, ಇನ್ಮೇಲೆ ನಾವಿಬ್ರು ಆನಂದವಾಗಿರೋಣ, ಸ್ವೇಚ್ಛೆಯಾಗಿ ತಿರುಗಾಡೋಣ, ನೋಡಿದವ್ರ ಕಣ್ಕುಕ್ಕೋ ಹಾಗೆ ಆನಂದವಾಗಿ ಕಾಲ ಕಳೆಯೋಣ. ನಡಿ ನನ್ ಜೊತೆ. ನಿಮ್ಗೆಲ್ಲ ತಲೆ ಕೆಟ್ಟಿದೆ, ಹೋಗಿ ಡಾಕ್ಟ್ರಿಗೆ ತೋರಿಸಿ. ಹಲೋ ಪ್ರಸಾದ್, ಯಾವಾಗ ಬಂದ? ಇವ್ರ ಮಾಮ ಇವ್ರನ್ನ ಮನೆ ಬಿಟ್ಟು ಹೋಗುವಂತ ನೇರ ಇಲ್ಲಿಗೆ ಬಂದ್ರು. ಅಮಲ್ದಾರಿ ಇವ್ರನ್ನ ನಮ್ ಜೊತೆಲ್ಲೇ ಇರು, ಹೋಗು ಅಂದ್ರಂತೆ. ಅದಕ್ಕೆ ಮೆರವಣಿಗೆ ಮಾಡ್ಕೊಳ್ಳೋಣ ಬಾ ಅಂತಿದ್ದಾರೆ. ಇನ್ನೇನ್ರಿ ಮತ್ತೆ, ನಿಮ್ ಮಾತ್ ಕಟ್ಕೊಂಡು ನಿಮ್ ಜೊತೆ ಬೀದ್ ಬೀದಿ ಅಲಿತಾ ಇದ್ರೆ ನಾಳೆ ನನ್ ಗತಿ ಏನು ಅಂತ? ಇಷ್ಟೊಂದು ಭಯ ಇರೋಳು, ನಾನು ಬೇಡ ಅಂದ್ರು ಹಠ ಹಿಡಿದು ನನ್ ಜೊತೆ ನಾಟಕ ಸಿನಿಮಾ ಅಂತ ಅಲಿತಿದ್ದಿದ್ಯಾಕೆ? ಮಾತ್ ಮಾತ್ಗೂ ಮೂತಿಗ್ ಮೂತಿ ಹತ್ರ ತಗೊಂಡ್ಬಂದು ಪಿಸ್ಗುಡ್ತಾ ಇದ್ದಲ್ಲ, ಆಗೆಲ್ಲ ಹೋಗಿದ್ದೆ ನಿನ್ ಬುದ್ಧಿ? ಆಹಾ, ಸಾರ್ಥಕವಾಯ್ತು ನೀವ್ ಓದ್ ವಿದ್ಯಾವಂತರಾಗಿದ್ದಕ್ಕೆ. ಏನು ಅಣ್ಣನ್ ಸ್ನೇಹಿತರಲ್ಲ ಅಂತ ಸಲಿಗೆ ಇಂದಿದ್ರೆ ಎಲ್ಲದಕ್ಕೂ ಸಿದ್ಧವಾಗಿರುವಂತೀರಾ? ಪ್ರಸಾದ್, ನಿನ್ ಮನೆ ಬೆಳಕಾಗೋದಕ್ಕೆ ಇನ್ನೊಬ್ಬರ ಮನೆ ಬೆಂಕಿ ಹಚ್ಚಬೇಡ. ನಿಜ ಹೇಳ್ತಿದ್ದೀನಿ, ನೀನ್ ಇಲ್ಲಿ ಬರೋದನ್ನ ನಿಮ್ ಮಾವ ನೋಡಿದ್ರೆ ನನ್ನನ್ನು ಕೆಲಸದ ಹೊರಗಾಗ್ತಾನೆ. ದಯವಿಟ್ಟು ಹೊರಟು. ನಾಗಣ್ಣ, ಇದೇನಾ ನಿನ್ ಸ್ನೇಹ? ನಾನ್ ಮಾಡಿದ ಉಪಕಾರಕ್ಕೆ ಇದೇನಾ ನೀ ಮಾಡೋ ಪ್ರತಿ ಉಪಕಾರ? ಮಿಸ್ಟರ್ ಪ್ರಸಾದ್, ಬುದ್ಧಿವಂತರಾದವರು ಬದುಕೋದಾರಿ ನೋಡ್ಕೋಬೇಕು. ನನ್ ಮಾತು ಕೇಳಿ, ನೇರವಾಗಿ ಮನೆಗೆ ಹೋಗಿ ತಪ್ಪಾಯ್ತು ಅಂತ ಕೇಳ್ಕೊಳ್ಳಿ. ಯಾರ ಮೇಲಿನ ಕೋಪಕ್ಕೋ ನಿಮ್ ಬಾಳ್ನು ಹಾಳು ಮಾಡ್ಕೊಂಡು ಪಂಕಜನ್ ಬಾಳ್ನು ಗೋಲ್ ಮಾಡ್ಬೇಡಿ. ದೊಡ್ಡ ನಾರಿ ರತ್ನ ಕೊಟ್ಬಿಟ್ಲು ಭಾರಿ ಸಲಹೆ. ಪತಿವ್ರತೆ ಮುಂದೆ ಹೋಗಿ ನಾನ್ ತಲೆ ತಗ್ಗಿಸ್ಬೇಕಂತೆ? ಹೆಂಗಸ್ರ ನೀವು, ನಿಮ್ ಯೋಗ್ಯತೆಗಷ್ಟು ಬೆಂಕಿ ಹಾಕ. ಆಡುವ ಬೊಂಬೆಗಳಲ್ಲಿ ಆಡಿಸುವ ತನು ಅಲ್ಲಿ, ಆಡುವ ಬೊಂಬೆಗಳಲ್ಲಿ ಆಡಿಸುವ ತನು ಅಲ್ಲಿ, ಎಲ್ಲ ಜೀವಿಗಳ ಆಗು ಹೋಗುಗಳು ಆತನ ಕಾಣದ ಕೈಲಿ, ಎಲ್ಲ ಜೀವಿಗಳ ಆಗು ಹೋಗುಗಳು ಆತನ ಕಾಣದ ಕೈಲಿ. ಬೊಂಬೆಗಳಾರು ಅಲ್ಲ ಆಡಿಸುವ ತನು ಇಲ್ಲ, ಬೊಂಬೆಗಳಾರು ಅಲ್ಲ ಆಡಿಸುವ ತನು ಇಲ್ಲ, ನಮ್ಮ ಬಾಳಿಗೆ ನಾವೇ ಶಿಲ್ಪಿಗಳು, ಕಾಣದ ಕೈಯೇನಲ್ಲ, ಕಾಣದ ಕೈಯೇನಲ್ಲ. ನಿನ್ನಂತೆ ನಡೆದಾಗ ನೀನೇ ಕಾರಣವೆನುವೆ, ಬೇರೇನು ಆದಾಗ ಆ ವಿಧಿಯನ್ನು ನೀ ಜರಿವೆ. ನನ್ನವರೆಂದು ಜನರ ನೀನೇ ಸೇರಿಸಿಕೊಳ್ಳುವೆ, ಸ್ವಾರ್ಥವು ಮುಳುದಾದಾಗ ಸಂಬಂಧವನೇ ಮುರಿವೆ. ಬೊಂಬೆಗಳಾರು ಅಲ್ಲ ಆಡಿಸುವ ತನು ಇಲ್ಲ, ನಮ್ಮ ಬಾಳಿಗೆ ನಾವೇ ಶಿಲ್ಪಿಗಳು, ಕಾಣದ ಕೈಯೇನಲ್ಲ, ಕಾಣದ ಕೈಯೇನಲ್ಲ. ಕರ್ಮವ ನಂಬಿದ ಜನರು ಕೇಡನು ಬಗೆಯುವರೇನು, ಮಮತೆಯ ಕೊಲ್ಲುವರೇನು, ಕರ್ವದಿ ಮೆರೆಯುವರೇನು. ಬೆಂಕಿಯ ಹಿಡಿದರೆ ಕೈಲಿ ಸುಡದೆ ಹೋಗುವುದೇನು, ಅಯ್ಯೋ ಕರ್ಮವು ಎನ್ನಲು ಬಿಸಿಯು ಆರುವುದೇನು. ಬೊಂಬೆಗಳಾರು ಅಲ್ಲ ಆಡಿಸುವ ತನು ಇಲ್ಲ,
ನಮ್ಮ ಬಾಡಿಗೆ ನಾವೇ ಶಿಲ್ಪಿಗಳು. ಕಾಣದ ಕೈಯೇನಲ್ಲ, ಕಾಣದ ಕೈಯೇನಲ್ಲ, ಕಾಣದ ಕೈಯೇನಲ್ಲ. ಇದೇನು ಭಾವ ಇದು? ಇದೇನು ನಿನ್ನ ಅವತಾರ? ಯಾವ್ದಾರು ದೇವ್ರಿಗೆ ಹರಕೆ ಹೊತ್ತಿದ್ದೇನೋ? ಹರಕೆ ಅಲ್ಲ, ಹಠ. ಮದುವೆ ಆಗೋರ್ಗು ಗಡ್ಡ ಬೋಳ್ಸಲ್ಲ ಅಂತಿದ್ದೆ, ಇವತ್ ಮದ್ವೆ ಆಗತ್ತೆ, ಆಮೇಲೆ ನುಣ್ಣಗ್ ಬೋಳಿಸ್ತೀನಿ. ಯಾಕೋ ಹಾಗ ನಕ್ತಿಯ? ನಾನು ಮದುವೆ ಮಾಡ್ಕೊಳ್ಳಲ್ಲ ಅನ್ಕೊಂಡಿದ್ಯಾ? ನೋಡಲ್ಲಿ, ಅವಳೆ ಹುಡುಗಿ ರತ್ನ ಅಂತ ಹೆಸರು. ಹಾಗಾದ್ರೆ ನನ್ನ ತಂಗಿ ಗತಿ ಏನು ಭಾವ? ಅವಳೆ ಪರ್ಮಿಷನ್ ಕೊಟ್ಟಿದ್ದಾಳೆ. ಈ ಡೈವೋರ್ಸ್ ಚೀಟಿ ನೋಡು. ಅಲ್ಲ ಏನ್ ಭಾವ, ಗಂಡ ಹೆಂಡತಿ ಮಧ್ಯೆ ಗಂಡ ಹೆಂಡತಿ ಕರ್ಮ ಕರ್ಮ. ಅವನು ಬೇರೆ ಮದುವೆ ಮಾಡ್ಕೊಳ್ತಾ ಇದ್ದಾನೆ. ನಾನು ಹೆಣ್ಣಿನ ಕಣ್ಣಾರ ನೋಡಿದೆ. ಇನ್ ಹಣೆ ಬರ ಅನುಭವಿಸು.
ಬೇಕಲ್ಲ ಒಂದು ಗಂಡ ಮಗು. ಇಷ್ಟು ದಿವಸ ನಾನೇ ಅವರಿಂದ ದೂರ ಆಗಿದ್ದೀನಿ ಅಂತಿದ್ದೆ, ಇವತ್ ನಿನ್ನನ್ನು ದೂರ ಮಾಡಿಬಿಟ್ರು. ಒಂದೇ ಒಂದು ಗಂಡು ಮಗು ಅಂತೆ, ಒಂದೇ ಒಂದು, ಎರಡು ಒಂದಿದ್ರೆ ಅವ್ರಿಗೆ ಏನಾಗ್ತಿತ್ತು? ತಗೊಳ್ಳಿ ಸರ್, ಇವತ್ತಿನ ಕಲೆಕ್ಷನ್ 240 ರೂಪಾಯಿ. ಕಲೆಕ್ಷನ್ ಇರಲಿ, ಕಂಡಕ್ಟರ್ಗೆ ಕಾಂಡಕ್ಟ್ ಸರಿ ಇರಬೇಕು, ಇಲ್ಲದೆ ಹೋದ್ರೆ ಬಸ್ಗೆ ಬೆಂಕಿ ಇಕ್ಬಿಡ್ತಾರೆ. ಏನೋ ನಮ್ಮ ಸ್ನೇಹಿತರ ಮಗ ಅಂತ ಹೇಳಿ ಕೆಲಸ ಕೊಟ್ರೆ ಬಸ್ಸಲ್ಲಿ ಒಂದು ಹೆಣ್ಣು ನೋಡಿ ಮೈ ಮರೆತು ಹಲ್ಲಲ್ಲಿ ಕಿರಿತಾನೆ ಅಂತಿದ್ಯಂತೆ. ಕ್ಷಮಿಸಿ ಸರ್. ಕ್ಷಮಿಸಬೇಕಾದ್ದು ನಾನಲ್ಲ, ಆ ಹೆಣ್ಣು ಮಗಳು ನನ್ನ ಕ್ಷಮಿಸಬೇಕು. ಕ್ಷಮಿಸೋ ಯೋಗ್ಯತೆ ಅವಳಿಗಿಲ್ಲ. ಅಂದ್ರೆ? ಅವಳು ಬೇರೆ ಯಾರೂ ಅಲ್ಲ, ನನ್ನ ಹೆಂಡತಿ. ಏನು? ನಾನು ಶಾಸ್ತ್ರೋಕ್ತವಾಗಿ ಮದುವೆ ಮಾಡ್ಕೊಂಡು ಕೈ ಹಿಡಿದ ಹೆಂಡತಿ. ಏ ಹುಡುಗಿ, ಹೂ ಯಾಕೆ ಕೇಳ್ತಾ ಇದೆಯಾ? ಏ ಸಾಕ್ ಸುಮ್ಮನೆ ಇರು, ಹುಡುಗಿ ಅಂತೆ ಹುಡುಗಿ, ಅವಳು ಅಮಲ್ದಾರ ಮಗಳು, ಮರ್ಯಾದೆಗೆ ಮಾತಾಡು. ಅಮಲ್ದಾರ ಮಗಳ? ಹಾಗಾದ್ರೆ ಕಿತ್ಕೋ, ಧಾರಾಳವಾಗಿ ಎಲ್ಲ ಹೂವು ಕಿತ್ಕೋ. ಆದ್ದರಿಂದ ಇನ್ನು 3 ತಿಂಗಳು ಅಲ್ಲಿಗೆ ಬರೋಕ್ಕಾಗಲ್ಲ, ಇಲ್ಲೇ ಇರ್ತೀನಿ. ಬಾಡ್ಕೊಂಡ್ರು, ಇಡಿಯಟ್, ಸ್ಕೌಂಡ್ರಲ್, ಫೂಲ್, ಡಬಲ್ ಫೂಲ್. ಯಾರಂದ್ರಿ ಬೈತಾ ಇದ್ರಿ? ಇದಾನಲ್ಲ ನಿನ್ನ ಜ್ಯೇಷ್ಠ ಪುತ್ರ ರತ್ನ, ಅವನ್ನ ಇನ್ನು 3 ತಿಂಗಳು ಮಾವನ ಮನೆಯಲ್ಲಿ ಗಿಂಡಾಯನ ಮಹಂತ ಕೂತಿರ್ತಾನಂತೆ ಮುಟ್ಟಾಳ. ಕಿಟ್ಟನು ಕಾಗದ ಬರ್ತಿದ್ದಾನೆ. ಏನ್ ಬರ್ದಿಯಾನೆ ಬೃಹಸ್ಪತಿ? ಇನ್ನು 4 ವರ್ಷ ಅಲ್ಲೇ ಓದ್ತಾ ಇರ್ತಾನಂತ. ಸಾಕ್ ಸುಮ್ಮನಿದ್ರೆ, ಫೇಲ್ ಆದ್ರೆ ಓದ್ದೆ ಮನೆ ಬಂದು ಕುತ್ಕೋಬೇಕೆ? ಹೇಳ್ತಾ ಒಂದರ ಮೇಲೊಂದು ಶುದ್ಧ ಕಮಂಗಿಗಳನ್ನೇ ಎತ್ತುಬಿಟ್ಟೆ ಕಣೆ ನೀನು. ಒಬ್ಬ ಮಾವನ ಮನೇಲಿ ಮರ ಆಗ್ಬಿಟ್ಟ, ಇನ್ನೊಬ್ಬ ಲಾ ಕಾಲೇಜ್ ಮೆಟ್ಲಾಗ್ಬಿಟ್ಟ. ಜಪ್ಪಯ್ಯ ಅಂದ್ರು ಇಬ್ಬರನ್ನು ಕಲ್ಸಕ್ ಆಗಲ್ಲ. ಕರ್ಮ ಅಪ್ಪಾಜಿ ಬನ್ನಿ, ಅಜ್ಜಿ ಬನ್ನಿ ಬನ್ನಿ. ಅಪ್ಪಾಜಿ ಇವರು ನಮ್ಮ ಮನೆ ಪಕ್ಕದ ಮನೇಲಿ ಬಾಡಿಗೆಗೆ ಬಂದಿದ್ದಾರೆ ಹೊಸದಾಗಿ. ನಮಸ್ಕಾರ. ನಮಸ್ಕಾರ, ಕೂತ್ಕೊಳ್ಳಿ. ಪರವಾಗಿಲ್ಲ ಪರವಾಗಿಲ್ಲ, ನಿನ್ ಹತ್ರ ಮಾತಾಡ್ಬೇಕಂತೆ. ಧಾರಾಳವಾಗಿ ಮಾತಾಡ್ಲಿ, ಏನಮ್ಮ ವಿಷಯ? ನನ್ ಮೊಮ್ಮಗ ಪ್ರಸಾದ್ ತಂದೆ ತಾಯಿಲಿ ತಬ್ಲಿ, ನಾನ್ ತುಂಬಾ ಕಷ್ಟಪಟ್ಟು BSc ವರ್ಗೂ ಓದಿಸ್ದೆ. ಇಷ್ಟು ಓದಿದ್ರು ಅವನಿಗೆಲ್ಲೂ ಒಂದ್ ಕೆಲ್ಸ ಸಿಕ್ಲಿಲ್ಲ. ನೀವ್ ದೊಡ್ಡ ಮನ್ಸ್ ಮಾಡಿ ಅವನಿಗೊಂದ್ ಕೆಲ್ಸ ಕೊಡ್ಸ್ಕೊಟ್ರೆ ನಿಮಗ್ ತುಂಬಾ ಪುಣ್ಯ ಬರುತ್ತೆ. ಸರಿ, ಹಾಲಿ ಈ ಇರೋ 2 ಪುಣ್ಯಗಳಲ್ಲಿ ಒಂದು ಮಾವನ ಮನೇಲಿ ಮೆತ್ಕೊಂಡು ಬಿಟ್ಟಿದೆ, ಇನ್ನೊಂದು ಲಾ ಕಾಲೇಜ್ ನಲ್ಲಿ ಮಲಕೊಂಡು ಬಿಟ್ಟಿದೆ. ಸರಿ ಅಪ್ಪಾಜಿ, ಅಜ್ಜಿ ಕೇಳಿದಕ್ಕೆ ಏನ್ ಹೇಳ್ತೀಯಾ? ಆಗ್ಲಮ್ಮ, ನೋಡೋಣ. ಕೆಲ್ಸ ಕೊಟ್ಟೆ ಕೊಡ್ಬೇಕು. ಸರಿ, ನಿನ್ ಶಿಫಾರಸು ಅಂದ್ಮೇಲೆ ನಾನ್ ಮಾಡ್ಕೊಡ್ದೆ ಇರೋಕಾಗುತ್ತಾ? ಅಮ್ಮ, ನಾಳೆ ನಿಮ್ ಮೊಮ್ಮಗನ್ನ ಆಫೀಸಿಗೆ ಕಳಿಸಿ. ಅಯ್ಯ ಪ್ರಸಾದ್, ನಿನ್ ಕಾಲೇಜ್ ನಲ್ಲಿ ಓದ್ತಾ ಇದ್ದಾಗ ಯಾವ್ದಾದ್ರು ಲಕ್ಷಣವಾದ ಹುಡುಗಿ ಮೇಲೆ ಕಣ್ಣು ಹಾಕಿ ಶಿಳ್ಳೆ ಹೊಡೆದು ಅದು ನಿನ್ ತಪ್ಪರಕ್ಕೆರಡು ಬಿಗಿದು ನಿನ್ನ ಮುಂದಿನ ಹಲ್ಲು ನೆಗೆದು ನೀನ್ ಡೆಂಟಿಸ್ಟ್ ಹತ್ರ ಹೋಗಿ ಕುಣಿದು ವಗೈರೆ ವಗೈರೆ ಈ ತರ ಏನಾದ್ರೂ ವಿಶೇಷ ಏನು ಇಲ್ಲ ತಾನೆ? ಹಾಗಾದ್ರೆ ಯು ಆರ್ ವೆರಿ ಗುಡ್ ಬಾಯ್. ನೋಡೋ, ದಟ್ಸ್ ಆಲ್ ರೈಟ್. ನಿನ್ ಕೆಲಸ ಕೊಟ್ಟಿದ್ದೀನಿ, ನಾಳೆಯಿಂದ ನಿನ್ ಡ್ಯೂಟಿ ಮೇಲೆ ಹಾಜರಾಗು. ತುಂಬಾ ಥ್ಯಾಂಕ್ಸ್ ಸರ್. ಕೆಲಸ ಕೊಟ್ಬಿಟ್ಟನಪ್ಪ. ಕೊಡದೆ ಏನ್ ಮಾಡ್ತಾರೆ ಸರ್, ಕಿಚನ್ ಡಿಪಾರ್ಟ್ಮೆಂಟ್ ಇನ್ ರೆಕಮೆಂಡೇಶನ್ ಅಲ್ಲವ್ರ ಬಂದ್ರೆ ನಾಳೆ ಬರ್ತೀನಿ, ಇಲ್ದವ್ರ ನಾಳಿದ್ ಬರ್ತೀನಿ ಅಜ್ಜಿ. ನೀವೇನ್ರಿ? ಹೌದು ನಾನೇ. ಬರ್ತೀನಿ. ಎಲ್ಲಿಗಿರಿ? ಅಯ್ಯೋ, ಹೊರಡುವಾಗ ಎಲ್ಲಿಗೆ ಅಂತ ಕೇಳ್ಬಿಟ್ಟೆ, ಸಾರಿ ರೀ. ಪರವಾಗಿಲ್ಲ ರೀ, ನೀವೇನ್ ಕೇಳಿದ್ರು ಪರವಾಗಿಲ್ಲ ರೀ. ಕೇಳೇನ್ರಿ? ಏನ್ ಕೇಳ್ಬೇಕು ಅಂತಿದ್ರು ನಮ್ಮ ಅಜ್ಜಿನ ಕೇಳ್ರಿ, ನನಗ್ ಟ್ರೈನ್ ಗೊತ್ತಾಯ್ತು. ಹೋಗ್ರಿ, ಇದೆಲ್ಲ ಹೋಗಿ ಅಜ್ಜಿ ಹತ್ರ ಕೇಳಕ್ಕಾಗುತ್ತಾ? ಏನ್ ಕೇಳ್ಬೇಕು ಅಂತಿದ್ರಿ? ಅಲ್ಲ, ನಿಮ್ ಮೀಸೆ ಒರಿಜಿನಲ್ ಅಥವಾ ಅಂಟಿಸ್ಕೊಂಡಿದ್ದು ಅಂತ ಅನುಮಾನ ಬಂತು. ಅಯ್ಯಯ್ಯೋ, ಒರಿಜಿನಲ್ ಕಣ್ರಿ? ಹೌದಾ? ಹಾಗಾದ್ರೆ ನನ್ ನೋಡಿದ ತಕ್ಷಣ ನಿಮ್ ಕೈ ಕಾಲೆಲ್ಲ ನಡೆದಿತ್ತಲ್ಲ, ಯಾಕ್ರಿ? ಅದು ಆಮೇಲೆ ಹೇಳ್ತೀನಿ. ಅಜ್ಜಿ, ಅಮಲ್ದಾರ ಮಗಳು ಬಂದಿದ್ದಾರೆ. ಓ ಪಂಕಜನ, ಬಾಮ್ಮ ಬಾಬಾ. ನೀವು ಬರ್ಲಿಲ್ಲ ಅಂತ ಅಮ್ಮ ನನ್ನನ್ನು ಹೂ ಕೊಟ್ಬಿಟ್ಟು ಬಾ ಅಂದ್ರೆ ಅಜ್ಜಿ. ತುಂಬಾ ತೊಂದ್ರೆ ತಗೊಂಡೆ ಅಮ್ಮ. ಲೇ, ಯಾಕೆ ಸುಮ್ಮನೆ ನಿಂತಿದ್ದಿ? ಬಂದವ್ರನ್ನ ಕೂತ್ಕೊಂತ ಹೇಳ್ಬಾರ್ದೇನೋ? ಕೂತ್ಕೊಳ್ರಿ. ಓ ಐ ಆಮ್ ಸಾರಿ,
ಐ ಆಮ್ ರಿಯಲಿ ಸಾರಿ ರೀ. ಕೂತ್ಕೊಳ್ರಿ. ಪರವಾಗಿಲ್ಲ ರೀ ಅಜ್ಜಿ, ಕೋಪಿಸ್ಕೊತಾರೆ, ಕೂತ್ಕೊಳ್ರಿ. ಅಜ್ಜಿ ನೀ ಯಾಕೆ ಸುಮ್ಮನೆ ನಿಂತಿದ್ಯಾ? ಹೋಗಿ ದೋಸೆ ತಂದ್ಕೊಡು, ಹೋಗು. ನನಗೆ ಬೆಳಗಿನ ಹೊತ್ತು ಟಿಫಿನ್ ತಿಂದ ಅಭ್ಯಾಸ ಇಲ್ಲ ರೀ. ದಿವಸ ಹೀಗೆ ಹೂ ಕೊಡಕ್ ಬರ್ತಿದ್ರೆ ಅಭ್ಯಾಸ ಆಗೋಗುತ್ತೆ. ಹೇಳ್ರಿ ಮೇಡಮ್, ನಾನೇನು ಹೂ ಮಾಡೋಣ ಅನ್ಕೊಂಡ್ಬಿಟ್ಟಿದ್ದೀರೇನ್ರಿ? ಛೇ, ಎಲ್ಲಾದ್ರೂ ಉಂಟಾ? ನಾನು ನಿಮ್ಮನ್ ಹಾಗ ಅನ್ಕೋತೀನ. ತಗೊಳ್ರಿ, ಬಿಸಿಯಾಗಿದೆ, ತೋಳ್ರಿ ತೋಳ್ರಿ. ನಿಮ್ಗೆ ಗೊತ್ತಾಗ್ಲಿಲ್ವಾ? ಅಯ್ಯೋ, ನಿಮ್ಮನ್ ನೋಡ್ತಾ ಇದ್ರೆ ನನಗ್ ಪ್ರಪಂಚನೇ ಮರ್ತ ಹೋಗತ್ರಿ. ಬರ್ತೀನಿ ರೀ. ಅಯ್ಯೋ ಪರವಾಗಿಲ್ಲ ರೀ, ನನಗೇನು ಏಟ್ ಆಗ್ಲಿಲ್ಲ. ಬರ್ತೀನಿ ರೀ. ನೋಡ್ಕೊಂಡು ಹೋಗ್ರಿ ಅಜ್ಜಿ. ಕ್ಯಾಂಪಿಂದ ನಿಮ್ಮ ಮೊಮ್ಮಗ ಯಾವಾಗ ಬರ್ತಾರೆ? ನಾಳೆ ಬರ್ತಾನಮ್ಮ. ಹಾಗಾದ್ರೆ ನಾನು ನಾಳೆ ಬರ್ತೀನಿ. ಜಾನ್ಕಿ, ಜಾನ್ಕಿ. ಏನ್ರಿ? ನಾನು ಈ ಕಡೆ ಕೂಗಿದ್ರೆ ನೀನ್ ಆ ಕಡೆ ಬರ್ತಾ ಇದೀಯಾ? ಯಾಕ್ರಿ ಕೂಗತೀರಿ? ಏನ್ ಕೂಕೊಳ್ಳೋದು? ಅವನಿಗೆ ಕೆಲಸ ಕೊಡಿಸಿ ಕೊಡಿಸಿ ಅಂತ ನನ್ನ ಪ್ರಾಣ ತೆಗದ್ರಿ. ಕೆಲಸನೂ ಕೊಡಿಸ್ದೆ ಪ್ರಮೋಷನ್ ಮಾಡಿದೆ. ಈಗ ಅವ್ನು ಮಾಡ್ತಾ ಇರೋ ಕೆಲಸ ನೋಡು. ಏನ್ ಮಾಡ್ದ? ಅಲ್ಲೇ ವಾರಕ್ಕೆ ಮೂರು ದಿನ ರಜಾ ಹಾಕಿಬಿಟ್ಟು ಹುಡುಗಿನ ನೋಡ್ಬೇಕು, ಹುಡುಗಿನ ನೋಡ್ಬೇಕು ಅಂತ ಹೋಗ್ತಿದ್ದಾನೆ. ಅಯ್ಯಯ್ಯೋ, ಹುಡುಗಿನ ನೋಡ್ದ? ಅವನಿಗೇನ್ರಿ ಬಂತು? ಅರೆ ವಯಸ್ಸು ಕಣೆ, ವಯಸ್ಸು. ನಮ್ಮದ್ರೆ ಮೊದ್ಲು ನಾನ್ ನಿನ್ ನೋಡಕ್ಕೆ ನಿಮ್ ಮನೆ ಹಿಂಭಾಗದ ಗಲೀಲೇ ಓಡಾಡ್ತಾ ಇರ್ಲಿಲ್ಲ. ಅಲ್ಲ ಹೇಳ್ದೆ, ಹುಡುಗ ಓದಿದಾನೆ, ಒಳ್ಳೆ ಕೆಲಸದಲ್ಲಿದ್ದಾನೆ, ಅದಕ್ಕೆ ಹೆಣ್ಣುಗಳ ಮೇಲೆ ಹೆಣ್ಣುಗಳು ಬರ್ತಾ ಇದೆ. ಓಹೋ, ಮದ್ವೆನಾ? ಒಟ್ನಲ್ಲಿ ಅವನ್ ಯಾವ ಹುಡುಗಿನು ಒತ್ತಾ ಇಲ್ವಂತೆ. ಬಿಡು. ಅಜ್ಜಿ, ಏನು ದಿವಸ ಇಲ್ಲೊಂದು ಗಿಣಿ ಹರಡ್ತಿತ್ತು, ಇವತ್ತಲ್ಲಿ ಕಾಣಿಸೋದೇ ಇಲ್ಲ. ಗಿಣಿನಾ? ಅಲ್ಲ ಅಜ್ಜಿ, ಅಮಲ್ದಾರ ಮಗಳು ಎಲ್ಲಿ ಕಾಣಿಸೋದೇ ಇಲ್ಲ. ಮದುವೆ ಆಗೋ ಹುಡುಗಿ ಯಾವಾಗ್ಲೂ ಒಂದೇ ತರ ಓಡಾಡ್ಕೊಂಡಿರಕ್ಕಾಗತ್ತೇನು? ನಿನ್ನೆ ಕೂಡ ಒಂದು ಗಂಡು ಬಂದಿತ್ತಂತೆ. ಹುಡುಗ ಚೆನ್ನಾಗಿದ್ದಾನಂತ? ಯಾರು ಗೊತ್ತು, ಯಾವ ಗಂಡು ಬಂದ್ರು ಒಪ್ತಾ ಇಲ್ವಂತೆ. ಅವರಮ್ಮ ಬಂದು ಪೇಚ ಆಡ್ಕೊಂಡು ಹೋದ್ಲು. ಯಾಕೆ ಹೋಗ್ತಾಳೆ? ದೊಡ್ಡ ಮನ್ಸು ಮನೆ ವಿಚಾರ. ನಮ್ಗೆ ಯಾಕೆ? ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಹೋಗ್ಬಿಟ್ಟು ಅಜ್ಜಿ, ಹೋಗ್ಬಿಟ್ಟು. ಹೌದಜ್ಜಿ, ನಮ್ಗ ಯಾಕೆ ದೊಡ್ಡವ್ರ ಮನೆ ವಿಚಾರ? ನಮಗ್ ಬೇಕಾಗಿರೋದು ಅವ್ರ ಮಗಳ ವಿಚಾರ. ನೀವ ಅಜ್ಜಿ ಇಲ್ವಾ? ಅಜ್ಜಿ ದೇವಸ್ಥಾನಕ್ಕೆ ಹೋಗಿದ್ದಾರೆ, ಈಗ ಬಂದ್ಬಿಡ್ತಾರೆ. ಬನ್ನಿ ಒಳಗೆ ಕೂತ್ಕೊಳ್ಳಿ. ಪರವಾಗಿಲ್ಲ. ಅಂದ್ಹಾಗೆ ನಿನ್ನೆ ನಿಮ್ಮನ್ನ ನೋಡಕ್ ಗಂಡ್ ಬಂದಿತ್ತಂತೆ? ನಿಮ್ಮನ್ನ ನೋಡಕ್ಕೂ ಹೆಣ್ಣುಗಳು ಬಂದಿದ್ರಂತೆ? ಓ, ಗಂಡು ಅಂದ್ಮೇಲೆ ಹೆಣ್ ಬಂದೇ ಬರುತ್ತೆ, ವಧು ಪರೀಕ್ಷೆ ನಡೀತಾನೆ ಇರುತ್ತೆ. ಆ ಹೆಣ್ಣುಗಳಲ್ಲಿ ಯಾರಾದ್ರೂ ನಿಮಗೆ ಸಿಗ್ತಿದ್ರ? ಓ, ಒಂದ್ ಹೆಣ್ಣಂತೂ ತುಂಬಾ ಹಿಡಿಸ್ತು. ನಿಜವಾಗ್ಲು ಮದುವೆ ಆದ್ರೆ ಆ ಹುಡುಗಿನೇ ಮದುವೆ ಆಗೋದು ಅಂತ ತೀರ್ಮಾನ ಮಾಡ್ಬಿಟ್ಟೆ. ಆಗಿ ಯಾರಡ್ಡ ನಿಂತಿದ್ದಾರೆ? ನಾನು ಒಪ್ಪಿದ್ರೆ ಮಾತ್ರ ಆಯ್ತಾ? ಆ ಹುಡುಗಿನೂ ಇಷ್ಟಪಡ್ಬೇಡವಾ? ಯಾಕೆ ಇಷ್ಟಪಡಲ್ಲ? ನಿಮ್ಮಂತ ಗಂಡು ಸಿಗ್ಬೇಕು ಅಂದ್ರೆ ಏಳೆಳು ಜನದಲ್ಲೂ ಪೂಜೆ ಮಾಡಿರ್ಬೇಕು. ಅಬ್ಬಾ, ನನ್ನ ಮನಸ್ಸಿಗೆ ಈಗ ತೃಪ್ತಿ ಆಯ್ತು. ಯಾಕೆ? ನಾನ್ ಇಷ್ಟಪಟ್ಟ ಹುಡುಗಿ ನನ್ನ ಇಷ್ಟಪಡ್ತಾಳೋ ಇಲ್ವೋ ಅಂತ ಹಗಲು ರಾತ್ರಿ ಯೋಚನೆ ಮಾಡ್ತಿದ್ದೆ. ಈಗ ಅವಳಿಗೂ ಇಷ್ಟ ಅಂತ ಗೊತ್ತಾದ್ಮೇಲೆ ಮಾತಾಡಕ್ಕೆ ಆಗ್ತಿಲ್ಲ. ಯಾರ ಹುಡುಗಿ? ನೀನೇ ಪಂಕಜ. ಹೆಣ್ಣಿನ ಮಾತಿಗೆ ಅರ್ಥವೇ ಬೇರೆ, ಹೆಣ್ಣಿನ ಮಾತಿಗೆ ಅರ್ಥವೇ ಬೇರೆ. ಬಲ್ಲೇ ನಿಬಾರೆ, ಹೌದು ಎಂದರೆ ಅಲ್ಲ, ಅಲ್ಲ ಎಂದರೆ ಹೌದು, ಬೇಡ ಎಂದರೆ ಬೇಕು, ಬೇಕು ಎಂದರೆ ಸಾಕು. ಗಂಡಿನ ಮಾತಿಗೆ ಅರ್ಥವೇ ಬೇರೆ, ಗಂಡಿನ ಮಾತಿಗೆ ಅರ್ಥವೇ ಬೇರೆ. ಬಲ್ಲೇ ನಾ ಎಲ್ಲ ಕಣ್ಣಲ್ಲೇ ಅಂದವ ಹೀರಿ, ಅಂಗಲೆ ಸರ್ಪವ ತೋರಿ, ಮಾತಲ್ಲೇ ಮೆಲ್ಲಗೆ ಸೇರಿ, ಕೈ ಕೊಟ್ಟು ಕೊನೆಗೆ ಪದಾರಿ. ಹತ್ತಾರು ಹೆಣ್ಣನ್ನು ಕಂಡು ಬಂದ ಭೂಪತಿ ಗಂಡು, ನಿನ್ನ
ನಾನು ನಿನಗೆ ಪಕ್ಕದ ಪೀಠವ ಕೊಡುವೆ, ಜೊತೆಯಲ್ಲಿ ಎಂದು ಇರುವೆ, ನೀ ನೋಡಿದಂತೆ ನಾನು ನಡೆವೆ. ಬಂದರೆ ನಾನು ನಿನಗೆ ಪಕ್ಕದ ಪೀಠವ ಕೊಡುವೆ, ಜೊತೆಯಲ್ಲಿ ಎಂದು ಇರುವೆ, ನೀ ನೋಡಿದಂತೆ ನಾನು ನಡೆವೆ. ಗಂಡಿನ ಮಾತಿಗೆ ಅರ್ಥವೇ ಬೇರೆ, ಗಂಡಿನ ಮಾತಿಗೆ ಅರ್ಥವೇ ಬೇರೆ, ಬಲ್ಲೆ ನಾಯಲ್ಲ ಕಣ್ಣಲ್ಲೇ ಅಂದವಾಗಿರಿ, ಅಂಗೈಲೆ ಸರ್ಕವ ತೋರಿ, ಮಾತಲ್ಲೇ ಮೆಲ್ಲಗೆ ಸೇರಿ, ಕೈ ಕೊಟ್ಟು ಕೊನೆಗೆ ಪರಾರಿ. ರೆಕ್ಕೆಯ ಹಾಗೆ ಮುತ್ತಿಗೆ ಚಿಪ್ಪಿನ ಹಾಗೆ ನಿನ್ನನ್ನು ಸೇರಿ ಇರುವೆ, ನಾ ನೆಮ್ಮದಿಯನ್ನು ತರುವೆ. ಕಣ್ಣಿಗೆ ರೆಪ್ಪೆಯ ಹಾಗೆ ಮುತ್ತಿಗೆ ಚಿಪ್ಪಿನ ಹಾಗೆ ನಿನ್ನನ್ನು ಸೇರಿ ಇರುವೆ, ನಾ ನೆಮ್ಮದಿಯನ್ನು ತರುವೆ. ಹೆಣ್ಣಿನ ಮಾತಿಗೆ ಅರ್ಥವೇ ಬೇರೆ, ಹೆಣ್ಣಿನ ಮಾತಿಗೆ ಅರ್ಥವೇ ಬೇರೆ, ಬಲ್ಲೆ ನಿಬಾರೆ. ಹೌದು ಎಂದರೆ ಅಲ್ಲ, ಅಲ್ಲ ಎಂದರೆ ಹೌದು, ಬೇಡ ಎಂದರೆ ಬೇಕು, ಬೇಕು ಎಂದರೆ ಸಾಕು. ಗಂಡಿನ ಮಾತಿಗೆ ಅರ್ಥವೇ ಬೇರೆ, ಗಂಡಿನ ಮಾತಿಗೆ ಅರ್ಥವೇ ಬೇರೆ, ಬಲ್ಲೆ ನಾಯೆಲ್ಲ ಕಣ್ಣಲ್ಲೇ ಅಂದವಾಗಿರಿ, ಅಂಗೈಲೆ ಸರ್ಕವ ತೋರಿ, ಮಾತಲ್ಲೇ ಮೆಲ್ಲಗೆ ಸೇರಿ, ಕೈ ಕೊಟ್ಟು ಕೊನೆಗೆ ಪರಾರಿ, ಕೈ ಕೊಟ್ಟು ಕೊನೆಗೆ ಪರಾರಿ. ಆಮೇಲೆ ಏನ್ ಬಂತು ಸರ್? ಅದೆಲ್ಲ ಮುಗಿದು ಹೋದ ಕತೆ. ಅಮಲ್ದಾರ ಮಗಳಲ್ವಾ ಅವಳು? 3 ವರ್ಷ ಆದ್ಮೇಲೆ ಇವತ್ತೇ ನಾನು ಅವಳನ್ನ ನೋಡಿದ್ದು. ಎಂಥ ಅನ್ಯಾಯ! ಅನ್ಯಾಯ ಏನ್ ಬಂತು ಸರ್? ನಮ್ಮ ಅಂತಸ್ತು ಮೀರಿ ನಾವು ಸಂಬಂಧ ಮಾಡ್ಕೊಂಡ್ರೆ ಹೀಗೆ ಆಗೋದು. ಅದ್ ಸರಿ, BSc ಓದಿ ಕಂಡಕ್ಟರ್ ಕೆಲಸ ಮಾಡ್ತೀಯ? ಇಲ್ಲ ಇಲ್ಲ, ನಿನಗೆ ಕೆಲಸ ಇಲ್ಲ ಸರ್. ಇನ್ಮೇಲೆ ನನ್ನ ಫ್ಯಾನ್ಸಿ ಶಾಪ್ ನೀನೇ ನೋಡು, ಅದ್ರಲ್ಲಿ ನಿನಗೆ ಪಾರ್ಟ್ನರ್ಶಿಪ್ ಕೊಡ್ತೀನಿ. ಥ್ಯಾಂಕ್ ಯು ಸರ್. ಓಂ ವಿಶ್ವಸ್ಮೈ ನಮಃ, ಓಂ ವಿಷ್ಣವೇ ನಮಃ, ಓಂ ವಶತ್ಕಾರಾದ ನಮಃ, ಓಂ ಭೂತ ಭವ್ಯ ಭವತ್ ಪ್ರಭವೇ ನಮಃ, ಓಂ ಭೂತ ಕೃತೇ ನಮಃ, ಓಂ ಭೂತ ಕೃತೇ ನಮಃ, ಓಂ ಭವಾದರ ನಮಃ, ಓಂ ಅಮಲ್ದಾರ್ ಮಗಳು ಎಷ್ಟು ಲಕ್ಷಣವಾಗಿದ್ದಳಲ್ಲ. ಯಾರ ಮಗಳಾದ್ರೇನೋ, ಎಷ್ಟು ಲಕ್ಷಣವಾಗಿದ್ರೇನೋ, ಗಂಡನ್ ಬಿಟ್ಟು ಬಂದವಳನ್ನ ಗತಿ ಅಂತಾರೇನೋ. ಏನಂದ್ರೆ ಇವಳು ಗಂಡನ್ ಬಿಟ್ಟಿದ್ದಾಳ? ಸುಮ್ನೆ ಬಿಟ್ಟಿಲ್ಲ, ಕುಕ್ಕಿ ಹಿಡಿದು ಹಾಕ್ತಾಳಿದ್ದಾರೆ. ಅವನು ಇನ್ನೊಬ್ಬಳು ಮದುವೆ ಮಾಡ್ಕೊಂಡು ಸುಪ್ಪ ಆಗಿದ್ದಾನೆ. ಹೆಣ್ಣಿನ ಮುಖ್ಯ ಸೌಂದರ್ಯ ಅಲ್ಲ ವಿನಯ. ಯಾಕಮ್ಮ ಇಷ್ಟು ಬೇಗ ಬಂದ್ಬಿಟ್ಟೆ? ಬರದೆ ಇನ್ನೇನು ಮಾಡ್ಲಿ, ಈ ಬಾಳಿಗೆ ಸತ್ಯನಾರಾಯಣ ವ್ರತ ಬೇರೆ, ಈ ಮುಖಕ್ಕೆ ಅರಿಶಿನ ಕುಂಕುಮ ಬೇರೆ. ಹೋಗಲ್ಲ ಹೋಗಲ್ಲ ಅಂತಂದ್ರೆ ಬಲವಂತ ಮಾಡಿ ಕಳ್ಸಿದ್ಯಲ್ಲ, ಅಲ್ಲಿ ನನಗೆಲ್ಲರೂ ಚೆನ್ನಾಗಿ ಮರ್ಯಾದೆ ಮಾಡಿ ಕಳ್ಸಿದ್ರು. ಈಗ ನಿನಗೆ ತೃಪ್ತಿ ಆಯ್ತಾ? ಯಾಕೆ, ಯಾರು ಏನ್ ಹೇಳಿದ್ರಳು? ಅವಳು ನಾಳೆಗೆ ಸೇರಿ ಉಪ್ಪಿನಕಾಯಕ್ಕೆ ಬಾಯಿ ಮುಚ್ಚಿಸ್ಬಿಡ್ತೇನೆ. ನನ್ನ ಸಂಸಾರದ ಬಾಗ್ಲೆ ಮುಚ್ಚೋಗಿರುವಾಗ ಅವರಿವ್ರ ಬಾಯಿ ಮುಚ್ಚಿ ಏನಮ್ಮ ಪ್ರಯೋಜನ? ಈಗ ನನಗೆ ಉಳಿದಿರೋದು ಅಳು ಒಂದೇ. ದಯವಿಟ್ಟು ಇಲ್ಲಿಂದ ಹೊರಟೋಗಮ್ಮ. ಹೋಗ್ತೀನಿ ಕಣೆ, ಹೋಗ್ತೀನಿ. ನಮ್ ಬಾಗಿಲು ಮುಚ್ಚಿದ್ಯಲ್ಲ, ಅವಳ ಬಾಗಿಲು ಬಾಯಿ ಎರಡೂ ಮುಚ್ಚಿಸ್ಬಿಟ್ಟು ಬರ್ತೀನಿ. ನಾನೇನ್ ತಪ್ಪು ಮಾಡಿದೆ ಅಂತ ಎಲ್ರು ನನ್ನ ಇಷ್ಟ ಆಡ್ಕೋತಿದ್ದಾರೆ. ನಾನು ಅವ್ರನ್ನ ಎಷ್ಟು ಪ್ರೀತಿಸ್ತೆ, ಅದೆಷ್ಟು ಪೂಜಿಸ್ತೆ. ಆ
ರೆದ್ದೆಯ ಹಾಗೆ ಮುದ್ದಿಗೆ ಚಿಪ್ಪಿನ ಹಾಗೆ ನಿನ್ನನ್ನು ಸೇರಿ ಇರುವೆ ನಾ ನೆಮ್ಮದಿಯನ್ನು ತರುವೆ ಹೆಣ್ಣಿನ ಮಾತಿಗೆ ಅರ್ಥದ ಬೇರೆ ಹೆಣ್ಣಿನ ಮಾತಿಗೆ ಅರ್ಥದ ಬೇರೆ ಬಲ್ಲೆ ನಿಬಾರೆ ಹೌದು ಎಂದರೆ ಅಲ್ಲ ಅಲ್ಲ ಎಂದರೆ ಹೌದು ಬೇಡ ಎಂದರೆ ಬೇಕು ಬಿಡಿ ಬಿಡಿ ಅಂದ್ರೆ ಅಯ್ಯೋ ಹೋಗಿಪ್ಪ ಯಾರಾದ್ರು ನೋಡಿದ್ರೆ ಏನ್ ಅನ್ಕೋತಾರೆ ಏನ್ ಅನ್ಕೋತಾರೆ ಏನೋ ಹುಡುಗ ಸ್ವಲ್ಪ ತುಂಟ ಅನ್ಕೋತಾರೆ ಅದ್ ಸರಿ ಕಣ್ ಮುಚ್ಕೊ ಆ ಹುಡುಗಾಟ ಎಲ್ಲ ನಡೆಯಲ್ಲ ನಾನ್ ಕಣ್ ಮುಚ್ಕೊಂಡ್ರೆ ನೀವೇನ್ ಮಾಡ್ತೀರಿ ಅಂತ ನನಗ್ ಗೊತ್ತಿಲ್ವಾ ಖಂಡಿತ ಅದಲ್ಲ ಕಣ್ ಮುಚ್ಕೊಳ್ಬೇಕು ಕಣ್ ಮುಚ್ಕೋ ಸರಿ ಕಣ್ ಬಿಡಬಾರ್ದು ಹಾಗೆ ಇರ್ಬೇಕು ಏನ್ ನಿಜವಾಲು ನೋಡ್ಬೇಡ ಇಲ್ಲ ನಿಜವಾಲು ನೋಡ್ಕೊಡುದು ಎಲ್ಲಿ ಈಗ ಕಣ್ ಬಿಡು ಈ ಸೀರೆ ಉಟ್ಕೊಂಡ್ರೆ ನೀನ್ ಎಷ್ಟ್ ಮುದ್ದ ಕಾಣಿಸ್ತೀಯ ಗೊತ್ತಾ ಎಷ್ಟ್ ಮುದ್ದ ಕಾಣ್ತೇನೆ ನಿನ್ನ ತಪ್ಪಗೊಂದು ಮುದ್ದಾರೋಷ್ಟು ಮುದ್ದ ಕಾಣಿಸ್ತೀಯ ಹೋಗಿಪ್ಪ ಎಲ್ಲಿಗೆ ಹೋಗ್ಲಿ ಎಲ್ಲಿಗೆ ಹೋಗ್ಬಿಡಿ ಇಲ್ಲೇ ಇದೆ ಹಾಗಾದ್ರೆ ಸೀರೆ ಉಟ್ಕೊ ನೀವು ಕಣ್ ಮುಚ್ಕೊಳ್ಳಿ ನಾನ್ ಕಣ್ ಮುಚ್ಕೊಂಡ್ರೆ ನೀನೇನ್ ಮಾಡ್ತೀಯ ಅಂತ ನನಗ್ ಗೊತ್ತಿಲ್ವಾ ಅದಲ್ಲ ಕಣ್ ಮುಚ್ಕೊಳ್ಳಿ ಅಂದ್ರೆ ಏ ನೋಡ್ಬಾರ್ದು ಮುಚ್ಕೊಳ್ಳಿ ತೆಗಿಬಾರ್ದು ಏನೋ ಏ ಪಂಕಜ ನನ್ನನ್ನ ಮುದ್ದಾಗಿ ಅಪ್ಪ ಅಂತ ಕರೆಯೋ ಮಗ ಬೇಕು ಕೊಡ್ತೀಯ ಹೋಗಿಪ್ಪ ನೀವು ಗೋಳಿ ಕೊಡೋಕ್ ಶುರು ಮಾಡ್ಬಿಟ್ರಿ ನಾನು ಗೋಳಿ ಕೊತ್ತಿದ್ದೀನಿ ಅಂದ್ರೆ ಅಮ್ಮ ನೋಡಿದ್ರೆ ನೆಲದ ಮೇಲೆ ಕಾಲಿಡ್ಬೇಡ ಅಂತಾಳೆ ಅಪ್ಪ ಕಂಡ್ರೆ ಮೆಟ್ಲತ್ ಬೇಡ ಅಂತಾರೆ ಇನ್ನು ಕೆಲಸದವ್ರು ಎದುರು ಬಂದ್ರೆ ಸಾಕು ಅಮ್ಮ ಸೀಟ ಯಾವಾಗ ಕೊಡ್ತೀರಾ ಅಂತ ಕೇಳ್ತಾರೆ ಇನ್ನು ದೊಡ್ಡಣ್ಣ ಅಂತೂ ಅಳಿಯ ಯಾವಾಗ ಬರ್ತಾನೆ ಅಂತ ಕೇಳ್ತಾನೆ ನೀವು ನೋಡಿದ್ರೆ ಎಲ್ಲ ಕಳ್ಳಿ ಊರ್ಗೆ ಗೊತ್ತಾಗಿರೋ ಸಮಾಚಾರನ ನನ್ನ ಹತ್ರ ಬಚ್ಚಿಟ್ಟಿದ್ಯಾ ನೀನು ಮಗನ್ ನೋಡ್ತಾ ಇದೀನಿ ಗಂಡು ಮಗು ಇದು ಗಂಡು ಮಗು ಅಳುನೆ ಗಂಡು ಮಗು ಹುಟ್ಟುಬಿಟ್ಟಪ್ಪ ಹೋಗಿ ನೋಡು ಲಕ್ಷಣವಾಗಿದ್ದಾನೆ ನಿಮ್ಮ ಅಳಿ ಅಂದ್ರೆ ನಾವು ಏಯ್ ಮಾವ ಅಳಿಯ ಈ ಸಂಬಂಧವೆಲ್ಲ ಮನೆಯಲ್ಲಿ ಕಣಯ ಇದ್ ಆಫೀಸ್ ಇದು ಅವನಿಲ್ಲಿ ನೌಕರ ಕರೆಯ ಕೇಳು ಒಂದ್ ಮಾತು ಬುದ್ಧಿ ಏನದು ಪ್ರಸಾದ್ ನಿನ್ ಉಪಕಾರ ಯಾವತ್ತೂ ಮರೆಯೋದಿಲ್ಲ ಮಣ್ ಬೀಳ್ತಿದ್ ಬಾಯಿಗೆ ಅನ್ನ ಹಾಕ್ಬಿಟ್ಟೆ ಇದರಲ್ಲಿ ಉಪಕಾರ ಏನ್ ಬಂತು ನಗಣ್ಣ ನ್ಯಾಯವಾಗಿ ಸೀನಿಯರಿಟಿ ಪ್ರಕಾರ ನಿನಗೆ ಪ್ರಮೋಷನ್ ಸಿಗ್ಬೇಕಾಗಿತ್ತು ಅದಕ್ಕೋಸ್ಕರ ಹೊಡೆದಾಡ್ದೆ ಆದ್ರೂ ನನಗೋಸ್ಕರ ನಿಮ್ ಮಾವನ ಹತ್ರ ನಿಶ್ಚೂರ ಕಟ್ಕೊಂಡಿ ಮಾವ ಮನೇಲಿ ಇಲ್ಲಿ ನ್ಯಾಯ ಅದು ನಿಜಾನೆ ಅಂದ್ರು ಯಾವಾಗ್ಲೂ ಆ ನಾಗನ ಮನೆಯಲ್ಲೇ ಇರ್ತಾರೆ ಹುಡುಗಿ ಜೊತೆ ಸರಸ ಆಡ್ತಾರೆ ಕುಣಿತಾರೆ ಎಗರಾಡ್ತಾರೆ ಮಾಡ್ತಾರೆ ಅಯ್ಯೋ ಹೇಗ್ ಹೇಳಿ ಸ್ಕೌಂಡ್ರಲ್ ಡಂಕಿ ಡಂಕಿ ಯಾಕ್ರಿ ಹೀಗೆ ಒಂದೇ ಸರಿ ತಾಯಿ ಆದವಳ ಮಗಳಿಗೆ ಗಂಡನ್ ಹೇಗ್ ಅದ್ಭುತದಲ್ಲಿ ಇಟ್ಕೋಬೇಕು ಅನ್ನೋದನ್ನ ಹೇಳ್ಕೊಡ್ಬೇಕು ಕಣೆ ಮೊದ್ಲು ಬಂಗಾರ ಪಡೆದೇ ನೇರ್ಕೊಂಡು ಬೀದಿ ಬೀದಿ ಪ್ರದರ್ಶನ ಮಾಡೋದನ್ನ ಮಾತ್ರ ಕಲ್ಕೊಟ್ರೆ ಸಾಧು ಕಣೆ ಈಗೇನಾಯ್ತು ಅಂತ ಹೀಗ ಆಡ್ತಾ ಇದ್ದೀರಿ ಇನ್ನೇನಾಗ್ಬೇಕು ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿತಾ ಇದೆ ಲೇ ಆವತ್ತ ನಾಗಣ್ಣ ಪ್ರಮೋಷನ್ ಕೊಡದೆ ಸಸ್ಪೆಂಡ್ ಮಾಡಿದ್ದಕ್ಕೆ ನಿನ್ನ ಅಳಿಯ ದೊಡ್ಡ ಲೇಬರ್ ಲೀಡರ್ ಆಗಿ ನನ್ನ ಮೇಲೆ ಜಗಳಕ್ಕೆ ಬಂದ್ಬಿಟ್ನಲ್ಲ ನೀವ್ ಅದನ್ನ ಇನ್ನೂ ಮರ್ತಿಲ್ವಾ ಅದ್ ಹ್ಯಾಗ ಮರೆಯೋಕ್ ಸಾಧ್ಯ ಆ ನಾಗಣ್ಣಗೋಸ್ಕರ ನಿನ್ನ ಅಳಿಯ ನನ್ನ ಮೇಲೆ ಯಾಕೆ ವಾದ ಮಾಡ್ದಂತ ಗೊತ್ತೇನೆ ಅವನಿಗೊಬ್ಬಳು ತಂಗಿ ಇದ್ದಾಳೆ ಕಣೆ ತಂಗಿ ಇಲ್ಲಿ ಮಂಕು ಮುಂಡದೆ ಅಲ್ಲೂ ತಿಳ್ಸ್ಬಿಡ್ತೀನಿ ನೋಡು ಅವಳನ್ನ ಕಟ್ಕೊಂಡು ಬೀದಿ ಬೀದಿ ಸುತ್ತ ಇರ್ತಾನಂತೆ ಕಣೆ ನೀನ್ ಮುದ್ದಳಿಯ 24 ಗಂಟೆನ ಅವಳ ಜೊತೆಲಿ ಚಕ್ಕಂದ ಆಡ್ತಾ ಇರ್ತಾನಂತೆ ಕಣೆ ಅಪ್ಪಾಜಿ ನೀನ ಇಂತ ಮಾತಾಡ್ತಿರೋದು ಆಫೀಸ್ ವಿಷಯದಲ್ಲಿ ಅವ್ರು ನಿನ್ನ ಎದುರಿಸಿದ್ರು ಅನ್ನೋ ಕೋಪಕ್ಕೆ ನಮ್ಮಿಬ್ಬರು ವಿಶ್ವಾಸದ ಮಧ್ಯೆ ಹುಳಿ ಹಿಂಡು ಅಂತ ಮಾತಾಡ್ಬೇಡ ಅವ್ರೆಂಥವ್ರು ಅವ್ರ ಗುಣ ಎಂಥದ್ದು ಅಂತ ನನ್ನ ಅಂತರಾತ್ಮಕ್ ಚೆನ್ನಾಗ್ ಗೊತ್ತು ಏನ್ ಹೇಳ್ಬಿಟ್ಟ್ಯೋ ನೀನ್ ಮನೇಲಿರ್ತೀಯಾ ನಿನ್ನ ಅಂತರಾತ್ಮ ನಿನ್ನಲ್ಲಿರ್ತದೆ ಅದನ್ನ ಬೀದಿಗಟ್ಟು ಹೊರಗಡೆ ನಡೀತಾರೆ ಕೃಷ್ಣ ಲೀಲೆ ನೋಡ್ಕೊಂಡು ಬಂದು ನಿಂಗೆ ಹೇಳ್ತದೆ ಬೀದಿಗೆ ಹೋಗಿ ತಂದಿರೋ ಭಾರಿ ವಿಷಯ ಗೊತ್ತಾಯ್ತಲ್ಲ ನೋಡಿ ನಿಮಗೂ ನೀವು ನನಗೋಸ್ಕರ ಪಟ್ಟಿರೋ ಶ್ರಮಕ್ಕೂ ನೂರ್ ನಮಸ್ಕಾರ ಹಾಕ್ತೀನಿ ದಯವಿಟ್ಟು ಇನ್ನೊಂದ್ಸಲ ಅವ್ರ ವಿಷಯದಲ್ಲಿ ಇಂಥ ಅನಿಯದ ಮಾತಾಡ್ಬೇಡಿ ಪಂಕಜ ಅವ್ರ ಮೇಲೆ ನನಗೆ ನಂಬಿಕೆ ಇದೆ ವಿಶ್ವಾಸ ಇದೆ ನಿಮ್ಮಂತ ಅವ್ರ 1000 ಜನ ಅವ್ರ ಮೇಲೆ ತಾಡಿ ಮಾತು ಹೇಳಿದ್ರು ನಾನ್ ನಂಬೋದಿಲ್ಲ
ನನ್ನ ಮನಸ್ಸು ಬದಲಾಯಿಸೋಣ. ಪಂಕಜ ಸ್ವಲ್ಪ ಸುಮ್ಮನಿರಮ್ಮ. ಏನು ಅಂದ್ರೆ ಪ್ರಸಾದ್ ಮನೆಗೆ ಬಂದ್ಮೇಲೆ ಸ್ವಲ್ಪ ಗದರಿಸಿ ಕೇಳಿ ನೋಡಿ. ಯಾಕಮ್ಮ ಅವನು ಗದರಿಸೋದು? ಯಾವನು ಮನೆ ಹಾಳ ಏನು ಹೇಳ್ದ ಅಂತ ನಂಬ್ಕೊಂಡು ದೇವ್ರ ಹಾಗಿರೋ ಅವ್ರ ಮನ್ಸನ್ನು ನೋಯಿಸ್ತೀರಾ? ನೋಡೋ ಪಂಕಜ, ನಾವು ನಿನ್ನ ಹೆತ್ತೋರು ಕಣಮ್ಮ. ಯಾವ ತಂದೆ ತಾಯಿನೂ ಮಕ್ಕಳು ಹಾಳಾಗ್ಲಿ ಅಂತ ಬಯಸಲ್ಲ. ಲೇ, ಅವನ ಆಫೀಸ್ ಬಿಟ್ಟಾಗ ಯಾಕೆ ಮನೆಗೆ ಬರಲ್ಲ? ರಜಾ ದಿವಸಗಳಲ್ಲಿ ಯಾಕೆ ಪತ್ತೆನೇ ಇರಲ್ಲ? ದಿನ ರಾತ್ರಿ 11 ಗಂಟೆ ಮುಂಚೆ ಅವನು ಬಂದು ಯಾಕೆ ಮುಖ ತೋರಿಸಲ್ಲ? ಪತ್ತೆ ಹೆಚ್ಚು ನಿಜ ಸ್ಥಿತಿ ಏನು ಅಂತ ಆಗ ನಿನಗೆ ಅರ್ಥವಾಗುತ್ತೆ. ನಿಜ ಸ್ಥಿತಿ ಏನು ಅಂತ ನನಗೆ ಮೊದಲೇ ಗೊತ್ತಾಗಿದೆ. ಮುಖ್ಯವಾಗಿ ನಿಮಗೆ ಅವ್ರ ಮೇಲೆ ಬೇಸರ ಬಂದಿದೆ. ಯಾಕೆ ಹೀಗೆ ಸುತ್ತಿ ಬಳಸಿ ಮಾತಾಡ್ತೀರಾ? ಹೇಳೋದನ್ನ ನೇರವಾಗಿ ಹೇಳ್ಬಿಡಿ. ಬೇಕಾದ್ರೆ ನಾವೇ ಬೇರೆ ಸಂಸಾರ ಮಾಡ್ಕೊಂಡಿರ್ತೀವಿ. ನಮ್ಮ ಕಷ್ಟ ಸುಖ ನಾವೇ ಅನುಭವಿಸ್ಕೋತೀವಿ. ಪಂಕಜ, ಮಗಳು ಅನ್ನೋ ಮಮತೆಯಿಂದ ಅಪ್ಪ ಅಮ್ಮ ಒಂದ್ ಮಾತಂದ್ರೆ ಅಷ್ಟಕ್ಕೆ ಮನೆ ಬಿಟ್ಟು ಹೋಗ್ತೀನಿ ಅಂತಿಲ್ಲಮ್ಮ. ಹೋಗದೆ ಏನ್ ಮಾಡ್ತಾಳೆ? ಅಪ್ಪ ಅಮ್ಮನಿಗಿಂತ ಗಂಡನೇ ಹೆಚ್ಚಾಗ್ಬಿಟ್ಟ. ಮದುವೆ ಆಗುವವರೆಗೆ ಅಮ್ಮ ಹೆಣ್ಮಕ್ಕಳು ಅಪ್ಪ ಅಮ್ಮನ ಆಶ್ರಯದಲ್ಲಿ ಇರೋದು, ಆಮೇಲೆ ಇಡೀ ಬಾಳ್ನೆಲ್ಲ ಗಂಡನ ಆಶ್ರಯದಲ್ಲೇ ಕಳಿಬೇಕು. ನಾವಿಬ್ರು ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀವಿ. ಯಾರು ಏನೇ ಹೇಳಿದ್ರು ನಮ್ಮ ಅಭಿಪ್ರಾಯನ ಬದಲಾಯಿಸಕ್ ಆಗಲ್ಲ. ಆ ಬ್ರಹ್ಮನೇ ಬಂದ್ರು ನಮ್ಮಿಬ್ಬರನ್ನು ಬೇರೆ ಮಾಡಕ್ ಆಗಲ್ಲಮ್ಮ, ಆಗಲ್ಲ. ಏನುಂದ್ರೆ ರಮಯ್ಯ, ಅಮ್ಮ ನಾನು ಯಾರಾದ್ರೂ ಕೇಳಿದ್ರೆ ಸಿನಿಮಾಕ್ ಹೋಗಿದ್ದೀನಿ ಅಂತ ಹೇಳಿ. ಇನ್ನೇನಿದೆ ಕೇಳೋಕೆ? ನಾನ್ ಕಣ್ಣಾರೆ ನೋಡಾಯ್ತಲ್ಲ, ಮತ್ತಿಲ್ಲಿಗೆ ಯಾಕೆ ಬಂದ್ರಿ? ಹೋಗಿ ಹೋಗಿ ಅವಳ ಜೊತೆಲಿ ಇರಿ, ಅವಳ ಜೊತೆಲಿ ಮೇರಿರಿ. ಪಂಕಜ ಸ್ವಲ್ಪ ನನ್ನ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಮಾಡು. ಅರ್ಥ ಮಾಡ್ಕೊಳ್ಳೋಕೆ ಇನ್ನೇನ್ರಿ ಉಳಿಸಿದೀರಾ? ನಿಮ್ಮ ಸುಳ್ಳು ಮಾತಿಗೆ ಮರಳಾಗಿ ಮೋಸ ಹೋದೆ. ನಿಮ್ಮ ಕಪಟ ವೇಷಕ್ಕೆ ಬೆರಗಾಗಿ ಮನಸ್ಸು ಕೊಟ್ಟೆ. ನಿಮ್ಮನ್ನೇ ದೇವರು ಅಂದ್ಕೊಂಡು ಮನಸಾರ ಪ್ರೀತಿಸ್ತೆ, ಮದುವೆಯಾದೆ. ಪಂಕಜ ನಿಮಗೇನು ಅಪಕಾರ ಮಾಡಿದೆ ಅಂತ ನನಗೆ ಈಗ ವಂಚನೆ ಮಾಡಿದ್ರಿ. ಮನೆಯವರೆಲ್ಲ ಅನುಮಾನ ಪಟ್ಟರು, ಅವನ ಖಂಡಿಸಿ ಅಂದು ಅವಮಾನ ಮಾಡಿ ನಿಮ್ಮನ್ನೇ ವಹಿಸ್ಕೊಂಡು ಮಾತಾಡಿದೆ. ಈಗ ನಾನು ಅವ್ರಿಗೆ ಹೇಗೆ ಮುಖ ತೋರಿಸ್ಲಿ? ಏನ್ ಹೇಳಿ ಪಂಕಜ? ಸ್ವಲ್ಪ ನನ್ನ ಮಾತು ಕೇಳ್ತೀಯ? ಕೇಳಲ್ಲ ಕೇಳಲ್ಲ, ಕೇಳಕ್ಕೆ ಏನ್ ಹೇಳ್ತೀರಾ? ಸಿನಿಮಾದಲ್ಲಿ ಅವಳ ಪಕ್ಕದಲ್ಲಿ ಕೂತ್ಕೊಂಡು ಅಕ್ಕ ಪಕ್ಕ ಜನ ನೋಡ್ತಿದ್ದಾರೆ ಅನ್ನೋದನ್ನು ಕೂಡ ಮರೆತು ಬಿಸ್ಕೊಡ್ತಾ ಇದ್ದಿದ್ ಯಾಕೆ ಅಂತ ಕಾರಣ ಹೇಳ್ತೀರಾ? ಅವಳು ನಿಮ್ ಭುಜದ ಮೇಲೆ ಕೈ ಹಾಕಿ ಮೂತಿಗೆ ಮೂತಿ ತಗಲಿಸ್ಕೊಂಡು ಮಾತಾಡ್ತಿದ್ದಿದ್ ಯಾಕೆ ಅಂತ ಕಾರಣ ವಿವರಿಸ್ತೀರಾ? ಈಗ ನಾನ್ ಹೇಳ್ತಿದ್ದೀನಿ, ನೀವು ಕೇಳಿ. ನಾನ್ ನಿಮ್ ಮೇಲೆ ಇಟ್ಟಿದ್ದ ಅಚಲವಾದ ವಿಶ್ವಾಸಕ್ಕೆ ನೀವೇ ಬೆಂಕಿ ಇಟ್ಬಿಟ್ರಿ. ನಾನ್ ನಿಮಗ್ ಕೊಟ್ಟಿದ್ದ ಮನಸ್ಸನ್ನ ನೀವೇ ಮಣ್ಪಾಲ್ ಮಾಡ್ಬಿಟ್ರಿ. ಒಡೆದು ಹೋದ ಹಾಲು ಮುರಿದು ಹೋದ ಮನಸ್ಸು ಯಾವತ್ತಿಗೂ ಸರಿ ಬರಲ್ಲ. ಪಂಕಜ ಹೀಗೆಲ್ಲ ಮಾತಾಡಿ ನಿಮ್ ಹಾಳಿಕೆಯಿಂದ ನನ್ನ ಮುಟ್ಬೇಡಿ. ಪಂಕಜ ನಿಮ್ ಪಂಕಜ ಸತ್ತು ಹೋದ್ಲು, ನಿಮಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಹಾಗಾಗಿ ಮೊದಲಿಂದ ಏನಂದ್ರೆ ಏನಂದ್ರೆ ಬೇಗ ಬನ್ನಿ. ಇಲ್ಲ ನೋಡಿ, ನನ್ನ ಮಗನ ಹೊರಗೆ ಸಾಯಿಸ್ಬಿಡ್ತಾ ಇದ್ದಾನೆ. ಬೇಗ ಬನ್ನಿ ಅಂದ್ರೆ ಬೇಗ ಬನ್ನಿ. ಅಯ್ಯೋ ಅಲ್ಲೋಡಿ, ನನ್ನ ಮಗನ ಹೊಡಿತೀಯಾವನು ನಿನ್ ಮಾವ? ನಾಚಿಕೆಟ್ಟವನು ಮಾಡೋದೆಲ್ಲ ಮಾಡ್ಬಿಟ್ಟು ಮಾವಂತೆ ಮಾವ. ಯಾಕೋ ಅವಳು ನೋಡಿದೆ, ಯಾರ ಕೆಲ ಕೈ ಎತ್ತ? ಅವಳು ನನ್ನ ಹೆಂಡತಿ, ಬೇಕಾದ್ರೆ ಹೊಡಿತೀನಿ ಬಡಿತೀನಿ. ನೀವೇ ಕೆಳಕ್ಕೆ ನಾನ್ ಯಾರ? ಉದ್ಯೋಗ ಇಲ್ಲದೆ ಬೀದ್ ಬೀದಿ ಅಲಿತಾ ಇದ್ದಾಗ ಕರೆದು ಕೆಲಸ ಕೊಟ್ಟವನು, ಅಜ್ಜಿನ ಕಳ್ಕೊಂಡು ಆಶ್ರಯ ಇಲ್ಲದೆ ಕಂಗಾರಾಗಿದ್ದಾಗ ಕರೆದು ಮಗನ್ ಕೊಟ್ಟು ಮದುವೆ ಮಾಡಿದವನು, ಆಫೀಸ್ ಬಿಟ್ಟ ತಕ್ಷಣ ನೀನ್ ನೇರವಾಗಿ ನಾಗಣ್ಣನ ಮನೆಗೆ ಹೋಗ್ತಾ ಇಲ್ಲ, ಕಾಡು ಸಾಡೋ ನೆವದಲ್ಲಿ ಅವನ ತಂಗಿ ಪದ್ಮನ್ ಜೊತೆ ಸರಸಾಡ್ತಾ ಇಲ್ಲ, ಮತ್ತಿಗೆಟ್ ನಿನಗೂ ಗತಿಗೆಟ್ ಅವಳಿಗೂ ಅನ್ಯಾಯದ ಸಂಬಂಧ ಇಲ್ಲ ಇದೆ, ಅದಕ್ಕೇನ್ ಮಾಡ್ತೀರಾ? ತಪ್ಪು ನಂದು ಅಂತಾರೆ. ಅಮ್ಮ ನನ್ ಪ್ರಸಾದ ಅಮ್ಮ. ಹೌದಾ? ನೋಡು
ಏನದು? ನಾನ್ ಪಾಸ್ ಆದೆ ಅಜ್ಜಿ. ರೀಸೆಂಟ್ ಬಂತ? ರೀಸೆಂಟ್ ಅಲ್ಲ, ರಿಸಲ್ಟ್ ನೋಡ. ಅಯ್ಯೋ ಇಲ್ಲಿ ಓ ನೋಡು, ನಿನ್ ದೊಡ್ಡ ಮಾವ ಮನೆಯಲ್ಲಿದ್ದಾನೆ, ಬೇಗ ಹೋಗಿ ಹೇಳು. ಮಾವ ಮಾವ, ನಾನ್ ಪಾಸ್ ಆದೆ ಮಾವ, ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದೀನಿ ಮಾವ. ಸಂತೋಷ. ನೀವು ಸ್ವಲ್ಪ ಸಹಾಯ ಮಾಡಿದ್ರೆ ನಂಗಿನ್ನೂ ಓದ್ಬೇಕು ಅಂತ ತುಂಬಾ ಆಸೆ ಮಾವ. ಏನಂದೆ? ಸಹಾಯ ಮಾಡ್ಬೇಕಾ? ಹೋಗಿ ಎಲ್ಲಾರು ಕೆಲಸ ಹುಡುಕಿ ನಿಮ್ಮ ಅಮ್ಮನ ಸಾಕೋದು ನೋಡೋಗು. ಇದೇನೋ ನೀನ್ ಕೊಡೋ ಉಪದೇಶ? ಪಾಪ ಮಗುಗೆ ಇನ್ನೂ ನೆಟ್ಟಿಗೆ ಮೀಸೆ ಕೂಡ ಹುಟ್ಟಲಿಲ್ಲ, ಆಗ್ಲೇ ಅವನ ಕಂಡೋರ್ ಮನೆ ದುಡಿಯೋ ಹೋಗಂತೀಯ. ಹೋದ್ರೆ ನಮ್ಮ ತಪ್ಪು, ಕೂತ್ಕೊಡ್ತೇನೆ. ಇವ್ರ ಅಪ್ಪ ಏನ್ ದೊಡ್ಡ ಆಸ್ತಿ ಇಟ್ಟಿದಾನ? ಅವನ್ ತಾತ ಈ ಊರಿಗೆ ಅಮಲ್ದಾರಿಕೆ ಮಾಡಿದ್ರು ಕಣೋ. ತಾತ ಅಮಲ್ದಾರಿಕೆ ಮಾಡಿರ್ಬೋದು, ಇವ್ರಪ್ಪ ಕಂಡಕ್ಟರ್. ಕಂಡಕ್ಟರ್ ಮಗ ಎಲ್ಲಾರು ಕಲೆಕ್ಟರ್ ಆಗೋದು ಉಂಟೇನಮ್ಮ. ಯಾಕೆ ಆಗ್ಬಾರ್ದು? ಯಾರ್ಯಾರ ಹಣಿಲಿ ಏನೇನ್ ಬರ್ತಿದ್ಯೋ ನಿಮ್ಗೇನ್ ಗೊತ್ತು? ಕಂಡಕ್ಟರ್, ಕಂಡಕ್ಟರ್, ಕಂಡಕ್ಟರ್ ಮಗ ಕಲೆಕ್ಟರ್ ಆಗ್ತಾನೇನಮ್ಮ. ಮುಚ್ಚ ಬಾಯಿ, ಪಾಪ ಅವಳು ಕಣ್ಣೀರ್ ಹಾಕ ಕೂತಿದ್ದಾಳೆ. ಅದಕ್ಕೆ ಸಂತೋಷವಾಗಿ ಕೆಲಸ ಹುಡ್ಕೊಳ್ಳೋ ತಂದೆ. ನಿನ್ ಸಂತೋಷ ಇಟ್ಟು ಬೆಂಕಿ ಹಾಕ, ಯಾವಾಗ ನೋಡಿ ಸಂತೋಷ ಸಂತೋಷ ಸಂತೋಷ. ಅಮ್ಮ ಅಪ್ಪ ಬಸ್ ಕಂಡಕ್ಟರ್. ಅಮ್ಮ ಹೇಳಮ್ಮ. ಹೇಳೋಕೇನಿದೆಪ್ಪ, ಮಾವ ಹೇಳಿದ್ದೆಲ್ಲ ನಿಜ. ಅಪ್ಪ ಎಲ್ಲಿದ್ದಾನಮ್ಮ? ಗೊತ್ತಿಲ್ಲಪ್ಪ. ನಂಗಿನ್ನು ಓದ್ಬೇಕು ಅಂತ ಆಸೆ ಕಣಮ್ಮ. ಚಾಚಾ ಇಲ್ಲಿ ನೋಡು, ಚ ಇಷ್ಟಕ್ಕೆಲ್ಲ ಅಳ್ತಾರ ನೋಡು. ರೈಲ್ ಚಾರ್ಜ್ಗೆ ದುಡ್ಡು ಕೊಡ್ತೇನೆ, ಹೋಗಿ ಕಿಟ್ಟು ಮಾವನ್ ನೋಡು, ಅವನೇನಾದ್ರೂ ಒಪ್ಪಿದ್ರೆ ನಿನ್ನ ಅದೃಷ್ಟಪ್ಪ. ಕೃಷ್ಣಮೂರ್ತಿ MABL ಅಂತ ದೊಡ್ಡದಾಗಿ ಬೋರ್ಡ್ ಬರ್ತಿ ತಗ್ಲು ಹಾಕಿದೆ. ಒಬ್ರು ಮೇಲೊಬ್ರು ಕೇಸುಗಳು ತಂದ್ರೆ ಹೊರತು ದುಡ್ಡು ಕೊಡೋರು ಒಬ್ರು ಬರ್ಲಿಲ್ಲ. ಏನೋ ಕೊಟ್ರಲ್ಲ ಅಂತ ಈ ದೊಡ್ಡ ಮನೆ ತಗೊಂಡೆ. ಅದಕ್ಕೆ ರೆಗ್ಯುಲರ್ ಆಗಿ ತಿಂಗಳು ತಿಂಗಳು ಇನ್ಸ್ಟಾಲ್ಮೆಂಟ್ ಕೇಳ್ಬಿಡೋದೆ ಆ ಹೌಸಿಂಗ್ ಬೋರ್ಡ್ನವರು. ಈ ಇನ್ಸ್ಟಾಲ್ಮೆಂಟ್ ತಾಪತ್ರಗಳೆಲ್ಲ ನನಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ. ಕೊಡೋದು ಇನ್ಸ್ಟಾಲ್ಮೆಂಟು, ಕೊಡೋರು ಇನ್ಸ್ಟಾಲ್ಮೆಂಟು. ಏನ್ರಿ, ಆ ಹುಡುಗ ನಮ್ಮ ಮನೆಗೆ ಬಂದಿದ್ದಾನೆ, ನಿಮ್ ಕಥೆನೆ ಹೇಳ್ತಾ ಇದ್ದೀರಲ್ಲ. ನೋಡಾನಂದ್, ನೀನು ಹಾಯಾಗಿ ಓದ್ಕೊಂಡು ನಾವು ಕುಡಿಯೋ ಗಂಜಿನೇ ಕುಡ್ಕೊಂಡು ಮನೇಲಿ ಒಬ್ಬನಾಗಿ ಇದ್ಬಿಡು. ಇವನ ವಿಷಯ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಮಧ್ಯದಲ್ಲಿ ಬಂದ್ಬಿಟ್ಟಿಯಲ್ಲ ನೀನು. ಸರಿ ಸರಿ ಬನ್ನಿ, ಎಲ್ಲ ಊಟ ಮಾಡೋಣ. ಆದ್ರೆ ಪುಸ್ತಕ ಫೀಸು ಎಲ್ಲ ಒಂದೇ ಸರ್ತಿ ಹಮಣಿಸ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗತ್ತೆ. ನೀನೇನ್ ಯೋಚನೆ ಮಾಡ್ಬೇಡ, ನಾನು ರಾಮಣ್ಣನ ಕಾಗದ ಬರೆದು ಎಲ್ಲ ಏರ್ಪಾಟ್ ಮಾಡ್ತೀನಿ. ದೊಡ್ಡಮ್ಮನ್ ಕೇಳ್ದೆ, ನನ್ ಹಾಸ್ಯ ಮಾಡಿ ನಕ್ಬಿಟ್ಟು ಓದಿದ್ ಸಾಕು, ಏನಾದ್ರು ಕೆಲಸ ಮಾಡಿ ಸಂಪಾದನೆ ದಾರಿ ನೋಡು ಅಂತ. ಅವನ ಹಾಗೆ ಮೊದ್ಲಿಂದ್ಲೂ ಹಾಗೆ ಮಹಾ ಸ್ವಾರ್ಥಿ, ನಮ್ಮವರು ತಮ್ಮವರು ಅನ್ನೋ ವಿಶ್ವಾಸವೇ ಇಲ್ಲ ಅವನಿಗೆ. ಏನಪ್ಪ ಅದು? ನಮ್ ತಂದೆ ಎಲ್ಲಿದ್ದಾರೆ ಗೊತ್ತಾ ಮಾವ? ಇಷ್ಟೊತ್ತಲ್ಲ ಅವನ ವಿಷಯ ಹಾಕ್ಬಿಡು. ದೊಡ್ಡಮಾವ ಹೇಳಿದ್ರು ನಮ್ ತಂದೆ ಬಸ್ ಕಂಡಕ್ಟರ್ ಅಂತೆ. ಹೌದಾ ಮಾವ? ನಿಮ್ಮ ಅಮ್ಮನ್ ಬಿಟ್ಟು ಹೋದಾಗ ಒಂದ್ ನಾಲ್ಕು ದಿನ ಕಂಡಕ್ಟರ್ ಕೆಲಸ ಮಾಡದಂತೆ. ಮೊನ್ನೆ ಬೆಂಗಳೂರಲ್ಲಿ ಸಿಕ್ಕಿದ್ದ, ಅಡ್ರೆಸ್ ಎಲ್ಲೋ ಕೊಟ್ಟ. ಈಗೇನೋ ದೊಡ್ಡ ಬಿಸ್ನೆಸ್ ಮಾಡಿ ಬೇಕಾದಷ್ಟು ಸಂಪಾದನೆ ಮಾಡಿದಾನಂತೆ ಮಹಾನುಭಾವ. ಎಷ್ಟು ಸಂಪಾದನೆ ಮಾಡಿದ್ರೆ ಏನಂತೆ, ಸೆಂಟಿಗೆ ಅನ್ನ ಹಾಕ್ಲಿಲ್ಲ, ಮಗನ್ ಸಾಕ್ಲಿಲ್ಲ, ಬಡ್ಕೊಂಡ್ರು ಒಂದ್ ಸಂಪಾದನೆಗೆ. ಪ್ರಸಾದ್ ಏಜೆನ್ಸೀಸ್. ಅದು ಯಾರು ಹೋಗ್ ನೋಡು. ಯಾರಪ್ಪ? ಪ್ರಸಾದ್ ಇದ್ದಾರಾ? ಯಾಕೆ? ಅವ್ರ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಬಾ. ಏನ್ ಮಗು, ಏನ್ ಪ್ರಶ್ನೆ ಕೇಳ್ತೀಯ? ಕಾಲೇಜ್ ಬಾಲ್ ತೆಗ್ದಿದೆ, ಪುಸ್ತಕಕ್ಕೋ ಫೀಸ್ಗೋ ಹಣ ಬೇಕಾಗಿದೆ. ಹ್ಮ್, ಹತ್ತು ಇಪ್ಪತ್ತು ಕೊಟ್ಟು ಸಾಗಾಕು. ಏನಯ್ಯ ಸುಬ್ಬು, ಆಟ ಆಡ್ತಿರ್ತೀಯೋ ಯೋಚನೆ ಮಾಡ್ತಿರ್ತೀಯೋ? ಅರೇ ಬಹಳ ಹೊತ್ತಾಯ್ತು, ಹೇಳಯ್ಯ ಹೋಗೋಣ. ಹ್ಮ್ ಬರ್ತೀವಯ್ಯ ಪ್ರಸಾದ್. ತಗೋ.
ಯಾಕಪ್ಪ ಯಾಕಪ್ಪ ಆಡ್ತಾ ಇದ್ದಿ? ನಾನು ನಿಮ್ಮ ಮಗ. ನನ್ನ ಮಗನ ಎಲ್ಲ ಎಲ್ಲ ಕನಸಿದ್ದಾಗಿದೆಯಲ್ಲಪ್ಪ, ಕನಸಿದ್ದಾಗಿದೆಯಲ್ಲೋ. ಎಷ್ಟತ್ರ ಬೆಳೆದ್ಬಿಟ್ಟಿದೆಯೋ, ಎಷ್ಟತ್ರ ಬೆಳೆದ್ಬಿಟ್ಟಿದೆಯೋ. ಎಷ್ಟೋ ವರ್ಷಗಳ ಕೆಳಗೆ ನಿನ್ನನ್ನ ಬಸ್ಸಲ್ಲಿ ನೋಡಿದ್ದು. ಏನಪ್ಪ ಮನೆ, ಏನ್ ಓದ್ತಾ ಇದೀಯ? ಎಸ್ ಎಲ್ ಸಿ ಪಾಸ್ ಆಯ್ತು, ಒಳ್ಳೆ ಮಾರ್ಕ್ಸ್ ಬಂದಿದೆ. ಮುಂದೆ ಓದ್ಬೇಕು ಅಂತ ದೊಡ್ಡ ಸೋದರ ಮಾವನ್ ಕೇಳ್ದೆ. ಅವನು ಅವನು ಹೇಳಪ್ಪ, ಏನ್ ಹೇಳ್ದ? ಕಂಡಕ್ಟರ್ ಮಗ ಕಲೆಕ್ಟರ್ ಆಗೋಕ್ಕಾಗುತ್ತಾ ಅಂತ ಹಾಸ್ಯ ಮಾಡ್ಬಿಟ್ಟ. ಹಾಸ್ಯ ಮಾಡಪ್ಪ ನಿನ್ನ ಬುದ್ಧಿನೇ ಅಷ್ಟು. ಇನ್ನೊಬ್ಬರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋ ಅಷ್ಟು ತಾಳ್ಮೆ ಆ ವಂಶದಲ್ಲಿ ಯಾರಿಗೂ ಇಲ್ಲ. ಅದು ಸರಿ, ಇರೋನು ಒಬ್ಬನೇ ಮಗ, ನಿನ್ನ ಓದ್ಸಕ್ಕಾಗದೆ ಇರೋಂತ ದುಸ್ಥಿತಿ ಯಾಕೆ ಬಂತು ನಿಮ್ಮಮ್ಮಂಗೆ? ತಾತ ಇದ್ದಕ್ಕಿದ್ದಾಗೆ ಸತ್ತೋದ್ರು. ರಾಮು ಮಾವ ನಮ್ಮನ್ನು ಸರಿಯಾಗಿ ನೋಡ್ಕೋತಾ ಇಲ್ಲ. ಮನೆ ಖರ್ಚಿಗೆ ತೊಂದರೆ ಆಗಿರುವಾಗ ನನ್ನನ್ನು ಇಷ್ಟು ಓದಿಸಿದ್ದೆ ಹೆಚ್ಚು. ಅದಕ್ಕೋಸ್ಕರ ಈಗ ನಿಮ್ಮಮ್ಮ ನಿನ್ನ ನನ್ನ ಹತ್ರ ಕಳ್ಸದ್ಲ? ಇಲ್ಲ, ನಾನು ಇಲ್ಲಿಗೆ ಬಂದಿರೋದು ಅಮ್ಮಂಗೆ ಅಜ್ಜಿಗೆ ಯಾರಿಗೂ ಗೊತ್ತಿಲ್ಲ. ಹೇಗೆ ಹೇಳು ಅಂತ ನಿಮ್ಮಮ್ಮ ಹೇಳಿ ಕಳ್ಸದ್ಲ? ಇದುವರೆಗೂ ಅವಳಿಗೆ ರೋಷ ಅಸೂಯೆ ಮಾತ್ರ ಇದೆ ಅನ್ಕೊಂಡಿದ್ದೆ. ನಟನೇನು ಕಲ್ತ ಬಿಟ್ಲ? ಇಲ್ಲಪ್ಪ, ದೇವರಾಣೆಗೂ ಅಮ್ಮಂಗೆ ವಿಷಯ ಗೊತ್ತಿಲ್ಲ. ನೀವಿರುವಾಗ ಇನ್ನೊಬ್ರು ಮುಂದೆ ತಲೆಯಾಗ ತಗ್ಗಿಸ್ಬೇಕು ಅಂತ ನಾನೇ ಬಂದೆ. ಒಳ್ಳೆ ಕೆಲಸ ಮಾಡಿದೆ, ಒಳ್ಳೆ ಕೆಲಸ ಮಾಡಿದೆ. ಏ ಮನೆ, ನಾನಿಲ್ಲಿದ್ದೀನಿ ಅಂತ ನಿನ್ಗೆ ಹ್ಯಾಗ ಗೊತ್ತಾಯ್ತು? ಕಿಟ್ಟು ಮಾವನ್ ಕೇಳಿದೆ, ಅಡ್ರೆಸ್ ಕೊಟ್ಟ, ಅಲ್ಲೇ ಇದ್ಕೊಂಡು ಓದು ಅಂತೇನೋ ಹೇಳ್ದ. ಆದ್ರೆ ಪುಸ್ತಕಕ್ಕೆ ಫೀಸ್ಗೆ ಹಣ ಕೊಡೋಷ್ಟು ಅನುಕೂಲ ಅವನಿಗೂ ಇಲ್ಲ. ನಿಜ ನಿಜ, ನಾನು ಯಾವತ್ತೋ ಕೆಟ್ಟ ಕೊಟ್ಟಿದ್ದ ಅಡ್ರೆಸ್ ಇವತ್ತಿಗೆ ಸಾರ್ಥಕ ಆಯ್ತು. ಮರಿ ನಿನ್ ಹೆಸರೇನಪ್ಪ? ಆನಂದ್. ನಾನು ಕೂಗಿ ಕೂಗಿ ನೀನ್ ತಿಳ್ಕೋಬೇಕಾದ ನಿನ್ ಹೆಸರು. ಇವತ್ತು ನಾನು ನಿನ್ನನ್ನು ಕೇಳಿ ತಿಳ್ಕೋಬೇಕಾಗಿದೆ. ಆನಂದ್, ನಿಜವಾಗ್ಲೂ ನಿನ್ಗೆ ಓದಕ್ಕೆ ಆಸೆ ಇದೆಯಾ? ಇದೆ. ಎಲ್ಲಿವರೆಗೂ ಓದ್ತೀಯಾ? ನೀವ್ ಎಲ್ಲಿವರೆಗೂ ಓದಿಸ್ತಿರೋ ಅಲ್ಲಿವರೆಗೂ. ಕಲೆಕ್ಟರ್ ಆಗೋವರೆಗೂ ಓದ್ತೀಯಾ? ಬರೀ ಹೂಂದ್ರೆ ಸಾಲದು, ಮುತುವರ್ಜಿಯಿಂದ ಓದ್ಬೇಕು. ಯಾವುದೇ ಕಾರಣಕ್ಕಾಗ್ಲಿ ಮಧ್ಯದಲ್ಲಿ ಹಿಂಜರಿಬಾರ್ದು. ಅಷ್ಟೇ ಅಲ್ಲ, ಇನ್ನೂ ಕೆಲವು ಷರತ್ಗಳಿವೆ. ನಿನ್ನ ಓದು ನಿರಾತಂಕವಾಗಿ ಮುಂದುವರಿಬೇಕು ಅಂದ್ರೆ ನಾನು ಓದಿಸ್ತಿದ್ದೀನಿ ಅಂತಾಗ್ಲಿ, ನಾನು ಹಣ ಕೊಡ್ತಿದ್ದೀನಿ ಅಂತಾಗ್ಲಿ ಯಾರಿಗೂ ಗೊತ್ತಾಗ್ಕೊಡ್ದು. ಮುಖ್ಯವಾಗಿ ನಿಮ್ಮಮ್ಮನ ತಿಳಿಲೇ ಕೊಡ್ದು. ಎಷ್ಟೇ ವರ್ಷಗಳಾದರೂ ಸರಿ, ಈ ರಹಸ್ಯನ ನಾನೇ ಹೇಳಬೇಕು, ನನ್ನಿಂದಾನೇ ಅವ್ಳು ತಿಳ್ಕೋಬೇಕು. ಮತ್ತೆ ನನ್ನ ಯಾರು ಓದಿಸ್ತಿದ್ದಾರೆ ಅಂತ ಹೇಳಿ. ಓ, ಕಿಟ್ಟು ಮಾವನೇ ಓದಿಸ್ತಿದ್ದಾನೆ ಅಂತ ಹೇಳಿ. ನಾನೊಂದು ಕಾಗದ ಬರ್ಕೊಡ್ತೀನಿ, ಅವನಿಗೆ ತಗೊಂಡು ಹೋಗ್ಕೊಡು. ಅಷ್ಟೇ ಅಲ್ಲ, ಇಲ್ಲಿ ನಡೆದ ಯಾವ ವಿಷಯನೂ ಅಲ್ಲಿ ಯಾರಿಗೂ ಹೇಳ್ಕೊಡ್ದು. ಆಗ್ಲಿಪ್ಪ. ಆನಂದ್, ಈ ತಂದೆಗೆ ನಿನ್ ತಕ್ಕ ಮಗ ಅನ್ನಿಸ್ಕೋಬೇಕಾದ್ರೆ ಹಿಡಿದ ಕೆಲಸನ ಛಲದಿಂದ ಸಾಧಿಸ್ಬೇಕು. ಕಂಡಕ್ಟರ್ ಮಗ ಆಗಿದ್ರು ಕಲೆಕ್ಟರ್ ಆಗಿ ನಿನ್ ದೊಡ್ಡ ಸೋದರ ಮಾವನ ತಲೆ ಮೇಲೆ ಹೊಡೆದಾಗ ಬಳಬೇಕು. ನನ್ನ ಆಸೆನು ಅದೇಪ್ಪ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಎಲ್ಲ ಇವನ ಸ್ಟ್ರೈಟ್ ಆಗಿ ಸುಪ್ರೀಂ ಕೋರ್ಟ್ಗೆ ಹೋಗ್ಬಿಟ್ಟು ಕೇಸ್ ಗೆದ್ಕೊಂಡ್ ಬಂದ್ಬಿಟ್ಟಿಯಲ್ಲ, ಇನ್ ನಮ್ಮಂತ ಹಳ್ಳಿಗಳಿಗೆ ಏನ್ ಕೆಲಸ? ಲಕ್ಷ್ಮಿ, ಈ ವಿಷಯ ಯಾರಿಗೂ ಹೇಳ್ಬೇಡ ಅಂದ್ರು ಅಪ್ಪ. ಕರೆಕ್ಟ್ ಕರೆಕ್ಟ್, ಹಾಗಂತ ಕಾಗದಲ್ಲೂ ಬರ್ದಿದ್ದಾರೆ. ಆದ್ರೂ ನನ್ನ ಕಿವಿಗೂ ನಾಲ್ಗೆಗೂ ಸರಿಯಾದ ಕಾಂಬಿನೇಷನ್ ಇಲ್ಲ. ಇದ್ ಏನ್ ಕೇಳಿದ್ರು ತಕ್ಷಣ ನಾಲ್ಗೆ ರಿಲೇ ಮಾಡ್ಬಿಡುತ್ತೆ. ಅದಕ್ಕೆ ಒಬ್ಳಿಗೆ ಹೇಳ್ಬೇಡ ಲಕ್ಷ್ಮಿ. ಬೇಡ ಮಾವ, ಪ್ಲೀಸ್. ಓ, ನನ್ನ ರಾಣಿಗೆ ವಿಷಯ ಹೇಳಿಲ್ಲ ಅಂದ್ರೆ ನಮ್ಮ ನಾಟಕ ಎಲ್ಲ ಸಕ್ಸಸ್ ಆಗೋ ತುಂಬಾ ಕಷ್ಟ. ಅದಕ್ಕೇನೆ ನಿಮ್ಮಿಷ್ಟ. ಅಮ್ಮ, ಅಮ್ಮ. ಏನ್ ಪಂಕಜ? ಆನಂದ್ ಕಾಗದ ಬರ್ದಿದ್ದಾನೆ. ಏನಂತ? ಕಿಟ್ಟೆ ನಾವು ಮನೇಲಿ ಇಟ್ಕೊಂಡು ಓದಿಸ್ತಾನಂತೆ. ಹೌದಾ? ದೇವ್ರವನ್ನ ಚೆನ್ನಾಗಿಟ್ಟಿರ್ಲಿ. ಮಕ್ಕಳು ಅಂದ್ರೆ ನಮ್ ಕಿಟ್ಟು ಆಗಿರ್ಬೇಕು. ಇವನು ಇದಾನಲ್ಲ ಕಲಿಯುಗದ ರಾಮ. ಇರು ಇರು ರಾಮು, 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 ಲೋ ರಾಮು. ಏನಮ್ಮ? ರಾಮು, ನಮ್ಮ ಆನಂದನ ಕಿಟ್ಟುನೇ ಓದಿಸ್ತಾನಂತೆ. ಸಂತೋಷ.
ಆ ಬಡಪಾಯಿ ಓದ್ಸಿ ಇವ್ರು ಓದಿ ಕಲೆಕ್ಟರ್ ಆದ್ಮೇಲೆ ನೋಡ್ಕೊಳ್ಳೋಣಮ್ಮ. ಥೂ, ನಿನ್ ಬುದ್ಧಿಗೆಷ್ಟು ಬೆಂಕಿ ಹಾಕ, ಮನುಷ್ಯನ ನೀನು? ಸಂತೋಷ ಅಮ್ಮ, ನೀ ಬೈದ್ರ ಆಶೀರ್ವಾದ. ಊರಿಗೆ ಜನವಲ್ಲ, ಸ್ಮಶಾನಕ್ಕೆ ಹೆಣವಲ್ಲ. ತುಂಬಾ ಸಂತೋಷ. ಹೋಗ್ಲಿ ಬಿಡಮ್ಮ, ಅವನ ಬುದ್ಧಿನೇ ಹಾಗೆ. ಹೌದು, ಅವನ ಬುದ್ಧಿನೇ ಹಾಗೆ. ಆನಂದ್ ಇನ್ನೇನ್ ಬರ್ತಿದ್ದಾನೆ? ಅಜ್ಜಿಗೆ ನನ್ನ ಮುತ್ತುಗಳು ಅಂತ ಬರೆದಿದ್ದಾನೆ. ಮುತ್ತುಗಳ? ತುಂಟುಡುಗ ತುಂಟುಡುಗ. ಅವರು ಹಾಗೇನೆ, ಯಾವ್ದಾದ್ರು ಕ್ಯಾಂಪ್ಗೆ ಹೋದ್ರೆ ಮುತ್ತುಗಳು ಮುತ್ತುಗಳು ಅಂತ ಬರಿತಾ ಇದ್ರು. ಇವನು ಅವ್ರ ಹಾಗೇನೆ. ನಿಮ್ ಹುಡುಗನಾಗಲ್ಲ, ನಮ್ ಹುಡುಗ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಮಾಡಿದಾನೆ, ಬರ್ತಾನ ನೋಡಿಗ. ಈ ಟ್ರೈನ್ ವೇಟ್ ಮಾಡೋದ್ರಲ್ಲಿ ನಮ್ ಅರ್ಧ ಆಯಸೆ ಮುಗ್ದು ಹೋಗುತ್ತೆ ಕಣಯ್ಯ. ಅಲ್ಲಯ್ಯ, ನಿನ್ನ ಅರ್ಜೆನ್ಸಿ ಸರಿಯಾಗಿ ಟ್ರೈನ್ ಟೈಮ್ ಬದಲಾಯಿಸಕ್ಕಾಗತ್ತೆ. ನೀನ್ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಮಾಡಿದ್ದು ನನಗೆ ತುಂಬಾ ಸಂತೋಷ. ಎಲ್ಲ ನಿಮ್ಮ ಆಶೀರ್ವಾದಪ್ಪ. ನೀವ್ಯಾಕೆ ಇಲ್ಲಿವರೆಗೂ ಬರಕ್ ಹೋದ್ರಿ? ನಾನೇ ಬರ್ತಿದ್ನಲ್ಲ. ಕಿಟ್ಟು ಮನೆಲ್ಲ ಚೆನ್ನಾಗಿದ್ದಾರ? ಎಲ್ಲ ಚೆನ್ನಾಗಿದ್ದಾರಪ್ಪ. ಸರಿ ಬಾ, ಮಿಕ್ಕಿದ ವಿಚಾರ ಎಲ್ಲ ಮನೇಲಿ ಮಾತಾಡ್ಕೊಳ್ಳಿ. ಸರಿಪ್ಪ. ನಾನಿರುವುದೇ ನಿಮಗಾಗಿ, ನಾಡಿರುವುದೇ ನಮಗಾಗಿ, ಕಣ್ಣೀರೇಕೆ ಬಿಸಿಯುಸಿ ರೇಖೆ ಬಾಳುವಿರೆಲ್ಲ ಹಾಯಾಗಿ. ನಾನಿರುವುದೇ ನಿನಗಾಗಿ. ಡ್ಯಾಡಿ ಇಲ್ಲಕ್ಕಮ್ಮ ಮೆತ್ತಿಗೆ. ಮಮ್ಮಿ, ಫಾದರ್ ದ ಗ್ರೇಟ್ ಬಂದ್ಬಿಟ್ರು. ಹೌದು, ಆನಂದ್ ಎಲ್ಲಿ? ಅದೇ ಡ್ಯಾಡಿ, ಅದ ಅವನ ಫ್ರೆಂಡ್ ಇದ್ದಲ್ಲ, ಅವ್ನ್ ನೋಡೋಕೆಂತ ಎಲ್ಲೋ ಬಿದ್ನೋತ ಓಡೋದ. ಅವನ ಅಪ್ಪನ ಎಂತ ಕಾಣತ್ತೆ? ಅಪ್ಪನ? ಯಾವಪ್ಪ, ಯಾರಪ್ಪ? ಅದು ಅಪ್ಪ, ಅಪ್ಪ ಅವರ ಅಪ್ಪ, ಅಪ್ಪನ ಮಗ. ಗೊತ್ತಪ್ಪ, ಇದು ಅರ್ಚಕರ ಅಪ್ಪಾಜಿ ರಾವಿಲ್ಲ. ಅಪ್ಪಾಜಿ ಅಪ್ಪಾಜಿ ನೋಡಿ, ನಿಮ್ ಹಟ್ಟೆ ಆಮೇಲೆ ಆಗಿ ದೋಸೆ ಆರೋಗ್ತಿದೆ, ಬರ್ತೀರಲ್ಲ? ದೋಸೆ ದೋಸೆ ಹೊಟ್ಟೆ ಇರುವುದೇ ತಿಂಡಿಗಾಗಿ, ಹೊಟ್ಟೆ ಇರುವುದೇ ತಿನ್ನೋಕಾಗಿ. ಸ್ವಲ್ಪ ಪ್ಯಾಂಟ್ ಹಿಡ್ತೀರಾ? ನಿಮ್ದಲ್ಲ ಸಾರ್, ನಮ್ದು. ಅನಂತ್, ಕಾಲೇಜ್ ನಲ್ಲಿ ಓದೋ ಹುಡುಗ ಅಂದ್ಮೇಲೆ ಟ್ರಿಮ್ ಆಗಿ ಹೇಗಿರ್ಬೇಕು? ಹಾಗೆ ಅಂತ ನಾನು ಟ್ರಿಮ್ ಆಗಿ ಕಾಸ್ಟ್ಲಿ ಬಟ್ಟೆಗಳನ್ನ ಹಾಕೊಂಡು ಓಡಾಡ್ತಿದ್ರೆ ಇವನ ಹತ್ರ ಇದೆಲ್ಲ ಹೇಗ್ ಬಂತು ಅಂತ ನೋಡ್ದವ್ರಿಗೆ ಅನುಮಾನ ಬರಲ್ವೇನಪ್ಪ? ಬಂದ್ರೆ ಬರಲಿ ಬಿಡೋ, ನೋಡ್ದವ್ರಿಗೋಸ್ಕರ ನನ್ನ ಮಗ ತರಲಿ ಆಗಿರ್ಬೇಕಾ? ಇಂಪಾಸಿಬಲ್. ನೋಡು, ನಿನಗೋಸ್ಕರ ಒಂದು ಸ್ಕೂಟರ್ ಬುಕ್ ಮಾಡಿದೀನಿ. ಹಾ, ಎಷ್ಟು ಹಣ ಇದ್ರೆ ನನ್ನ ಮಗನ್ನ ನನ್ ಜೊತೆ ಇಟ್ಕೊಂಡು ಓದಿಸೋ ಭಾಗ್ಯ ನನಗಿಲ್ಲ. ಹಾಗ್ಯಾಕ್ ಅನ್ಕೋತೀರಪ್ಪ? ನೀವೇ ತಾನೇ ಯಾವ್ದಾವ್ದೋ ಷರತ್ಗಳನ್ನ ಹಾಕೊಂಡು ಕಷ್ಟ ಪಡ್ತಿರೋದು. ಈ ಕಷ್ಟ ಎಲ್ಲ ಇನ್ನೆಷ್ಟು ದಿವಸ ಆನಂದ್? ನೀನ್ ಐ ಎ ಎಸ್ ಮುಗಿಸು, ಆಮೇಲೆ ನಿನಗೆ ಗೊತ್ತಾಗತ್ತೆ ಈ ಷರತ್ ನಾನು ಯಾಕೆ ಹಾಕ್ದೆ ಅಂತ. ಅಣ್ಣ, ಕೈಯಲ್ಲಿ ಮೂರು ಕಾಸಿಲ್ಲ, ತುಂಬಾ ಕಷ್ಟವಾಗಿದೆ. ಸಂತೋಷ, ಕೂತ್ಕೊಂಡು ತಿನ್ನೋರಿಗೆ ಕುಡಿಕೆ ಹಣ ಆದ್ರೂ ಸಾಲದು, ಗೊತ್ತಾ? ಖರ್ಚಿಗೆ ಸ್ವಲ್ಪ ಹಣ ಕೊಟ್ರೆ ನಾನೆಲ್ಲೇ ತಂದ್ಕೊಡ್ಲಿ ಪಂಕಜ? ನಾನೇ ಬ್ಯಾಂಕ್ ಇಟ್ಟಿದ್ದೀನ, ನೋಟ್ ಪ್ರಿಂಟ್ ಮಾಡ್ತೀನ. ಸಾಕು ಸುಮ್ನಿರೋ, ತೊಗರಿ ಮಾಡಿ ದುಡ್ಡನ್ನ ನೀನೇ ಇಟ್ಕೊಂಡು ಅವಳನ್ನ ದಬಾಯಿಸ್ತಾ ಇದೀಯಾ? ನೀನೇ ಅವಳು ಧರ್ಮ ಕೊಡ್ಬೇಡ,
ಅವಳ ಪಾಲನ ಅವಳಿಗೆ ಕೊಟ್ಬಿಡು. ಪಾಲು ಯಾವ್ದಮ್ಮ ಅವಳ ಪಾಲು? ಅವಳ ಹಣ ನನ್ನ ಹತ್ರ ಇಟ್ಕೊಂಡು ಇಲ್ಲ ಅನ್ನಕ್ ನಾನೇನ್ ಭಿಕಾರಿನ? ಹಳ್ಳಿ ಕಡೆ ಓಡಾಡ ಖರ್ಚು, ಕೂಲಿ ಆಳುಗಳ ಖರ್ಚು, ಕಂದಾಯ ಇದ್ನೆಲ್ಲ ಯಾರು ಕೊಡೋರು? ಈಗ ತಾಪತ್ರಯ ಬರುತ್ತೆ ಅಂತ ಆವತ್ತೇ ಹೇಳಿದೆ, ಆನಂದ್ರ ಕೆಲ್ಸಕ್ಕೆ ಸೇರಿಸು ಅಂತ ಕೇಳಿದ್ಯಾ? ಮಾರಿ ಕಣ್ಣು ಹೋತನ ಮೇಲೆ ಅಂದ ಹಾಗೆ ಇವನ ಕಣ್ಣು ಸದಾ ಹುಡುಗನ ಮೇಲೆ ಇರು. ಇರು ಅವನು ಓದ್ ಮುಗಿಲಿ, ಆಮೇಲೆ ನೋಡು. ಊರಿಗೆ ಬಂದು ಆಟೋ ರಿಕ್ಷಾ ಓಡಿಸ್ತಾನ ಅಣ್ಣ. ಇಲ್ ನೋಡವ ಪಂಕಜ, ಇರೋ ವಿಷಯ ಹೇಳಿದ್ರೆ ಸುಮ್ನೆ ನೀನು ಹೊಂದ್ಕೋತೀಯ. ಬಿ ಎ ಓದಿ ಆಟೋ ರಿಕ್ಷಾ ಡ್ರೈವರ್ ನೋಡು. ಇನ್ನು ನಿನ್ನ ಮಗ ಬಾಯಿ, ಮನೆಗೆ ದೊಡ್ಡವನಾಗಿ ನೀನ್ ಆಡೋ ಮಾತೇನೋ ಇದು? ಮೊದ್ಲು ಅವಳು ನೊಂದು ಹೋಗಿದ್ದಾಳೆ, ಸಮಾಧಾನ ಮಾಡೋ ಯೋಗ್ಯತೆ ಅಂತೂ ನಿನಗಿಲ್ಲ. ಚುಚ್ಚಿ ಮಾತಾಡ್ತೀನೋ? ಸಂತೋಷ, ನಿನ್ ಮಗಳು ಬಂದ್ರೆ ಅಪ್ಪ ಅಂದ್ರೆ ಸಾಕು, ಹತ್ತು ಇಪ್ಪತ್ತು ತೆಕ್ಕೊಡ್ತಿಯಲ್ಲ ಪಾಪ ಆನಂದ್ಗೆ. ಋಣಕ್ಕಾದ್ರೂ 10 ರೂಪಾಯಿ ಕಳ್ಸಿದ್ಯೇನೋ? ನಿನ್ ಹೆಂಡತಿ ಮಕ್ಕಳಿಗೆ 100 ರೂಪಾಯಿ ಬಟ್ಟೆ ತೆಕ್ಕೊಡ್ತಾ ಇದೆಯಲ್ಲ. ಒಡ ಹುಟ್ಟಿದ ತಂಗಿ ಕಣೋ, ಗೌರಿ ಹಬ್ಬಕ್ಕಾದ್ರೂ ಒಂದು 100 ಸೀರೆ ತೆಕ್ಕೊಟ್ಟಿಯೇನೋ ಉಠಾಳ. ಅಮ್ಮ ಈಗ ಯಾಕೆ ಕೆಲ್ಸಕ್ ಬಾರ್ದಿರೋ ಜಗಳ ನಡಿ ಒಳಗೆ? ನೀ ಸುಮ್ನಿರಮ್ಮ, ಇವನ್ನ ಹೀಗೆ ಬಿಟ್ರೆ ಅವ್ನ ಕಬ್ಬು ಜಾಸ್ತಿ ಆಗುತ್ತೆ. ಸರಿ ಸರಿ, ಹೀಗೆ ಕೂಗಾಡಿ ಮನೆ ನರಕ ಮಾಡು. ಹೌದು ಕಣ ಮಗನೇ, ನನಗ್ ಬುದ್ಧಿ ಇದ್ದಿದ್ರೆ ನೀನು ಹುಟ್ಟಾಗ್ಲೇ ನಿನ್ ಕುತ್ತಿಗೆ ಹೆಸರಿಗೆ ಬಿಸಾಕ್ಬಿಡ್ತಾ ಇದ್ದೆ. ಅಷ್ಟು ಮಾಡ್ಲಿಲ್ಲ ನೋಡು ಸಂತೋಷ. ನನ್ ಕರ್ಮ ಇಲ್ಲಿಗೆ ಬಂದೆ. ಡ್ಯಾಡಿ. ಏನಮ್ಮ? ಡ್ಯಾಡಿ ನನ್ಗ 10 ರೂಪಾಯಿ ಬೇಕು. ಯಾಕಮ್ಮ? ನಾನು ನನ್ನ ಫ್ರೆಂಡ್ ಸಿನಿಮಾಗ್ ಹೋಗ್ತಿದೀವಿ. ಸಿನಿಮಾ ಹೋಗೋದಕ್ಕ? 10 ಯಾಕಮ್ಮ, 20 ತಗೊಂಡೋಗು. ಯಾವಾಗ್ಲೂ 10 ರೂಪಾಯಿ ಜಾಸ್ತಿ ಇರೋದು ಒಳ್ಳೇದು. ಇಷ್ಟೊಂದು ಹಣ ಯಾಕಪ್ಪ? ಇಟ್ಕೊಳ್ಳು, ನಿನಗೆ ಎಷ್ಟು ಬೇಕೋ ಅಷ್ಟು ಖರ್ಚು ಮಾಡಿ ಮಿಕ್ಕಿದ್ದನ್ನು ಉಪಾಯವಾಗಿ ಕೆಟ್ಟು ಮಾವನ ಕೈ ಕೊಡು. ಸರಿಪ್ಪ. ಈಗಿನ ಕಾಲದಲ್ಲಿ ಒಬ್ಬನ್ನ ಮನೇಲಿ ಇಟ್ಕೊಂಡು ಸಾಕೋದು ಅಂದ್ರೆ ತುಂಬಾ ಕಷ್ಟ ಕಣಪ್ಪ. ಯೂನಿವರ್ಸಿಟಿಗೆ ತಕ್ಷಣ ಅಪ್ಲೈ ಮಾಡು. ಅಪ್ಪ ನಾನೀಗ ಅಮ್ಮನ್ ನೋಡಕ್ ಹೋಗ್ತಾ ಇದ್ದೀನಿ, ಬಾ ಅಂತ 10 ಕಾಗದ ಬರ್ತಿದ್ದಾಳೆ. ಸರ್ ಸರಿ, ನಿನ್ನಿಷ್ಟ, ಎಲ್ಲಿಗೆ ಬೇಕಾದ್ರೂ ಹೋಗು, ಆದ್ರೆ ನಿನ್ ಗುರಿ ಮಾತ್ರ ಮರಿಬೇಡ ಅಷ್ಟೇ. ಸರಿಪ್ಪ. ಅತ್ತೆ 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 ನೋಡತ್ತೆ ಯಾರು ಬಂದಿದ್ದಾರೆ? ಯಾರೇ ನೋಡತ್ತೆ ಅಮ್ಮ. ಅರೆ ಆನಂದ್, ಓ ರಜಾ ಬಂದಿಷ್ಟು ದಿನ ಆದ್ರೂ ನೀನ್ ಬರ್ದೇ ಇದ್ದಿದ್ದು ನೋಡಿ ಈ ಸಲನು ಬರಲ್ವೇನೋ ಅನ್ಕೊಂಡೆ. ಇಲ್ಲಮ್ಮ, ತುಂಬಾ ಕೆಲ್ಸ ಇತ್ತು. ಕೆಲ್ಸ ಇವನ್ ಕಲ್ಲ ಅತ್ತೆ, ಟೇಲರ್ಗೆ ಪುರ್ಸೋ ತಿಳ್ದೆ ಇರೋಷ್ಟು ಕೆಲ್ಸ ನೋಡತ್ತೆ. ಇವನ್ ಶರ್ಟು ಇವನ್ ಪ್ಯಾಂಟು ಹಾಗ ಹೊಲ್ಸಿದ ನೋಡಿದ್ಯಾ? ಅಜ್ಜಿ 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 ಯಾರು ಅಂತ ಹೇಳಿದ್ರೆ ನಿನ್ಗೊಂದು ಸ್ವೀಟ್ ಕಿಸ್ ಕೊಡ್ತೀನಿ. ಏ ಸಾಕು ಸುಮ್ನಿವೆ, ಕುರುಡು ಮಂಗಂಗೆ ತಾಯಿ ಕೂಡ ಸರಸ ಅಂತೆ. ಅಜ್ಜಿ ನಾನಜ್ಜಿ. ಏನು ಎಷ್ಟೊಂದು ಎತ್ತರ ಬಿಡ್ದು ಬಿಟ್ಟಿದ್ಯಾ, ಗುರ್ತೇ ಸಿಗ್ತಾ ಇಲ್ಲ. ಲೇ ಬಾರ ಇಲ್ಲಿ, ಬಸವನಿಂದೆ ಬಾಲ ಕುತ್ಕೋ ಬಾಯಿಲಿ. ಏನಮ್ಮ? ಟ್ರೈನ್ ನಲ್ಲಿ ಪೆಟ್ಟಿಗೆ ಬದಲಾಯಿಸ್ಬಿಟ್ಟಿದೆ ಅಂತ ಕಾಣುತ್ತೆ ಪಾಪ, ಕಳ್ಕೊಂಡವ್ರು ಎಷ್ಟು ಒದ್ದಾಡ್ತಿದಾರೋ ಏನೋ. ಇಲ್ಲಮ್ಮ ಇದೆಲ್ಲ ನಂದೇ. ಆನಂದ್ ಕಿಟ್ಟಣ್ಣ ಇಷ್ಟೊಂದು ಬಟ್ಟೆಗಳು ಹೊಲಿಸ್ಕೊಟ್ಟ ಅಂದ್ರೆ ನಾನ್ ನಂಬಲ್ಲ. ಇವತ್ತಲ್ಲ ನಾಳೆ ನಿಜ ಹೇಳ್ಬೇಕಾಗಿ ಬರುತ್ತೆಪ್ಪ. ಅಮ್ಮ ನಿಜ ಹೇಳು, ಇವೆಲ್ಲ ಎಲ್ಲಿಂದ ಬಂತು? ಇದೆಲ್ಲ ಇದೆಲ್ಲ ನೋಡಪ್ಪ, ಜೀವನದಲ್ಲಿ ಒಂದ್ಸಲ ಮೋಸ ಹೋಗಿದ್ದೀನಿ, ಇನ್ನೊಂದ್ಸಲ ಮೋಸ ಹೋಗ್ಲಾರೆ, ಖಂಡಿತ ಮೋಸ ಹೋಗ್ಲಾರೆಪ್ಪ. ಅಮ್ಮ ಆನಂದ್ ನನ್ ಮಗ ಸ್ವಾಭಿಮಾನ ಕಳ್ಕೊಂಡು ಅರ್ಹತೆ ಇಲ್ದಿರೋ ಸುಖದಲ್ಲಿ ಬಾಳೋದನ್ನ ನಾನ್ ಸಹಿಸೋದಿಲ್ಲಪ್ಪ. ಅಮ್ಮ ಯಾಕಮ್ಮ ಯಾಕಮ್ಮ ಇಂಥ ಮಾತಾಡ್ತಿ? ನಿನ್ ಮಗನ ಮೇಲೆ ನಿನಗ್ ನಂಬಿಕೆ ಹೊರಟೋಯ್ತೇನಮ್ಮ, ನಿನಗ್ ಅವಮಾನ ಆಗೋಂಥ ಕೆಲ್ಸ ನಾನ್ ಮಾಡ್ತೀನೇನಮ್ಮ. ಹೇಳಮ್ಮ, ನಿನಗೆ ಇಷ್ಟ ಇಲ್ದೆ ಹೋದ್ರೆ ಇವತ್ತೇ ನಾವು ಓದೋದನ್ನ ನಿಲ್ಸಿ ನಿನಗೆ ಹೇಗ್ ಬೇಕೋ ಹಾಗಿದ್ ಬಿಡ್ತೀನಿ. ಹೇಳಮ್ಮ. ಬೇಡಪ್ಪ ಬೇಡ, ಜೀವನದಲ್ಲಿ ಬಲವಾದ ಪೆಟ್ಟು ತಿಂದವಳು ನಾನು. ಯಾವ್ದು ನೋಡಿದ್ರು ಭಯ, ಏನ್ ಕೇಳಿದ್ರು ಆತಂಕ. ಅಪ್ಪ ತಾಯಿ ಮಕ್ಕಳು ಸರ್ಸ ಇನ್ನೂ ಮುಗಿಲಿಲ್ವಾ? ಆನಂದ್ ಬಾ ನೀನು. ಅಂತ ಪರಿಸ್ಥಿತಿಯಲ್ಲಿ ಬೇರೆ ಯಾರಿದ್ದಿದ್ರು
ಹೀಗ್ತಾನೆ ನಡ್ಕೋತಾ ಇದ್ದಿದ್ದು. ಕೆಟ್ಟು ಆವತ್ ನನಗಾದ ಅವಮಾನದಲ್ಲಿ ಬಂದ ರೋಷದಲ್ಲಿ ಎದುರು ಸಿಗ್ದವ್ರನ್ನೆಲ್ಲ ಸಿಗ್ದು ಹಾಕ್ಬಿಡ್ಬೇಕು ಅನ್ನಿಸ್ತಾ ಇತ್ತು. ಏನ್ ಮಾಡಕ್ಕೂ ತೋಚದೆ ಹುಚ್ಚಿಡ್ದಾಗಿತ್ತು. ನನಗ ಅವಮಾನ ಮಾಡಿದವ್ರ ಮೇಲೆ ಸೇರ್ ತೀರಿಸ್ಕೋಬೇಕು ಅನ್ನೋ ಛಲದಿಂದಾನೆ ಆವತ್ ರಾಮು ಹತ್ರ ನನಗ್ ಮದುವೆ ಅಂತ ಸುಳ್ಳು ಹೇಳಿದ್ದು. ವಾಟ್, ನೀನು ಪುನಃ ಮದುವೆ ಮಾಡ್ಕೊಳ್ಳಿಲ್ವೇ? ಕೆಟ್ಟು ಈ ಸುದ್ದಿ ಕೇಳಿ ನಿಮ್ ಮನೆಯವರೆಲ್ಲ ಸಂಕಟಪಟ್ಟು ಸಾಯಿಲಿ ಅನ್ಕೊಂಡೆ. ನಾನ್ ಅನ್ಕೊಂಡ ಹಾಗೆ ಎಲ್ರೂ ಇದನ್ನ ನಿಜ ಅಂತ ತಿಳ್ಕೊಂಡ್ರು. ಹೆಂಡತಿಗೆ ದ್ರೋಹ ಮಾಡ್ದವನು ಅಂತಲೂ ನನ್ನ ಬೈದ್ರು. ಕೆಟ್ಟು ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ದೇವ್ ರಾಣಿಗೂ ಆವತ್ತು ನನಗೂ ಪದ್ಮಂಗೂ ಯಾವ ಸಂಬಂಧನೂ ಇರಲಿಲ್ಲ. ಇವತ್ತು ನಾನಿನ್ನೊಂದು ಮದುವೆನು ಮಾಡ್ಕೊಂಡಿಲ್ಲ. ಅಯ್ಯೋ, ಹೀಗಾಗ್ಬಾರ್ದಾಗಿತ್ತು. ಇದು ತುಂಬಾ ಅನ್ಯಾಯ ಭಾವ. ಪಂಕಜನ ಖಂಡಿತ ಇದು ಗೊತ್ತಿಲ್ಲ. ನಿನಗೆ ಆವಾಗಲೇ ಮದುವೆ ಆಗಿದೆ, ಮೂರ್ನಾಲ್ಕು ಜನ ಮಕ್ಕಳಿದ್ದಾರೆ ಅಂತ ನಾವು ತಿಳ್ಕೊಂಡಿದ್ವು. ಬಾವ, ನಾನು ಈಗಲೇ ಹೋಗ್ಬೇಕು. ನಿಜ ಏನು ಅಂತ ಎಲ್ರಿಗೂ ಹೇಳಿದ್ರು. ಬಾವ, ನಾನು ನಿನ್ಗೇನು ಹೇಳಿದ್ದೆ? ಇಲ್ಲಿ ಏನ್ ನೋಡ್ಲಿ, ಏನ್ ಮಾತಾಡ್ಲಿ, ಯಾರಿಗೂ ಹೇಳ್ಕೊಡ್ದು ಅಂತ ಹೇಳಿದ್ವೇನು? ಅಯ್ಯೋ ಬಾವ, ಈಗ ನಿನ್ ಸ್ವಲ್ಪ ಕೂಡ ಗೊತ್ತಾಗಲ್ಲ. ಇಲ್ಲಿ ನೀನ್ ಒಂಟಿಯಾಗಿ ಗೊತ್ತಾಡ್ತಿರೋದು, ಅಲ್ಲಿ ಒಂಟಿಯಾಗಿ ಪಂಕಜ ಕಣ್ಣೀರ್ ಹಾಕ್ತಾ ಇರೋದು, ಇದು ಸ್ವಲ್ಪ ಕೂಡ ಚೆನ್ನಾಗಿರೋಲ್ಲ. ನಿಮ್ಮಿಬ್ಬರನ್ನು ದೂರ ಮಾಡಿರೋ ಸಂಶಯ ಪಿಶಾಚಿ ಸಾಯ್ಬೇಕು. ನೀವಿಬ್ರು ಒಂದಾಗ್ಬೇಕು. ಮುರಿದೋಗಿರೋ ನಿಮ್ ಸಂಸಾರ ಕಿತ್ತು ಹೊತ್ತಾರಕ್ಕೆ ಗಂಟ ಹಾಕ್ಬೇಕು ಅಂತಾಗ್ಲಿ, ಇಳದ್ ಬಂದ್ ಮೆಟ್ಲನ್ನ ಮತ್ತೆ ಹತ್ಬೇಕು ಅಂತಾಗ್ಲಿ, ಇದನ್ನೆಲ್ಲ ನಾನು ನಿಮ್ಗೆ ಹೇಳಲಿಲ್ಲ. ಈ ಕಥೆ ನನ್ನ ಇಷ್ಟಾಗೆ ನಡಿಬೇಕು. ಇದಕ್ ನೀನೇನಾದ್ರೂ ಅಡ್ಡಿ ಬಂದ್ರಿ, ನನಗೂ ಆನಂದ್ಗೂ ನೀನ್ ತಂದ್ಕೊಟ್ಟಿರೋ ಸಂಬಂಧ ಇವತ್ತೇ ಕಳೆದು ಹೋಗುತ್ತೆ. ಆಮೇಲೆ ನೀವ್ ಯಾರು ನನ್ನ ನೋಡೋ ಹಾಗೂ ಇಲ್ಲ, ನನ್ನ ಹತ್ರ ಮಾತಾಡೋ ಹಾಗೂ ಇಲ್ಲ. ಇಟ್ಟು ಆನಂದ್ ಭವಿಷ್ಯಕ್ಕಾದ್ರೂ ನೀ ಸುಮ್ಮನಿರ್ಲೇಬೇಕು. ಮತ್ತೆ ನನ್ ತಂಗಿ ಭವಿಷ್ಯದ ಗತಿ? ಗಂಡ ಹೆಂಡತಿಯರ್ ಮಧ್ಯೆ ಬರೋ ಹಕ್ಕು ಬೇರೆ ಯಾರಿಗೂ ಇಲ್ಲ. ಇಲ್ವಾ, ನಿಮ್ಮ ಗಂಡ ಹೆಂಡತಿಯರ್ ಮಧ್ಯೆ ಯಾರು ಬರ್ತಾರೆ ಅಂತ ನಿನಗೇ ಗೊತ್ತಾಗುತ್ತೆ. ವೀರಾದಿ ವೀರ, ಶೂರಾದಿ ಶೂರ, ಸಾಗರ ಗಂಭೀರ, ವೈರಿಕುಲ ಕುಠಾರ, ಸೌಂದರ್ಯ ಮಂದಾರ, ತಲಕಾವೇರಿ ತೀರ ವಿಹಾರ, ವಿಶ್ವವಿದ್ಯಾನಿಲಯ ಪದವೀಧರ ಪಂಕಜ ಕುವರ, ಬಹುಪರಾಗ್ ಬಹುಪರಾಗ್. ನನಗೆ ನಾಟಕೀಯವಾದ ಭಾಷೆ ಸ್ವಲ್ಪನು ಹಿಡಿಸೋದಿಲ್ಲ. ಚಿಂತಿಸಬೇಡ ಕುಮಾರ, ಕಾವ್ಯಮಯವಾದ ಶೈಲಿಯಲ್ಲೇ ಪಲಕುವೆ. ನಿಜ ಮಕುಟ ಸ್ಫುರಣ್ಮಣಿ ಗಣಚ್ಚವಿಯಂ ಸುರಜಾಪಲ್ಲಿಯಲ್ಲಿ ಪಂಕಜವನದೋಳ್ ಪಂಕಜವನದೋಳ್ ವನದೋಳ್ 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 ಚುಳ್ಳೊಳ್ ಸತ್ತೇರಿ ಸರಿಯಾದ ಸಮಯದಲ್ಲೇ ಕೈ ಕೊಟ್ಬಿಡ್ತು ಕಣೋ. ಡಾಕ್ ನಿಲ್ಸೆ, ಮುದ್ದಾಗಿರೋ ನಮ್ಮ ಅಚ್ಚ ಕಸ್ತೂರಿ ಕನ್ನಡ ಭಾಷೆನ ಪೆತ್ತದಾಗ ಮಾತಾಡ್ಬೇಡ. ನಾನ್ ಪೆತ್ತದಾಗ ಮಾತಾಡ್ದೆ? ತಗೋ ಸುಟ್ಕೇಸು. ಅಪ್ಪಣೆ ನಡಿ. ನೀ ನೋಡಿ ಏನು ಆನಂದು ಇಷ್ಟ ಲೇಟು? ನಿಮ್ಮ ಅಪ್ಪನ ನೋಡಕ್ ಹೋಗಿದ್ಯ? ಹೌದು, ನೀನ್ ರಜಾ ಬಂದಾಗ್ಲೆಲ್ಲ ಅದ್ಯಾವನ ಅಪ್ಪಾಜಿ ರಾಯಿ ನೋಡಕ್ ಹೊಟ್ಟೋಗ್ತೀಯಲ್ಲ, ಅದ್ ಯಾರು ಅಂತ ನಂಗೆ ಸ್ವಲ್ಪ ಸೋಚ್. ಮತ್ತೆ ಯಾಕೆ? ಯಾಕ ವಿಚಾರಿಸ್ಕೊಳಕ್ಕೆ, ನಾಲ್ಕು ದಿವಸ ಜೊತೆಗಿರಕ್ ಬಿಡದೆ ನಿನ್ ಕರ್ಕೊಂಡು ಹೊಟ್ಟೋಗ್ಬಿಡ್ತಾರಲ್ಲ ಅದಕ್ಕೆ. ಅವನ್ ತುಂಬಾ ಒಳ್ಳೆ ಮನುಷ್ಯನಮ್ಮ. ನಿಜ ಹೇಳ್ಬೇಕು ಅಂದ್ರೆ ನಮ್ಮ ಆನಂದಗೆ ಬಟ್ಟೆ ಬರೇ ಎಲ್ಲಾನು ಸಾಕೋ ಕಾಲ್ ತೊಡ. ಅತ್ತೆ ಇಲ್ಲಿ. ಅತ್ತೆ? ನಿಮ್ ಅತ್ತೆ ಮಂಚದ ಮೇಲಿರೋ ಮೆತ್ತೆ ಹತ್ರ ಸರ್ಸಾಡ್ತಾ ಇದೆ. ಯಾಕೆ? ನಾನಿದ್ದೀನಲ್ಲ. ಜ್ವರ 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 ಜ್ವರ. ಅತ್ತೆ ಜ್ವರ ಅಂತೆ, ಈಗ ಹೇಗಿದ್ದೀರಿ ನೋಡ್ರಿ? ಗೊತ್ತಾಗಲ್ವಾ, ಬಾಯಿ ಬರೆ ಹೇಳ್ಬೇಕಾ? ಡಾಕ್ಟರ್ ಬಂದಿದ್ದೀರಾ? ಇಂಜಿನಿಯರ್ ಬಂದಿದ್ರು. ನೀ ಸುಮ್ನೆ ರೇ. ಅಲ್ವೋ, ಡಾಕ್ಟರ್ ಬರ್ತಾ ಇಂಜಿನಿಯರ ಬರ್ತಾರೆ. ಡಾಕ್ಟರ್ ಬಂದಿದ್ರು, ಹುಷಾರಿಲ್ಲ ಅಂದ್ರು, ಇಂಜೆಕ್ಷನ್ ಕೊಟ್ರು, 20 ರೂಪಾಯಿ ಇಸ್ಕೊಂಡು ಪರಾರಿ ಆದ್ರು. ಏನೇ ಅದು ನಿನ್ ಗಲಾಟೆ? ಒಳಗಡೆ ಹೋಗಿ ಅಡ್ಗೆ ನೋಡು, ಹೋಗುವ. ದೇವ್ರೇ ಗತಿ, ನಿಂದೇನ ಅಡ್ಗೆ? ಯಾಕೋ, ನನ್ ಅಡಿಗೆ ಅಂದ್ರೆ ಬಾಯಿ ಅಗ್ಗೆಲ್ಲ ಅನ್ನತ್ತ, ಗಂಟಲು ನುಂಗಲ್ಲ ಅನ್ನತ್ತ. ಹಾಗೆಲ್ಲ ಏನು ಅನ್ನಲ್ಲ, ಹೊಟ್ಟೆ ತೊಳ್ಸತ್ತೆ. ಅದೇ ಇಲ್ಲ ಅನ್ನೋದು. ಇವತ್ ನನ್ ಅಡಿಗೆ ತಿಂದವ್ರು ಯಾರು, ಹೊಟ್ಟೆ ತೊಳ್ಸೋವರೆಗೂ ಇರೋದೇ ಇಲ್ಲ. ಹಾಗಾದ್ರೆ ತಿಂತಿದ್ದಾಗೆ ಹರೋ ಹರಾನ? ಅಡ್ಗೆ ಭಯ ಮಾಡ್ಬೇಕು, ಕೆಲಸ ಇದೆ. ಏನ್ ಕತೆ, ಬೆಂಕಿ ಪಟ್ನ ಇಲ್ಲದೆ? ಬೆಂಕಿ ಪಟ್ನ ಯಾಕಪ್ಪ, ಹೆಂಗಿದೆ ಮೈಗೆ? ನಾ ಇನ್ನು ಬೆಂಕಿ ಪಟ್ಟನೇ ಹುಡುಕ್ತಾ ಇದ್ದೀನಿ. ಆಗ್ಲೇ ಊಟಕ್ ಬಂದ್ಬಿಟ್ಟಿಯಾ? ಲೇ, ಬೆಂಕಿ ಪಟ್ಟ ಇದೆಯಾ? ನನ್ನ ತಲೆ ಇರ್ತೀಯ. ಕಾಲೇಜ್ ಬಂದು ತಿನ್ನಿಸ್ತಾ ಇದ್ದೆ ನಾನು.
ಅಂದ್ರೆ ಮಾಡು ಹುಡುಗಿನ ಲವ್ ಮಾಡೋದಿಕ್ಕೆ ನಿನ್ ನಾಲಾಯಕ. ಅಯ್ಯೋ ಮಂಕಿ, ಅಲ್ಲಿದೆ ನೋಡ್ ಬೆಂಕಿಪಟ್ಟಣ. ಹೌದು ಹೀರಾ ಜಾಗ ಅದು ತರ್ಸದಿಲ್ಲ. ಥ್ಯಾಂಕ್ ಯು. ಏ ನಾನಷ್ಟೇ ನೀ ಅಡ್ಗೆನು ಮಾಡ್ತೀಯಾ? ಓಹೋ ನಿನಗೇನ್ ಅಡ್ಗೆ ಬೇಕು ಹೇಳು. ಹಬ್ಬಿಸಿ ಬೆಳೆ ಹುಳಿಯನ್ನ, ಗಸ್ಕಸೆ ಪಾಯಸ, ಆಲೂಗಡ್ಡೆ ಬೊಂಡ, ಹುರುಳಿಕಾಯಿ ಪಲ್ಯ, ಬೆಂಡೆಕಾಯಿ ಗೊಜ್ಜು, ಮಜ್ಜಿಗೆ ಹುಳಿ, ಹಪ್ಪಳ, ಸಂಡಿಗೆ. ಇವತ್ತೆ ನಿನ್ ಮದ್ವೆನಾ? ನನ್ ಮದ್ವೆ ಅಡ್ಗೆ ಮನೆಲ್ಲ ಇರ್ತೀಯ? ಇನ್ನೆಲ್ಲಿ ಇರ್ತೀನಿ ಹೇಳ? ಹೇಳೆ ಹೇಳು. ಒಮ್ಮೆಲ್ಲ ಅಯ್ಯೋ ಈ ಮೂತಿಗ್ ನಾಚಿಕೆ ಬೇರೆ ಕೇಳು. ಸೀತಂಗ್ ಮೀಸೆ ಬರೋದು, ಈ ಗೀತಂಗ್ ನಾಚಿಕೆ ಬರೋದು, ಎರಡು ಒಂದೇ ಸಲ. ನಾ ಹುಳಿ ಮಾಡ್ತೀನಿ, ನೀ ಚಟ್ನಿ ತಿರು. ಓ ಯೇ ನಡ, ನಾನ್ ತಿರುವುದ್ರಲ್ಲಿ ಎಕ್ಸ್ಪರ್ಟ್, ಚಟ್ನಿ ತಿರುವುದ್ರಲ್ಲಿ ಎಕ್ಸ್ಪರ್ಟ್. ನೋಡಿದ್ರೆ ಗೊತ್ತಾಗುತ್ತೆ. ಆನಂದು, ಏನ್ ಹೋಗೋಬೇ ತರ ವನಕೆ ತಗೊಂಡ್ಬಿಟ್ಟಿದ್ಯೆ? ಭತ್ತ ಕೊಡ್ತಾ ಇದೇನೋ? ಇಲ್ಲ ಮಾವ, ಚಟ್ನಿ ಚಟ್ನಿ ಕೊಡ್ತಾ ಇದೀನಿ. ಅತ್ತರಿ ಇಬ್ಬರು ಎಕ್ಸ್ಪರ್ಟ್ ಗಳು ಸೇರ್ಬಿಟ್ಟಿದ್ದಿರಲ್ಲ, ಅಡಿಗೆ ರೆಡಿ ಆಯ್ತಾ? ನೋಡಿದ್ರೆ ಗೊತ್ತಾಗಲ್ವೇ ಮಾವ, ಗೀತನ್ ಕೈಲಿ ರಾತ್ರಿ ಊಟನೇ ನಿಮಗ್ ಗ್ಯಾರಂಟಿ. ಇನ್ನು ಓಬಿರಾನ್ ಡ್ರೆಸ್ ಅಲ್ಲೇ ಇರಿಯಲ್ಲ. ನಾನು ಎಷ್ಟು ಸಲ ನಿನಗೆ ಹೇಳಿಲ್ಲ? ಏನ್ ಹೇಳಿದೆ? ನಾವು ಜಪಾನ್ಗೆ ಹೋಗಕ್ ಮುಂಚೆ ಲಂಗ, ದಾವಣಿ, ಈ ಪಲ್ಕ ಯಾವ್ದನ್ನು ಉಟ್ಕೋಬೇಡ ಅಂತ ನನ್ನ ಮಾತು ನೀನ್ ಎಲ್ಲಿ ಕೇಳ್ತೀಯ? ಆಗ್ಲೇ ನಂಗೆ ಸೀರೆ ಉಟ್ಕೊಳ್ಳೋ ವಯಸ್ಸು ಬಂತೇನು? ಕರೆಕ್ಟ್. ನೋ 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 ನೋ, ನಿನಗೆ ಸೀರಿಯಸ್ ಕೂಡ ಇನ್ಮೇಲೆ ಬೇಡ. ಹಾಗಾದ್ರೆ ಪಂಚೆ ಉಟ್ಕೋಬೇಕೇನು? ದಟ್ ಇಸ್ ನಾಟ್ ದ ವೇ ಮೈ ಸ್ವೀಟ್ ಗರ್ಲ್. ನಿನಗಿನ್ನೂ ಗೊತ್ತಿಲ್ಲ ಈ ಲಂಗ ಈ ದಾವಣಿಸಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ಈ ಲಂಗಾನೇ ಬೇಡ, ಸೀರೆನೇ ಉಟ್ಕೊಂಡು ಅಂತ ತಿಳ್ಕೊ. ನಿನಗೆ ಕಾಲಕ್ಕೆ ತಗಲುತ್ತೆ, ನೀನ್ ಎಡವು ಬೀಳ್ತೀಯ, ಮಖ ಹೊಡಿಯುತ್ತೆ, ಗೊಡೋ ತಳ್ತೀಯ. ಆದ್ರೆ ಅದೇ ಜೀನ್ಸ್, ಜುಬಾಸ್, ಬೆಲ್ ಬಾಟಮ್ಸ್ ಹಾಕೊಂಡೇನು, ಕುದುರೆ ಸವಾರಿ ಮಾಡ್ಬೋದು, ಸೈಕಲ್ ಹೊಡಿಬಹುದು, ಬೇಕಾದ್ರೆ ಕಾಲೆಟ್ ಒದಿಬಹುದು. ರೇ ಯಾರಿ ನೀವು? ನಾನು ಕಾಲೆತ್ ಒದಿಬೇಕು ಅಂತಿದ್ದೀನಿ. ನಾನ್ ಯಾವ ಡ್ರೆಸ್ ಹಾಕೊಳ್ಳಿ ನೀನೇ ಹೇಳು. ನಿಮಗೆ ಬೆಲ್ ಬಾಟಮ್ ಸರಿ ಹೋಗುತ್ತೆ, ಹಾಕೊಂಡ್ರೆ ಜನ ಎಲ್ಲ ಆನೆ ಕಾಲು ಅಂತಾರಲ್ಲ. ನಿಮಗೆ ಜೀನ್ಸ್ ಸರಿ ಹೋಗುತ್ತೆ ಅಂತ ಕಾಣುತ್ತೆ. ರೇ ಯಾರನ್ರಿ ಒದಿಬೇಕು ಅಂತಿದ್ದೀರಾ? ಅಮ್ಮಯ್ಯ ಮತ್ತಿನ್ನೇನಯ್ಯ, ನಾನ್ ಇಲ್ದಿರುವಾಗ ನನ್ನ ಮಗನ್ ಲವ್ ಮಾಡಕ್ ಬರ್ತೀಯಾ? ಹೇಗಿದೆ ಮೈಗೆ? ನಿಮಗಿಂತ ಚೆನ್ನಾಗಿದೆ, ಕುಳ್ ಕುಳ್ಗೆ ಗುಂಡು ಗುಂಡುಗಿದೆ. ರೇ ನನ್ನ ಮೈ ವಿಚಾರ ಕಟ್ಕೊಂಡು ನಿಮಗೇನ್ರಿ? ನಾನ್ ಏನ್ ಬಿಸ್ನೆಸ್ ಮಾಡ್ತೀನಿ ಅಂತ ಕೇಳಿ ಬೇಕಾದ್ರೆ ಹೇಳ್ತೀನಿ. ಏನ್ ಬಿಸ್ನೆಸ್ ಮಾಡ್ತಾ ಇದೀಯಾ? ಸೌರಿ ಬೈ ಬೈ ಕೇಶ ಕೇಶ ವೈಟ್ ಬ್ಲಾಕ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಜಪಾನ್ನಲ್ಲಿ ಕಾರ್ಖಾನೆ ಇದೆ. ಮೊನ್ನೆ ಚಂದ್ರಲೋಕದಲ್ಲಿ ಒಂದು ಬ್ರಾಂಚ್ ಆಫೀಸ್ ಓಪನ್ ಮಾಡೋಣ ಅಂತ ಇದ್ದೆ, ಫ್ಲೈಟ್ ಮಿಸ್ ಆಗೋಯ್ತು, ಕ್ಯಾನ್ಸಲ್ ಮಾಡ್ಬಿಟ್ಟೆ. ವರ್ಷಕ್ಕೆ 200,000 ಅಲಕ್ಷವಾಗಿ ಸಂಪಾದನೆ ಮಾಡ್ತಾ ಇದ್ದೀನಿ. ಏನ್ ಚೌರಿಗಳ? ಅಲ್ಲ ಮನಿ ದುಡ್ಡು ಹಣ ವಾ ವಾ. ಹೌದಪ್ಪ, ತುಂಬಾ ಹಣ ಸಂಪಾದಿಸ್ತಾ ಇದ್ದೇನೆ. ಹಂಗ? ಇದೆಲ್ಲ ನಿನ್ನ ಅದೃಷ್ಟ ಕಣಮ್ಮ. ನೀ ಹುಟ್ಟದಾಗ್ಲೇ ನಾ ತಿಳ್ಕೊಂಡೆ ಈ ಚೌರಿ ಮೃಗಕ್ಕೆ ನೀನು ಕೊಡಬೇಕು ಅಂತ. ನೋಡಮ್ಮ ರಾಧ, ಆದಷ್ಟು ಈ ಹೇರ್ ಸ್ಕಿಂಗ್ ನ ಜೋಪಾನ ನೋಡ್ಕೋ. ಆಗ್ಲಿಪ್ಪ, ಚೆನ್ನಾಗಿ ನೋಡ್ಕೊತಾಳೆ ಮಾವ. ನೀವಿ ತಗೊಳ್ಳಿ ಕಾಣಿಕೆ ಕೇಶಾಸ್ ಗಿಫ್ಟ್. ರಜಾ ಬಂದ್ರೆ ಸಾಕು, ನಿನ್ ಕರ್ಕೊಂಡ ಕಾಯ್ತಾ ಇರ್ತಾರೆ. ಗೀತಾ ನನಗ್ ಟ್ರೈನಿಗ್ ಟೈಮ್ ಆಯ್ತು, ನಾ ಊರಿಂದ ಬಂದ್ಮೇಲೆ ಹೇಳ್ಕೊಡ್ತೀನಿ. ಗೀತಾ ಒಂದ್ 4 ಬಟ್ಟೆ ತೆಗೆದು ನನ್ ಬ್ಯಾಗ್ ಹಾಕೊಡು. ನನಗೂ ಕಾಲೇಜ್ ಗೊತ್ತಾಯ್ತು, ನೀನ್ ಊರಿಂದ ಬಂದ್ಮೇಲೆ ನಾನು ಹಾಕೊಡ್ತೀನಿ. ಗೀತಾ ಕೋಪ ಬಂತ? ಬಂದಿತ್ತು. ನಿನ್ ಕೈ ಹಿಡ್ಕೊಂಡ ತಕ್ಷಣ ನಿನ್ ನಗ್ನಾಗ್ತಾದ್ರೆ ಎಷ್ಟು ಚೆನ್ನಾಗಿ ಕಾಣ್ತೀಯ ಗೊತ್ತಾ? ನೀನು ಅಷ್ಟೇ ನಗ್ತಾ ಇದ್ರೆ ಎಷ್ಟು ಚೆನ್ನಾಗಿರ್ತೀಯ ಗೊತ್ತಾ?
ನಂದ ಎರಡು ಬಟ್ಟೆ ಬ್ಯಾಗ್ ಹಾಕೊಡ್ತೀಯ? ಬಟ್ಟೆ ತಾನೇ? ಓಕೆ. ಅಯ್ಯೋ ರೆಡಿ ಕೊಡು, ಬರ್ಲಾ? ಆದಷ್ಟು ಬೇಗ ಬರ್ತೀನಿ. ಹಿಂದೆ ಅನುಸರಿಸ್ಕೊಂಡು ಬರ್ತಾ ಇರೋರ್ನ ಒಂದು ಸಲ ಹಿಂತಿರುಗಿ ನೋಡಿದ್ರೆ ನಿಮ್ಮ ಅಪ್ಪನ ಮನೆ ಗಂಟೇನು ಹೋಗುತ್ತಾ? ನಮ್ಮಪ್ಪನ ಗಂಟೇನು ಹೋಗೋದಿಲ್ಲ. ತಡಾ ಬಾಬಾಯ್. ಪಕ್ಕ ಟ್ಯೂಬ್ ಲೈಟ್. ಇನ್ನು ಇನ್ನು ಹತ್ತಿರ ಹತ್ತಿರ ಬರಲೇನೆ, ಯಾರೂ ಇಲ್ಲ ಒಂದೇ ಒಂದು ಕೊಡಲೇನೆ. ಏಕು ಸಿಕ್ಕು ಇಲ್ಲವೇ ಎನ್ನು ತನಕ ಬೇಡ, ಸಾಕು ಸಾಕು ಎನ್ನುವ ತನಕ ಬಿಡಬೇಡ. ಇನ್ನು ಇನ್ನು ಹತ್ತಿರ ಹತ್ತಿರ ಬರಲೇನೆ, ಯಾರೂ ಇಲ್ಲ ಒಂದೇ ಒಂದು ಕೊಡಲೇನೆ. ಏಕು ಸಿಕ್ಕು ಇಲ್ಲವೇ ಎನ್ನು ತನಕ ಬೇಡ, ಎನ್ನುವ ತನಕ ಬಿಡಬೇಡ. ಸ್ನೇಹ ಬಯಸಿರಲು ಮೋಹ ತುಂಬಿರಲು ಇನ್ನು ಇನ್ನು ಹತ್ತಿರ ಹತ್ತಿರ ಬರಲೇನೆ, ಯಾರೂ ಇಲ್ಲ ಒಂದೇ ಒಂದು ಕೊಡಲೇನೆ. ಕೆಂಪಗಾಯಿತೇನು ನಿನ್ನ ಬಿಸಿಯುಸಿರ ನಾದ ಕೇಳಿರಲು, ಎಲ್ಲ ಆಸೆಗಳು ಒಡನೆ ಚಿಮ್ಮಿರಲು. ಕಣ್ಣೇ ನುಡಿಯುತ್ತಿದೆಯಲ್ಲ, ಎಕ್ಕು ಸಿಕ್ಕು ಇಲ್ಲದೆ ಎನ್ನು ತನಕ ಬೇಡ, ಸಾಕು ಸಾಕು ಎನ್ನುವ ತನಕ ಬಿಡಬೇಡ. ಕುಸುಮವಾದೆಯೇನು ಹೇಳು, ಚಳಿಯ ತಾಳಲಾರೆಯೇನೆ ನೀನು. ಸನಿಹ ನೀನಿರಲು ನನ್ನ ಬಳಸಿರಲು, ನಿಂಚು ಹರಿದಿರಲು ತನುವು ಅರಳಿರಲು. ಸಾಕು ನುಡಿಯದಿರು ಏನು, ಎಕ್ಕು ಸಿಕ್ಕು ಇಲ್ಲವೆ ಎನ್ನು ತನಗ ಬೇಡ, ಸಾಕು ಸಾಕು ಎನ್ನುವ ತನಕ ಬಿಡಬೇಡ. ಇನ್ನು ಇನ್ನು ಹತ್ತಿರ ಹತ್ತಿರ ಬರಲೇನೆ,
ಯಾರು ಇಲ್ಲ ಒಂದೇ ಒಂದು ಕೊಡಲೇನೆ. ಈ ಮನೆ ಕೊಂಡ್ಕೊಂಡೆ, ಹೇಗಿದೆ? ತುಂಬಾ ಚೆನ್ನಾಗಿದೆ. ಅದರಲ್ಲಿ ನಿಮ್ಗೆ ಹುಷಾರಿಲ್ವೇನಪ್ಪ? ನನಗೇನಾಗಿದೆಯೋ, ಕಲ್ಗುಂಡಿದ್ದ ಹಾಗಿದ್ದೀನಿ. ಆ ಈ ಔಷಧಿ ನೋಡಿದ್ರೆ ಗೊತ್ತಾಗತ್ತೆ. ಅನಂತ್, ಅಚ್ಚುಕಟ್ಟಾಗಿ ಬದುಕ್ಬೇಕು, ಸಂತೋಷವಾಗಿರ್ಬೇಕು ಅಂತ ಆಸೆ ಪಟ್ಟಾಗ ಎಲ್ಲಿಂದಾನೋ ಒಂದು ಬಿರುಗಾಳಿ ಬೀಸಿ ನನ್ನ ಬಾಳಿನ ಬಳ್ಳಿನ ಬುಡ ಸಮೇತ ಕಿತ್ತು ಯಾವುದೋ ಕೊರಕಲಲ್ಲಿ ಎತ್ತಬಿಡ್ತು. ಸಾಕು ಈ ಬದುಕು ಅಂತ ನಾನು ನಿಟ್ಟುಸಿರ್ಬಿಡ್ತಿದ್ದಾಗ ಅನಂತ್ ನೀನು ಬಂದೆ. ಬಾ, ನೀನು ಬಂದೆ. ಈಗ ನೀನು ನನ್ನ ಜೀವನದಲ್ಲಿ ಬಂದ್ಮೇಲೆ ಆರಿ ಹೋಗ್ತಿದ್ದ ಆಶಾ ಜ್ಯೋತಿ ಮತ್ತೆ ನನ್ನ ಹೃದಯದಲ್ಲಿ ಬೆಳಗಕ್ಕೆ ಶುರುವಾಯ್ತು. ಅದಕ್ಕೆ ಅದಕ್ಕೆ ಈ ಮನೆ ಕೊಂಡ್ಕೊಂಡೆ. ನೋಡಿದ್ರ ಅಪ್ಪ, ಇನ್ಮೇಲಾದ್ರೂ ಹೋಟ್ಲು ಊಟ ಬಿಟ್ಬಿಡಿಪ್ಪ. ಅಮ್ಮ ಒಂದು ಮನೆಯಲ್ಲಿ, ಅಪ್ಪ ಒಂದು ಮನೆಯಲ್ಲಿ, ಮಕ್ಕಳೆರಡು ಪೊರಗುತ್ತಲಿ, ಬೇರೆಯಾಗಿವೆ ದೂರದಲ್ಲಿ, ಬೇರೆಯಾಗಿವೆ ದೂರದಲ್ಲಿ. ಅಮ್ಮ ಒಂದು ಮನೆಯಲ್ಲಿ, ಅಪ್ಪ ಒಂದು ಮನೆಯಲ್ಲಿ. ಈಚೆಗಂತೂ ನನಗ್ ನಿಮ್ದೇ ಯೋಚನೆ. ನೀವ್ ಹೇಗಿದ್ದೀರೋ, ಏನ್ ಮಾಡ್ತಿದ್ದೀರೋ ಅನ್ನೋ ಆತಂಕ. ಓದಕ್ಕೆ ಪುಸ್ತಕ ಹಿಡ್ಕೊಂಡ ತಕ್ಷಣ ನನ್ನ ಮನಸ್ಸೆಲ್ಲ ಇಲ್ಲಿಗೆ ಬಂದ್ಬಿಡತ್ತೆ. ಹೀಗಾಗಿ ನಾನು ಓದೆ ಸರಿಯಾಗಿ ಸಾಕ್ತಾ ಇಲ್ಲ. ಅಪ್ಪ, ದಯವಿಟ್ಟು ನನಗೋಸ್ಕರ ಇನ್ಮೇಲಾದ್ರೂ ಒಬ್ಬ ಅಡುಗೆಯನ್ನ ಗೊತ್ತು ಮಾಡ್ಕೊಳ್ಳಿಪ್ಪ. ಹಾಗೆ ಆಗಲಿ. ನೋಡು ಅಣ್ಣ, ಈ ಮನೆ ಅಲ್ಲದೆ ಬ್ಯಾಂಕ್ನಲ್ಲಿ 5 ಲಕ್ಷ ರೂಪಾಯಿ ಇಟ್ಟಿದ್ರು. ನೀನು ಓದು, ನೀನು ಆತಂಕವಾಗಿ ಸಾಕ್ಬೇಕು. ಜೀವನದಲ್ಲಿ ವಿದ್ಯೆ ಹಣ ಎರಡೇ ಮುಖ್ಯ ಅಲ್ಲಪ್ಪ. ಇವೆರಡೂ ಇದ್ದು ದುರಾಸೆ ನಿರಾಶೆಗಳಲ್ಲಿ ಕಷ್ಟ ದುಃಖಗಳಲ್ಲಿ ಮುಳುಗಿ ತಮ್ಮ ಮನಃಶಾಂತಿನೇ ಕಳ್ಕೊಂಡವ್ರು ಎಷ್ಟು ಜನ ಇಲ್ಲ. ಇದ್ಯಾವುದೂ ಇಲ್ಲದೆ ನಾನು, ನಂದು, ನಮ್ಮನೆ, ನಮ್ಮವರು ಅಂತ ಜೀವನ ಆನಂದ ಕಳೆಯೋರಷ್ಟು ಜನ ಇಲ್ಲ. ನಿಲ್ಸಾ ರೇಡಿಯೋನ. ನಿಮ್ಮಮ್ಮನೇ ಕಣು ತುಂಬಾ ಅಹಂಕಾರಿ. ಇನ್ನೆಷ್ಟು ದಿವಸ, ಪ್ರತಿದಿನ ಪ್ರತಿ ಕ್ಷಣ ನನ್ನ ಹೊಟ್ಟೆಲಿ ಉರಿತಿರೋ ಬೆಂಕಿ ಆರೋ ಸಮಯ ಬಂದಾಯ್ತು. ಅನಂತ್, ನೀ ಚೆನ್ನಾಗಿ ಓದ್ಬೇಕು, IAS ಮುಗಿಸ್ಬೇಕು. ಆ ದಿನ ಬರೋವರೆಗೂ ನನ್ನ ಮನಸ್ಸಿಗೆ ಶಾಂತಿ ಇಲ್ಲ. ಹಾಗೆ ಆಗ್ಲಪ್ಪ, ಸಮಾಧಾನ ತಂದ್ಕೊಳ್ಳಿ. ಸಂತೋಷವಾಗಿರೋ ಮಾತು ಹೇಳಿದ್ರೆ ನಿನಗೆ ಬೇಜಾರಾಗತ್ತೆ. ಒಳ್ಳೆಯವನು ಕೆಟ್ಟವನು ಲಕ್ಷಣವಾಗಿ ಎಲ್ಲ ಹೆಂಗಸರ ತರ ಗಂಡನ ಅನುಸರಿಸ್ಕೊಂಡು ಹೋಗಿದ್ರೆ ಇವತ್ತು ಈ ತಾಪತ್ರೆ ಬರ್ತಿತ್ತ? ಏನಾರು ಗುಳೋ ತಳ್ತೀಯ, ಉಪವಾಸ ಇದ್ದೀನಿ ಅಂತ್ಯ, ಹಗಲಾರ ಹಣ ಬೇಕೋ ಹಣ ಬೇಕು ಅಂತ್ಯ, ನಾ ಎಲ್ಲಿ ತಂದ್ಕೊಡ್ಲಿ? ನಮ್ಮಪ್ಪ ಏನು ಮುತ್ತೂರ್ ಹತ್ರ ಗಿಡ ಹೋಗಿದಾನೇನು? ಹೌದಪ್ಪ, ಆತ ನೀನು ತಾಪತ್ರೆ ತೀರ್ಸಕ್ಕೆ. ಹೆಸರಿಗೆ ಅಮಲ್ದಾರರು ಅಂತ ಇಷ್ಟು ದೊಡ್ಡ ಮನೆ, ಅಂಗೈ ಎಷ್ಟು ಭೂಮಿ ಇಟ್ಟು ಹೋದ್ರು, ಅದ್ರಲ್ಲಿ ಬರೋ ಉತ್ಪತ್ತಿ ಸುಣ್ಣ ಬಣ್ಣ ಮನೆಗೆ ಸಾಲದು. ಹೋಗ್ಲಿ ಬಿಡಣ್ಣ, ಸತ್ತು ಸ್ವರ್ಗದಲ್ಲಿರೋ ಅಪ್ಪಾಜಿನ ಯಾಕತ್ತೆ ಅಮ್ಮ ಕೇಳಿಸ್ಕೊಂಡ್ರೆ? ಕೇಳಿದ್ ನಮ್ಮ ಕೇಳ್ದೆ, ಮಕ್ಕಳು ಮಕ್ಕಳು ಅಂತ ಪ್ರೀತಿಯಿಂದ 1000 ರೂಪಾಯಿ ಖರ್ಚು ಮಾಡಿ ಓದಿಸಿದಾಯ್ತು. ಅವ್ರು ಹೋಗೋರು ಹೋಗ್ತಾ ಈ ಪಾಪಿಗೆ ಅನ್ನಕ್ಕೋಸ್ಕರ ಕಾಯ ಹಾಗೆ ಮಾಡ್ಬಿಟ್ಟು ಹೋದ್ರು. ಎಲ್ಲರೂ ಅವ್ರವ್ರ ಮಕ್ಕಳನ್ನ 1000 ರೂಪಾಯಿ ಖರ್ಚು ಮಾಡ ಓದಿಸೋದು, ಯಾರು ಮಾಡಿದ್ರ ಕೆಲಸ ನಿನ್ ಗಂಡ ಮಾಡ್ಲಿಲ್ಲ. ಇರೋವರೆಗೂ ಪಂಕಜ ಬಗ್ದಾದ ಹೊಡ್ಕೊಂಡು ಬಿದ್ದಿದ್ದ, ಹೋಗ್ಬೇಕಾದ್ರೆ ಎಲ್ಲ ಹೊರೆ ನನ್ನ ತಲೆ ಮೇಲೆ ಹೊರಸು ಹೊರಟೋಗ್ಬಿಟ್ಟ ಕಣ್ಣು ಮುಚ್ಕೊಂಡು. ಮುಚ್ಚ ಬಾಯಿ, ದೊಡ್ಡವ್ರು ಹೇಳಿ ಮಾತು ಸುಳ್ಳಲ್ಲ. ಗಂಡನ ರಾಜ ರಾಮರಾಜ, ಮಕ್ಕಳ ರಾಜ ಯಮರಾಜ ಅಂತ. ಸಂತೋಷ ಬೆಂಕಿ ಬಿತ್ತು. ಬಾತ್ರಿಗೆ ಕೂತ್ಕೋ ಪಂಕಜ. ನಿಮ್ಮಣ್ಣ ಆಡೋ ಮಾತನ್ನೆಲ್ಲ ಕೇಳಿ ಯಾರು ಎಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ಅನ್ಕೋತಾರೋ ಅಂತ ಎದೆ ಹುಡುಕುತ್ತಾ ಇದೆ. ನಿನ್ ಮನಸ್ಸು ನನಗ್ ಗೊತ್ತಿಲ್ವಾತ್ರಿಗೆ. ಚಿಕ್ಕ ವಯಸ್ಸಿನಲ್ಲಿ ನೀನ್ ನೋಡ್ದೇ ಇದ್ರು ಮಾವನವ್ರ ಅದೆಷ್ಟು ಮುದ್ದಾಗಿ ಬೆಳೆಸಿದ್ರು ಅಂತ ಕೇಳಿದ್ದೀನಿ.
ಇವತ್ ನಿನ್ ಕುಟ್ಕೊಳಕ್ ಒಂದ್ ಒಳ್ಳೆ ಸೀರೆ ಇಲ್ದೆ ಇರೋದನ್ ನೋಡಿ ಅವ್ರ ಹತ್ರ ಚೀತು ಅಂತ ಅನ್ನಿಸ್ಕೊಂಡಿದ್ದನ್ ಕೇಳಿ ನನಗ್ ತುಂಬಾ ಸಂಕಟವಾಯ್ತು. ಪಂಕಜ, ಈ ಸೀರೆ ತಗು, ಹೊಸ ಸೀರೆ ತಂದ್ಕೊಡ ಯೋಗ್ಯತೆ ದೇವ್ರು ನನಗ್ ಕೊಟ್ಟಿಲ್ಲ. ಇವೆಲ್ಲ ಹಳೆ ಸೀರೆ, ಕೊಡಕ್ ಕೈ ಬರ್ತಾ ಇಲ್ಲ, ತಲೆ ತೆಗ್ಸೋ ಹಾಗಾಗ್ತಿದೆ. ಆದ್ರೆ ಏನ್ ಮಾಡ್ಲಿ? ಹಾಗೆ ಹೇಳ್ಬೇಡ ಅತ್ತಿಗೆ, ನಿನ್ನ ಮನಸ್ಸು ಬಂಗಾರ. ಈ ಸೀರೆನೆ ಹೇಳುತ್ತೆ ನನ್ನ ಮೇಲೆ ನಿನ್ಗೆ ಅದೆಷ್ಟು ಪ್ರೀತಿ ಇದೆ ಅಂತ. ನಂಗಷ್ಟೇ ಸಾಕು ಅತ್ತಿಗೆ, ನಂಗಷ್ಟೇ ಸಾಕು. ಅರೆ ಯಾವ ಗಾಡಿದ ಬಂದಾಗಿದೆಯಲ್ಲ ಅಪ್ಪಾಜಿ ರಾಯಿಂದ? ಅಮ್ಮಾಜಿ. ಅತ್ತೆನ ಎಲ್ಲಿಂದ ಬರ್ತೀಯಾರೆ? ನಿನ್ನ ನೋಡ್ಬೇಕು ಅಂತ ನನಗ್ ತುಂಬಾ ಆಸೆ ಆಗಿದೆ. ನನ್ನ ಆಮ್ ರೆಡಿ, ಯಾವಾಗ ಹೋಗೋಣ? ಘೋಷ್ಲು, ಅವ್ರ ನೋಡ್ಬೇಕು ಅಂತ ಆಸೆ ಪಡ್ತಿರೋದು ನನ್ನ. ಓ ನಿನ್ಗ ಸರಿ ತಗೋ. ಥ್ಯಾಂಕ್ ಯು. ಏ ಒಂದ್ ನಿಮಿಷ, ಸಕ್ಕರೆ ಸಾಕಬೇಕು ಅಂತ ನೋಡ್ತೀನಿ, ಆಮೇಲೆ ಕುಡಿವಂತೆ. ಸಕ್ಕರೆ ಸಾಕ? ಹಾಲು ಅಂದ್ರೆ ಬಾದಾಮಿ ಹಾಲಿದ್ದಾಗಿದೆ, ಕುಡಿದ್ ನೋಡು. ಅಯ್ಯೋ ಥ್ಯಾಂಕ್ ಯು. ಅದು ಅದು ನನ್ನ ಹೆಂಜಲು. ಏ ಮಾವನ ಮಗಳ ಎಂಜಲು ಮಾವನ ಹಣ್ಣಿನ ರುಚಿ, ಅತ್ತೆ ಮಗಳ ಎಂಜಲು ಅತ್ತಿ ಹಣ್ಣಿನ ರುಚಿ. ಗೀತನ ಎಂಜಲು ಗುಲಾಬ್ ಜಾಮೂನ್ ರುಚಿ. ಅಮ್ಮ ಆನಂದ್ ಬಂದಿದ್ದಾನೆ. ಆನಂದನ ಎಲ್ಲಿ? ರಾಧನ ಹತ್ರ ಮಾತಾಡ್ತಿದ್ದಾನೆ ಅಂತ ಕಾಣುತ್ತೆ. ಅಮ್ಮ ಬೇಳೆ ತಂದ್ಯಾ? ಬೇಳೆನೂ ಇಲ್ಲ ಎಣ್ಣೆನೂ ಇಲ್ಲ, ಹಳೆ ಸಾಲ ತೀರಿಸೋವರೆಗೂ ಅವ್ನು ಏನು ಕೊಡಲ್ವಂತೆ. ಈಗೇನಮ್ಮ ಮಾಡುದು, ಸಾರುನು ಇಲ್ಲದೆ ಅವನಿಗೆ ಹೇಗೆ ಊಟ ಹಾಕೋದು? ಅಮ್ಮ ಪಾರ್ವತಮ್ಮನ ಮನೆಗೆ ಹೋಗಿ ಸ್ವಲ್ಪ ಸಾರಿಸ್ಕೊಂಬರ್ತೀಯ? ಅಯ್ಯೋ ಎಂಥ ಭಿಕಾರಿ ಬಾಳು ಬಂತೆ ನಿನಗೆ, ವಯಸ್ಸಿಗೆ ಬಂದು ಹುಡುಗನ ಇಟ್ಕೊಂಡು ಯಾಕಮ್ಮ ಇಷ್ಟು ಪರದಾಡ್ತಾ ಇದೀಯ? ನೋಡು ಓದಿರೋದು ಅಷ್ಟೇ ಸಾಕು. ಅಮ್ಮ ನಮ್ಮ ಸುಖಕ್ಕೋಸ್ಕರ ಮಕ್ಕಳ ಭವಿಷ್ಯನ ಹಾಳು ಮಾಡ್ತಾರ? ಹಾಗಲ್ವೇ ಪಂಕಜ, ನೀನು ಈ ಸ್ಥಿತಿಲಿ ಓಡಾಡ. ಅಮ್ಮ ನನ್ನ ಹಣೆ ಬರ ನಾನು ಅನುಭವಿಸ್ತೇನೆ, ಇದನ್ನೆಲ್ಲ ಆನಂದ್ ಮುಂದೆ ಏನಾದ್ರೂ ಹೇಳಿದ್ರೆ ನಾನು ಸುಮ್ಮನೆ ಇರಲ್ಲ. ಅಯ್ಯಯ್ಯೋ ನಾನು ಯಾಕೆ ಹೇಳಿ, ಅವನು ಹೋಗೋವರೆಗೂ ತುತಿ ಪಿಟಕನ್ನಲ್ಲ ಸರಿತಾನೆ? ಗ್ರಾಚಾರ ತಪ್ಪಿ ನಾನು ಹೇಳೋದು, ನಿನ್ ಕೈಲಿ ಬೈಸ್ಕೊಳ್ಳೋದು ನನಗೇನು ಗ್ರಾಚಾರ? ಅತ್ತೆ ನೋಡಿದ್ಯ ಹೇಗಾಗಿದ್ದಾಳೆ? ಒಂದಿನ ಎರಡು ದಿನ ಆದ್ರೆ ಯಾರಾದ್ರೂ ಏನಾದ್ರೂ ಸಹಾಯ ಮಾಡ್ತಾರೆ, ವರ್ಷಗಟ್ಟಲೆ ಇನ್ನೊಂದ್ ಸಂಸಾರನ ಯಾರ್ ತಾನೇ ಸಾಕೋಕಾಗುತ್ತೆ? ಯಾಕೆ ರಥ ಬೆಳೆಯಲ್ಲಿ ಬರ್ತಿದ್ದಿಲ್ಲ ಏನಾಯ್ತು? ಅದೆಲ್ಲ ನಿನ್ ಸೂಟು ಬುಟ್ಟುನೇ ನುಂಗ್ತಾ ಇದೆಯೋ ಏನೋ. ಅತ್ತೆ ಹರ್ಕಲ್ ಸೀರೆ ಉಟ್ಕೊಂಡು ಓಡಾಡೋದನ್ನ ನೋಡ್ಲಾತ್ತೆ, ಅಮ್ಮ ಮೊನ್ನೆ ಎರಡು ಹಳೆ ಸೀರೆ ಕೊಟ್ಲು ಆನಂದ್. ನಿಜವಾಗ್ಲೂ ನನಗಿದೊಂದು ಗೊತ್ತಿಲ್ಲ, ನನಗೊಂದು ಗೊತ್ತಿಲ್ಲ. ಸಾರಿ ಆನಂದ್, ಹೇಳ್ಬೇಕು ಹೇಳ್ಬಾರ್ದು ಅಂತ ಒಂದು ಗೊತ್ತಾಗ್ದೆ ನಿನ್ ಮನಸ್ಸು ನೋಯಿಸ್ಬಿಟ್ಟೆ. ಇಲ್ಲ ರಥ, ವಿಷಯ ತಿಳಿಸಿ ನನಗ್ ತುಂಬಾ ಉಪಕಾರ ಮಾಡಿದೆ. ಅಜ್ಜಿ. ಏನಪ್ಪ? ನಾನೊಂದ್ ಮಾತು ಕೇಳ್ತೀನಿ, ನಿಜ ಹೇಳ್ತೀಯ? ಅಯ್ಯೋ ಹೇಳಲ್ಲಪ್ಪ ಹೇಳಲ್ಲ, ನಿಜ ಹೇಳಿ ಹೇಳಿನೇ ನಾನು ಎಲ್ರತ್ರ ಚೀತು ಅನ್ಸ್ಕೊಂಡಿರೋದು. ನೀವು ಹೇಳ್ದ್ರೆ ನನಗೇನು ಗೊತ್ತಾಗೋದಿಲ್ಲ ಅನ್ಕೊಂಡಿದ್ದೀರಾ? ನನ್ನೇನು ಎಳೆ ಮಗು ಅಂತ ತಿಳ್ಕೊಂಡಿದ್ದೀರಾ? ನೀವಿಲ್ಲಿ ಹೀಗೆ ತೊಂದರೆ ಪಡ್ತಿರೋದು ಅಂದ್ರೆ ನರಕ ನರಕ ದಿನ ಒಪ್ಪತ್ತು ಊಟ ಅದು ಅರ್ಧ ಹೊಟ್ಟೆ ಪಾಪ, ಇದನ್ನೆಲ್ಲ ನಿನ್ಗೆ ಯಾಕೆ ಹೇಳಿ? ಅವಳು ಹರ್ಕಲ್ ಸೀರೆ ಉಟ್ಕೊಂಡು ಓಡಾಡ್ತಿದ್ರೆ ನನ್ನ ಕರಡು ಕಿವುಚಿ ಹೋಗುತ್ತೆ ಕಣೋ. ಎಲ್ಲ ನಮ್ ಪ್ರಾಚಾರ, ನಮ್ ತಾಪತ್ರಯ ಕಟ್ಕೊಂಡು ನೀನೇನ್ ಮಾಡ್ತೀಯ ಹೇಳು. ಅಮ್ಮ ಇಲ್ಲಿ ಹೇಗೆ ಕಷ್ಟ ಪಡ್ತಿರೋವಾಗ ನಾನಲ್ಲಿ ನೆಮ್ಮದಿಯಾಗಿ ಕೂತ್ಕೊಂಡು ಹೇಗೆ ಓದ್ಲಿ? ಯಾರು ಉದ್ಧಾರಕ್ಕೋಸ್ಕರ ಓದ್ಲಿ? ಅದೇ ನಾನು ಅದನ್ನೇ ಹೇಳೋಣ ಅಂತಿದ್ದೆ. ನಾನು ಹೇಳಿದ್ದೇನು ನೀನ್ ಮಾಡ್ತಿರೋದೇನು? ನಾನೇನು ಮಾಡಿದೆ? ನಾನೆಲ್ಲ ಕೇಳಿಸ್ಕೊತಾ ಇದ್ದೀನಿ. ಅಯ್ಯೋ ನಿನ್ನ ಏನೋ ಅನನ್, ನೋಡು ನೀನ್ ನಿಜ ಹೇಳ್ಬೇಕು, ನಮ್ಮನೆ ತಾಪತ್ರಿ ಅಂತ ನಾನ್ ನಿನ್ಗೆ ಹೇಳ್ದ್ನಾ? ಇಲ್ಲ. ಕಷ್ಟ ಅಂತ ಹೇಳ್ದ್ನಾ? ಇಲ್ಲ. ರಾಮ ಇವಳ ಈ ಗತಿ ತಂದ ಅಂತ ನಾನ್ ನಿನ್ಗೆ ಹೇಳ್ದ್ನಾ? ಇವಳಿಗೆ ಸೀರೆನ ಇಲ್ಲ ಅಂತ? ಅಮ್ಮ ಇಲ್ಲ ಅಂತ ಹೇಳಲಿಲ್ಲ ಕಣೆ, ನಿನಗೆ ವಯಸ್ಸಾಯ್ತು ಹೊರತು ಸ್ವಲ್ಪ ಬುದ್ಧಿ ಬರ್ಲಿಲ್ವಲ್ಲ? ಹೌದೌದು, ಬುದ್ಧಿ ಇದ್ರೆ ನಾನು ಹೇಳ್ತಾನೂ ಇರ್ಲಿಲ್ಲ ಅನ್ಸ್ಕೊಳ್ತಾನೂ ಇರ್ಲಿಲ್ಲ. ಆನಂದ್ ಓದೋ ಆಸೆ ನಿನಗಿದೆ, ಓದಿಸೋ ಶಕ್ತಿ ಅವನಿಗಿದೆ, ನೀನು ಹಿಡಿದಿರೋ ಕೆಲಸ ಛಲದಿಂದ ಸಾಧಿಸಿ ನನ್ನ ಆಸೆ ನೆರವೇರಿಸು, ಅಷ್ಟೇ ನಾನು ನಿನ್ನ ಕೇಳ್ಕೊಳ್ಳೋದು.
ಏನಂದೆ? ಓದಲ್ಲ. ಯಾಕೆ ಓದಲ್ಲ? ನಾನು ಹೇಳ್ತಾ ಇದ್ದೀನಿ, ನೀವು ಓದ್ಲೇಬೇಕು. ಐ ಎ ಎಸ್ ಮುಗಿಯೋರ್ಗೂ ಓದ್ಲೇಬೇಕು. ಕ್ಷಮಿಸಿಪ್ಪ, ಈಗ ನಾವು ಓದ್ಬೇಕು ಅಂದ್ರು ಓದ್ಲಾರೆ. ಯಾಕೆ? ಓದಕ್ಕಾಗದೆ ಇರೋರು ಬೇರೆಯವರು. ನೀ ಚೆನ್ನಾಗಿ ಓದ್ತಾ ಇದೀಯ, ಕ್ಲಾಸ್ನಲ್ಲಿ ಫಸ್ಟ್ ಬರ್ತಾ ಇದೀಯ, ಯಾಕಪ್ಪ ಯಾಕೆ ಓದಕ್ಕಾಗಲ್ಲ ಅಂತೀಯ? ಯಾವ್ದಾದ್ರು ಕೆಲ್ಸಕ್ಕೆ ಸೇರಿ ನನ್ನ ಕಾಲ್ ಮೇಲೆ ನಾನು ನಿಂತ್ಕೊಳ್ಳೋಣ ಅಂತ. ಏನು? ನಿನ್ ಕಾಲ್ ಮೇಲೆ ನೀ ನಿಂತ್ಕೋಬೇಕಾ? ಯಾಕೋ ನನ್ ದುಡ್ಡಲ್ಲಿ ತಿನ್ನೋ ತಪ್ಪು ಅಂತ ಅನಿಸ್ತೇನೋ? ನನ್ನ ನನ್ನ ಇಷ್ಟಕ್ಕೆ ಬದುಕೋ ಹಾಕ್ಬಿಡಿಪ್ಪ. ಓ, ಹಾಗ ಅರ್ಥ ಆಯ್ತು. ನೀವೆಲ್ಲ ಸೇರಿ ಪುನಃ ನನ್ನ ಬೆಪ್ಪನ್ನಂಗ್ ಮಾಡಿದೆ. ಹಾಗಲ್ಲಪ್ಪ, ಅಪ್ಪ ಅಂತೆ ಅಪ್ಪ. ನಿನಗೆ ಯಾಕೋ ಅಪ್ಪ? ಅಪ್ಪನ್ಗೆ ಬೆಪ್ಪ ಹಿಡಿಸೋ ಜಾಣೆ ನಿಮ್ಮಮ್ಮ ಇರುವಾಗ. ಒಂದಿನ ಓದ್ಸು ಅಂತ ನನ್ನ ಕಾಲು ಹಿಡ್ಕೊಂಡು ಗೋಳಾಡ್ದನು, ಇವತ್ತು ದೊಡ್ಡ ಮೇಧಾವಿ ಹಾಗೆ ನಡಿಗೆ ಎದುತ್ರ ಹೇಳ್ತಾ ಇದ್ದಾನೆ. ಕೆಲ್ಸಕ್ಕೆ ಸೇರ್ತಾನಂತೆ ಕೆಲ್ಸಕ್ಕೆ. ಕೆಲ್ಸಕ್ಕೆ ಸೇರುವಂತ ದುರ್ವಸ್ಥೆ ಏನೋ ಬಂತು ನಿನ್ಗೆ ಆನಂದ್? ನಿಜವಾಗ್ಲೂ ನೀನ್ ನನ್ನ ಮಗನೇ ಆಗಿದ್ರಿ. ನಿಮ್ ದೊಡ್ಡ ಸೋದ್ರ ಮಾವ ಮಾಡಿದ ಅವಮಾನ ಅಂತ ಜ್ಞಾಪಿಸ್ಕೊ. ಕಂಡಕ್ಟರ್ ಮಗ ಆದ್ರೂ ಕಲೆಕ್ಟರ್ ಆಗಕ್ ಸಾಧ್ಯ ಅನ್ನೋದನ್ನ ತೋರ್ಸು. ಕಂಡಕ್ಟರ್, ನಿಮ್ ತಾತನ ಆಸ್ತಿ, ಅಂತಸ್ತು, ಪದವಿ, ನಿಮ್ಮಮ್ಮನ ಸೊಕ್ಕು, ರೋಷ, ಅಹಂಕಾರ, ಅನುಮಾನ ಎಲ್ಲ ಸೇರ್ಕೊಂಡು ಸಿಹಿಯಾದ ನನ್ನ ಬಾಳ್ನಲ್ಲಿ ವಿಷಾನೆ ಬೆರೆಸ್ಬಿಡ್ತು ಆನಂದ್. ಈ ಬಸ್ ಕಂಡಕ್ಟರ್ನ, ಈ ಮನೆ ಅಳಿಯನ್ನ ಅವ್ರ ಎದುರು ಓಡಿ ಹೋಗಿ ಅವ್ರ ದೃಷ್ಟಿಲಿ ನಾಯಿ ಹಾಗೆ ಬದುಕ್ತಿರೋ ಈ ನತ ದೃಷ್ಟನ್ನ ಒಂದ್ಸಲ, ಒಂದೇ ಒಂದ್ಸಲ ಕರುಣೆಯಿಂದ ನೋಡು ಆನಂದ್. ಅವರೆಲ್ಲರೆದರಿಗೂ ತಲೆ ಎತ್ಕೊಂಡು ಮನುಷ್ಯನಾಗ್ ಬಾಳ ಹಾಗೆ ಮಾಡು ನನ್ನ. ಅಷ್ಟೇ ಸಾಕು, ಅದಕ್ಕಿಂತ ಹೆಚ್ಚಿಗೆ ಇನ್ನೇನು ಬೇಡ ಈ ಜನ್ಮಕ್ಕೆ. ಆನಂದ್, ಹೊತ್ತು ನೀರು ಹೋಗ್ತಾ ಇದೆಪ್ಪ. ಹೆಚ್ಚು ದಿವಸ ಈ ಪ್ರಯಾಣ ಮುಂದುವರಿಯಲ್ಲ. ಇವತ್ತು ನಾಳೆನೋ ಈ ನಿಸ್ಸಾರವಾದ ಬದುಕು ಕಾಲಚಕ್ರದಡಿಲಿ ಸಿಕ್ಕಿ ನುಚ್ಚು ನೂರಾಗಿ ಮಣ್ಣಲ್ಲಿ ಮಣ್ಣಾಗೋಗಕ್ ಮುಂಚೆ ಒಂದ್ಸಲ, ಒಂದೇ ಒಂದ್ಸಲನಾದ್ರೂ ಎಲ್ಲರೆದ್ರಿಗೂ ಕಲೆಕ್ಟರ್ ತಂದೆಯಾಗಿ ಹೆಮ್ಮೆಯಿಂದ ಓಡಾಡೋ ಅವಕಾಶ ಮಾಡ್ಕೊಡು ಕಂದ. ನಿನಗೆ ಕೈ ಮುಗಿದ್ ಕೇಳ್ಕೊತೀನೋ ಆನಂದ್, ಕೈ ಮುಗಿದ್ ಕೇಳ್ಕೊತೀನೋ? ಚೀಚಿ, ಏನೋ ಆವೇಶದಲ್ಲಿ ಹುಚ್ಚುಚ್ಚಾಗಿ ಮಾತಾಡಿ. ಅಪ್ಪ, ನೀವು ಮರಿಬೇಕು ಅಂತಿರೋ ವಿಷಯನ ಪುನಃ ಜ್ಞಾಪಿಸಿ ನಾನು ನಿಮ್ಮನ್ನು ತುಂಬಾ ಸಂಕಟ ಪಡಿಸ್ಬಿಟ್ಟೆ. ನನಗೆ ಕ್ಷಮಿಸ್ಬಿಡಿಪ್ಪ. ಓದಿಸ್ತೀರಿ ಅಂತ ನೀವು ಹೇಳ್ತಿರೋವಾಗ ಓದಕ್ ನನಗೇನ್ ಕಷ್ಟ? ಹಾಗಾದ್ರೆ ನಿಮ್ಮಮ್ಮ ತಾನೇ ಕೆಲ್ಸಕ್ಕೆ ಸೇರು ಅಂತ ಹೇಳಿದ್ದು? ಅನಂತ್, ನನ್ನ ಹತ್ರನು ಮುಚ್ಚಿರ್ಬೇಡ, ಹೇಳು. ನಿಮ್ಮಮ್ಮ ತಾನೇ ಕೆಲ್ಸಕ್ಕೆ ಸೇರು ಅಂತ ಹೇಳಿದ್ದು? ಯಾವಾಗ್ಲೂ ನಿಮ್ ಧೋರಣೆನೆ ನಿಮ್ಗೆ ಅನಂತ್. ಹಾಗಾದ್ರೆ ನನ್ನ ಇಷ್ಟ ಹಾಗೆ ನನ್ನ ಬದುಕಕ್ ಬಿಡಿ ಇದೆಯಲ್ಲ, ಏನ್ ಅದರರ್ಥ? ಅದರರ್ಥ ಏನು? ಹೋಗ್ಲಿ, ನಿನ್ನ ಮನಸ್ಸಲ್ಲಿರೋ ಉದ್ದೇಶ ಏನು ಅಂತಾದ್ರೂ ಹೇಳು. ನನಗಿಷ್ಟ ಇರ್ಲಿ ಇಲ್ದೆ ಹೋಗ್ಲಿ, ನಿನಗೋಸ್ಕರ ನನ್ನ ಧ್ಯೇಯನಾದ್ರೂ ಬದಲಾಯಿಸ್ಕೋತೀನೋ? ನಿಜ ಹೇಳ್ತಾ ಇದ್ದೀನಿ. ಮೊನ್ನೆ 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 ಏನಾಯ್ತಪ್ಪ ಹೇಳು. ಅಮ್ಮನ ಪರಿಸ್ಥಿತಿ ಸ್ವಲ್ಪನೂ ಚೆನ್ನಾಗಿಲ್ಲಪ್ಪ. ಅವರು ಇವರು ಕೊಟ್ಟ ಹಳೆ ಹರ್ಕಲ್ ಸೇರಿ ಉಟ್ಕೊಂಡು ಅವಳು ದಿನ ಎಣಿಸ್ತಿರುವಾಗ ನಾನಿಲ್ಲಿ ಸೂಟ್ ಹಾಕೊಂಡು ಓಡಾಡ್ತಾ ಇದ್ದೀನಿ. ಒಪ್ಪತ್ತಿನ ಊಟಕ್ಕೂ ಅವಳು ಕಷ್ಟಪಡ್ತಿರುವಾಗ ನಾನಿಲ್ಲಿ ಐ ಎ ಎಸ್ ಓದ್ತಾ ಇದ್ದೀನಿ. ಅಪ್ಪ, ಅಮ್ಮ ತನ್ನ ಸಂತಾನ ಯಾರ ಹತ್ರನೂ ಹೇಳ್ಕೊಳ್ಳಲ್ಲಪ್ಪ. ನನಗೋಸ್ಕರ ತನ್ನ ನೋವನ್ನೆಲ್ಲ ನುಂಗ್ತಾ ಸಂಕಟ ಪಡ್ತಿರೋದನ್ನ ನಾನ್ ನೋಡ್ಲಾರೆ ಕಣಪ್ಪ, ನಾನ್ ನೋಡ್ಲಾರೆ. ಇದರಲ್ಲಿ ನೀನ್ ಅಳಬೇಕಾದಂತದ್ದೇನಿಲ್ಲ. ಹೇಳು. ಅದಕ್ಕಿಂತ ಇನ್ನೇನು ಮಾಡೋದಕ್ಕೆ ನನ್ನ ಕೈಲಾಗೋದಿಲ್ವೇ ಅಪ್ಪ? ಚಿಕ್ಕ ವಯಸ್ಸಿನ ನಾನ್ ತಂಟೆ ಮಾಡಿದಾಗ ಅಮ್ಮ ನನ್ನನ್ನು ಹೊಡಿತಿದ್ಲು, ರೇಗಿ ರೂಮ್ನಲ್ಲಿ ಕೂಡ ಹಾಕಿ ಚಿಲ್ಕ ಹಾಕ್ತಿದ್ಲು. ಆಗ ನಾನೇನ್ ಅನ್ಕೋತಿದ್ನೋ ನನಗೇ ಗೊತ್ತು. ನನಗೂ ಅಪ್ಪ ಇದ್ದಿದ್ರೆ ಅಮ್ಮ ಹೊಡೆದಾಗ ಸುಮ್ಮನೆ ಇರ್ತಿದ್ರ? ಅದೆಷ್ಟು ವಾತ್ಸಲ್ಯದಿಂದ ನನ್ನ ತಬ್ಕೊಂಡು ಸಮಾಧಾನ ಮಾಡ್ತಿದ್ರು ಅಂತ ನೆನೆಸ್ಕೊಂಡು ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದೆಪ್ಪ, ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದೆ. ಇಷ್ಟೆಲ್ಲ ಆದ್ರೂ ಆಮೇಲೆ ನನಗ ಅಮ್ಮನ ಮಡ್ಲಲ್ಲೇ ಶಾಂತಿ ಸಮಾಧಾನ ಸಿಗುತ್ತೆ. ಕೋಪದಲ್ಲಿ ನನ್ನ ಹೊಡೆದ ಅಮ್ಮ ಸಮಾಧಾನ ಆದ್ಮೇಲೆ ನನ್ನ ಅಪ್ಕೊಂಡು ಅಳೋಳು. ಅವತ್ತೆಲ್ಲ ಊಟ ಮಾಡದೆ ನೊಂದು ಬೆಂದು ಕೊರಗೋಳು.
ಅಂಥ ದೇವತೆಗೆ ಇವತ್ತು ನಾನು ಅದೆಷ್ಟು ಮೋಸ ಮಾಡ್ತಿದ್ದೀನಿ ಅನ್ನೋದನ್ನ ನೆನೆಸ್ಕೊಂಡ್ರೆ ಗಂಡಸಾದವನು ಎಷ್ಟೊಂದು ಹೆಂಗರ್ಲಿರ್ಬಾರ್ದು. ನೀನೇನು ಮೋಸ ಮಾಡಿದೆ? ನಾನು ಮಾಡಿದೆ ಅನ್ನು ಇಲ್ಲ ನಿನ್ನ ಕೈಲಿ ಮಾಡಿಸ್ತಿದ್ದೀನಿ ಅಂತ ಹೇಳು. ನೀವು ಮೋಸ ಮಾಡ್ತಿದ್ದೀರಿ ಅಂತಾಗ್ಲಿ ಮಾಡಿಸ್ತಿದ್ದೀರಿ ಅಂತಾಗ್ಲಿ ನಾ ಹೇಳಲಿಲ್ಲ. ನಿಮ್ಮ ಮಗನಾಗಿ ನಿಮ್ಮ ನೆರಳಲ್ಲಿ ನೆಮ್ಮದಿಯಾಗಿರೋ ನಾನು ನಿಮ್ಮ ವಿಷಯವಾಗಿ ಅಮ್ಮನ ಹತ್ರ ಒಂದ್ ಮಾತು ಹೇಳ್ದಿರೋದು ಮೋಸ ಅಲ್ವಾ? ನಿಮ್ ಮಾತನ್ ಮೀರೋ ಧೈರ್ಯನೂ ಇಲ್ಲ, ಅಮ್ಮನ ಕಷ್ಟ ಕಲಿಯೋ ಶಕ್ತಿನೂ ಇಲ್ಲ. ಕಣ್ಣಿದ್ದು ಕುರುಣ ಹಾಗೆ ನಾಲ್ಗೆ ಇದ್ದು ಮೂಗ್ನಾಗ ನಟಿಸ್ತಾ ಇನ್ನೆಷ್ಟು ದಿವಸ ನಾನು ಈ ನರಕಯಾತನೆ ಅನುಭವಿಸ್ಲಿಪ್ಪ? ಏ ಸಾಕ್ ನಿಲ್ಸೋ, ಯಾವತ್ತಿದ್ರು ಈ ವಿಷಯ ನಾನೇ ಹೇಳ್ಬೇಕು, ಇನ್ಯಾರಿಂದೋ ತಿಳಿಕೊಡ್ದು. ಹೇಳೋವಾಗ ತಪ್ಪು ನಂದು ಅಂತ ಹೇಳ್ತೀನಿ. ಈಗೇನು ನಿಮ್ಮಮ್ಮ ಕಷ್ಟ ಪಡ್ತಿದ್ದಾಳೆ ಅಂತಾನೆ ನಿನ್ ಸಂಕಟ? ಇನ್ಮೇಲೆ ಅವಳು ಸುಖವಾಗಿರೋ ಹಾಗೆ ನಾನು ಏರ್ಪಾಟು ಮಾಡ್ತೀನಿ, ಸರಿ ತಾನೆ? ನಿಮ್ಮಮ್ಮನ್ನು ಕರೆಸಿ ಅವನ ಮನೇಲೆ ಇಟ್ಕೊಂತ ಕಿಟ್ಟು ಕಾಗದ ಬರಿತಾ ಇದ್ದೀನಿ. ಹಾ ಕೊಡ, ಇಲ್ಲಿ ಕೊಡ, ನೀ ಹೋಗು. ಅನಂತ್, ಈ ಬಟ್ಟೆಗಳನ್ನು ನಿನ್ ಪೆಟ್ಕೆಯಲ್ಲಿ ಇಟ್ಕೋ. ಇಷ್ಟೊಂದು ಬಟ್ಟೆಗಳನ್ನ ಯಾಕಪ್ಪ ತಂದ್ರಿ? ನಿನಗಲ್ವೋ, ನಿಮ್ಮಮ್ಮಂಗೆ. ನೋಡು, ಈ ಚುಕ್ಕಿ ಸೀರೆ ಅಂದ್ರೆ ನಿಮ್ಮಮ್ಮಂಗೆ ಇಷ್ಟ. ಕಿಟ್ಟು ಮಾವನ ಕೈಲಿ ಅವನ್ ಕೊಟ್ಟು ಹಾಕಿ ಕೊಡಿಸ್ಬಿಡು. ಪಂಕಜ ನೋಡಿದೆ ಲಕ್ಷ್ಮಿ, ನಮ್ಮ ಭಾವನ ಸೆಲೆಕ್ಷನ್ ಹೇಗಿದೆ? ನಾಲ್ಗೇನ ಸ್ವಲ್ಪ ಹದ್ಬಸ್ತಲ್ಲಿ ಇಟ್ಕೊಳ್ಳಿ. ಯಾಕೆ? ಏನಣ್ಣ ಕರೆಸಿಯ? ಬಾಬಾ ಕುತ್ಕೋ ಕುತ್ಕೋ, ನೋಡು ಸೀರೆಗಳೆಲ್ಲ ಹೇಗಿದೆ ನೋಡು. ಈ ಸೀರೆ ಉಟ್ಕೊಂಡ್ರೆ ನೀನು ಎಷ್ಟು ಮುದ್ದ ಕಾಣಿಸ್ತೇ ಗೊತ್ತಾ? ಎಷ್ಟು ಮುದ್ದ ಕಾಣ್ತೇನೆ? ನಿನ್ನನ್ನು ತಪ್ಪಿಕೊಂಡು ಮುದ್ದಾದಷ್ಟು ಮುದ್ದ ಕಾಣಿಸ್ತೀಯ. ಏನು ಯೋಚನೆ ಮಾಡ್ತಿದ್ದಿ ಪಂಕಜ? ಸೀರೆಗಳು ನಿನಗೆ ಹಿಡಿಸ್ತಿಲ್ವೇ? ಇಂಥ ಸೀರೆಗಳನ್ನೇ ಚಿಕ್ಕ ವಯಸ್ಸಿನಲ್ಲಿ ನೀನು ಇಷ್ಟಪಡ್ತಿದ್ದೆ ಅಂತ ಆನಂದ್ ತಂದ. ಆನಂದ್ ತಂದ? ಹೌದಮ್ಮ, ಇವ್ರು ಸೆಲೆಕ್ಟ್ ಮಾಡಿ ಕೋರ್ಟ್ ಹೋದ್ರು, ಆನಂದ್ ಮನೆಗೆ ತಂದ. ಉಟ್ಕೋ ಉಟ್ಕೋ. ಇಷ್ಟೊಂದು ಭಾರಿ ಸೀರೆ ಈಗ ಯಾಕೆ? ಯಾವಾಗ್ಲೂ ಅವ್ರಿದ್ದಾಗ ಉಟ್ಕೋತಾ ಇದ್ದಿದ್ದು. ಈಗ ತರ ಏನು ಅವನ್ ಇಲ್ವೇನೋ? ಏನೇ ಇದು ಸರ್ಸ ಕೋರ್ಟ್ ಹೊತ್ತಾಗ್ಲಿ ಇವೇನ್ರಿ? ಹೊತ್ತಾಯ್ತು ಕೋರ್ಟ್ಗೆ ಬರ್ತೀನಿ. ಅತ್ತೇ, ನಿನ್ ಮಗ ಆನಂದ್ ಇದೇನಲ್ಲ, ಅವನ್ ಶುದ್ಧ ಬುದ್ಧು. ಬಾಯಲ್ಲಿ ಬರಲಿಟ್ರು ಕಚ್ಚಕ್ಕೆ ಬರಲ್ಲ. ನೀನ್ ಅವನ್ ಬಾಯಲ್ಲಿ ಯಾವಾಗ ಬರಲಿಟ್ಟಮ್ಮ? ಅವಾಗ ಅದಕ್ಕಿಂತ ಇನ್ನೇನ್ ಕೆಲ್ಸ? ದಿನಾ ನಾ ಓದುವಾಗ ಬಾಯಲ್ಲಿ ಬರಲಿಟ್ಕೊಂಡು ಬರೋದು, ನನ್ನ ಗೋಳಿಕೊಳ್ಳೋದು. ಅಯ್ಯ ಅಯ್ಯ, ಇನ್ನೂ ಬಂದು ಮೂರು ಗಂಟೆ ಆಗಿಲ್ಲ, ಆಗ್ಲೇ ಅತ್ತೆ ಸೊಸೆ ಒಬ್ರಿಗೊಬ್ರು ಗೊಂದ ಹಾಕೊಂಡು ಅಂಟ್ಕೊಂಡ್ಬಿಟ್ರ? ಇವಳು ನಮ್ಮ ಅಣ್ಣನ ಮಗಳು, ಇವಳಪ್ಪ ನಾನು ಒಂದೇ ತಾಯಿ ಮಕ್ಕಳು. ಪ್ರೀತಿ ವಾತ್ಸಲ್ಯ ಅನ್ನೋದು ಹುಟ್ಟಿನ ಜೊತೆಲೆ ಬೆಳ್ಕೊಂಡ್ ಬಂದಿದೆ ಕಣವು. ಮತ್ತೆ ರಾಧಾ ಜೊತೆ ಯಾಕೆ ಪ್ರೀತಿ ವಿಶ್ವಾಸ ಬೆಳ್ಕೊಂಡ್ ಬರ್ಲಿಲ್ಲ? ಯಾಕಿಲ್ಲ ನಿಂಗ ಅರ್ಥ ಆಗಿಲ್ಲ ಅಷ್ಟೇ. ಗೀತಾ ಗಲಗಲ ಅಂತ ಸದ್ದು ಮಾಡ್ಕೊಂಡು ಧುಮುಕೋ ಜಲಪಾತ, ರಾಧಾ ತುಂಬಿ ಹರಿಯೋ ಗಂಗಾ ನದಿ. ನಾನು ನೀರಾ ಬೆಟ್ಟದ ಮೇಲೆ ರಂಗ ಕೈ ಸಿಗ್ತಾ ಇರೋ ಮಂಗ. ಏನಿದು, ಯಾರ ಕಡೆ ಹೋದ್ರು? ಚೆನ್ನಾಗಿದೆ ಕಣಯ್ಯ, ಚೆನ್ನಾಗಿದೆ. ಸಹವಾಸ ದೋಷದಿಂದ ಸನ್ಯಾಸಿ ಕೆಟ್ಟ ಅಂತ ನಿನ್ ಜೊತೆ ಸೇರಿ ನನ್ನ ಮಗಳು ಯಾವ ಸ್ಥಿತಿಗೆ ಬಂದಾಳ ನೋಡು. ಯಾವ ಸ್ಥಿತಿಗೆ ಬಂದ್ಯಾಳೆ? ಒಳ್ಳೆ ಸ್ಥಿತಿಗೆ ಬಂದ್ಯಾಳೆ, ಲವ್ ಮಾಡೋ ಸ್ಥಿತಿಗೆ ಬಂದ್ಯಾಳೆ. ನನ್ನ ಗತಿ ಹೇಳಯ್ಯ, ಇದುವರೆಗೂ ಸ್ನೇಹಿತನ ಮಗ ಅಂತ ನಾನು ಸುಮ್ಮನಿದ್ದೆ, ಇನ್ ನಾನ್ ತಡ್ಕೊಳಕ್ ಆಗಲ್ಲ. ಛಾಯಾಪತಿ ಮೂರ್ ಗಂಟೆ ಯಾವಾಗ ಹಾಕ್ತಿಯಪ್ಪ? ಮೂರು ಗಂಟೆ ತಾನೆ, ಮೂರು ಸೆಕೆಂಡ್ ಅಲ್ಲಿ ಹಾಕ್ತಾನೆ ಈ ಭೂಪತಿ. ನಾವಿಬ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ಎಷ್ಟು ದಿವಸ ಆಯ್ತು ಗೊತ್ತಾ? ಅಲ್ವರದ ಹೌದು ಅಪ್ಪ, ಪ್ರೇಮ ಅಂದ್ರೆ ಏನು ಅಂತ ನನ್ಗಿವತ್ತೆ ಗೊತ್ತಾಗಿತ್ತು. ಗೊತ್ತಾಗೋಯ್ತಾ? ಯಾಕೆ ಮಾವ ಹೀಗ್ ಬಾಯ್ಬಿಡ್ತೀರಾ? ಲುಕ್ ರಾದ, ಈ ಇಂಡಿಯನ್ ಆವರೇಜ್ ಹೈರೋನ್ಸ್ ಫಾದರ್ಸ್ ಅಂಕಲ್ಸ್ ಎಲ್ಲ ಅಷ್ಟೇ, ಇಂಥ ವಿಷಯ ಅಂದ್ರೆ ಪದರು ಗುಟ್ಬಿಡ್ತಾರೆ. ಪದರು ಗುಟ್ಲಿಲ್ಲಯ್ಯ, ಇರೋ ವಿಷಯ ಕೇಳಿದೆ. ಮಾರಾದ ಮದುವೆ ಯಾವಾಗ ಅಂತ ನೀನೇ ವಿಚಾರ ಹೇಳ್ತೀನೋ? ಹೋಗಿ ಡ್ಯಾಡಿ. ಮೈ ಡಿಯರ್ ಫಾದರ್ ಇಲ್ಲ, ಈ ಇಂಡಿಯನ್ ಆವರೇಜ್ ಗರ್ಲ್ಸ್ ಎಲ್ಲ ಅಷ್ಟೇ,
ಮದುವೆ ವಿಷಯ ಅಂದ್ರೆ ನಾಚ್ಕೊಂಡ್ಬಿಡ್ತಾರೆ. ಸಲೀಸಾಗಿ ಹೇಳಿದ್ರೆ ನೀವೇನ್ ಒದ್ ಬಿಡ್ತೀರಾ? ಹಾಗಲ್ಲಯ್ಯ, ಹೆಣ್ಮಕ್ಳು ಸ್ವಭಾವವೇ ಹಾಗೆ. ಆ ನಿನ್ನ ನಿರ್ಧಾರ ಹೇಳು. ನನ್ನ ನಿರ್ಧಾರ? ನಾನ್ ಯಾವಾಗ ಹೋಗ್ತೀನಿ? ಎಲ್ಲಿಗೆ? ಪ್ಯಾರಿಸ್. ಪ್ಯಾರಿಸು? ಮತ್ತಿನ್ನೇನು, ನಾ ನಿಮ್ಮ ಪಡವಾರಲ್ಲಿಗೆ ಹೋಗ್ತೀನಿ. ಮೂರೇ ತಿಂಗಳು ಬಂದ್ಬಿಡ್ತೀನಿ. ಆರು ಗಂಟೆ ಹಾಕ್ತೀನಿ. ಆರು ಗಂಟು ನಿಮಗ್ ಮೂರು, ಅವಳಿಗೆ ಮೂರು. ನಿನ್ ಪುಸ್ತಕ ಮೇಲೆ ಅನ್ಸ ನಿನ್ ಕಣ್ಣನ್ನ ಕಿತ್ತು ಒಂದೇ ಸುತ್ತಿ ನನ್ ಮೇಲೆ ಸಿಗಬಾರ್ದ? ಏನೇ ನನ್ ಬೇಜಾರಾಗ್ತಾ ಇದೆ. ಅದಕ್ಕೆ ನಾನೇನ್ ಮಾಡ್ಬೇಕು? ನಿನ್ ಸ್ಕೂಟರ್ ಮೇಲೆ ಕೂರ್ಸ್ಕೊಂಡು ಅಂತ ಒಂದೇ ಒಂದು ರೌಂಡ್. ಏನ್ ಸಮಾಚಾರ? ಅಮ್ಮ ಅವ್ರ ರಂಗೆ ಬದಲಾಯಿಸ್ತಿದಿರಲ್ಲ. ಏನ್ ನಥಿಂಗು, ನಾನು ನೋಡ್ತಾನೆ ಇದ್ದೀನಿ. ಅಮ್ಮ ಬಂದಾಗ್ಲಿಂದ ಒಳ್ಳೆ ಗರಿ ಕೆದ್ರ ಕೆಂಬುದ ತರ ನನ್ ಹಿಂದೆ ಮುಂದೆ ಪಿಸ್ಸು ಪಿಸ್ಸು ಅಂತ ಓಡಾಡ್ತಿದ್ಯಲ್ಲ. ಏನ್ ಸಮಾಚಾರ? ನೀನು ಅದಕ್ಕೋಸ್ಕರ ನನ್ ನಿನ್ ಮುಂದೆ ಕುಣಿಬೇಕು. ಬಾ ಹೋಗೋಣ. ಎಲ್ಲಿಗೆ? ಊ ಸುತ್ತೋಕೆ. ಕೈ ಬಿಡೋಣ. ಕೋತಿ ತಾನ್ ಕೇಳೋದಲ್ದೆ ಆನಂದು. ಆನಂದ್ ಏನಮ್ಮ, ಇವಳು ಎಲ್ಲಿಗೂ ಹೋಗ್ಬೇಕಂತ ಸ್ವಲ್ಪ ಕರ್ಕೊಂಡು ಹೋಗೋ. ಎಲ್ಲಿಗೂ ಇಲ್ಲಮ್ಮ, ಊರೆಲ್ಲ ಒಂದ್ ಮೆರವಣಿಗೆ ಮಾಡ್ಸೋ ಸ್ಕೂಟರ್ ಮೇಲೆ ಅಂತ. ಅಯ್ಯೋ ಅಯ್ಯೋ, ನೋಡ್ಯಾತಿ ನೋಡ್ಯಾತಿ ಎಷ್ಟು ಅನ್ಯಾಯವಾಗಿ ಮಾತಾಡ್ತಾ ಇದ್ದಾನೆ. ಮತ್ತೆ ಒಂದೇ ಒಂದ್ಸಲಿ ಪಾರ್ಕ್ ಕರ್ಕೊಂಡು ಹೋಗ ಮುಂದೆ, ಅದು ತಪ್ಪ. ಕರ್ಕೊಂಡು ಹೋಗ. ನಾ ತುಂಬಾ ಓದ್ಬೇಕಮ್ಮ. ಇರ್ಲಿ ಹೋಗೋ, ಪಾಪ ಮಗು ಅಷ್ಟೊಂದು ಗೋಗರಿತಾ ಇದೆ. ಅಮ್ಮ ನಿನ್ ದಮ್ಮಯ್ಯ ಅಂತೀನಿ, ಅವಳನ್ ಮಗು ಅಂತ ಮಾತ್ರ ಅನ್ಬೇಡ. ಆಮೇಲೆ ಏನಿಲ್ಲ, ನನ್ ಸೊಂಟದ ಮೇಲೆ ಕೂತ್ಕೊಂಡು ಊರೆಲ್ಲ ಮೆರವಣಿಗೆ ಮಾಡ್ಸು ಅಂತಾರೆ. ಬಾಯ್ ಸ್ವಂತ ಇವಂದು ಸಣ್ಣ ಬರ್ತಾ ಇದೆ, ನಾ ಕೂತ್ಕೊಂಡ್ ತಕ್ಷಣ ಹೋಗುತ್ತೆ. ಹೋಗೋಗ ಮತ್ತೆ ಕರ್ಕೊಂಡು ಹೋಗುನು. ಕರ್ಕೊಂಡು ಹೋಗ. ನಡಿಯೇ ನಡಿ ಬಾ. ನೀ ನಡಿಯೋ. ಬಾರ್ದವನು ಅಂತ ತಿಳ್ಕೊ.
ಹೇಳಿ ಮದುವೆ ಮಾಡ್ಕೋ. ಅಯ್ಯೋ ಮಂಕೆ ಮಂಕೆ, ಕಣ್ಣಿನ ಮುಂದೆ ಹೆಣ್ಣಿರುವಾಗ ಅಂಗೈಯಲ್ಲಿ ಹಣ್ಣಿರುವಾಗ ಏನು ಮಾಡದೆ ಕಣ್ಕೊಂಡ್ಬಿಡುತ್ತೀರಿ? ಏನು ಮಾಡಲಿ ನಾನು, ಏನು ಮಾಡಲಿ ನಾನು, ಏನು ಮಾಡಲಿ ಏನು ಮಾಡಲಿ? ಕಣ್ಣಿನ ಮುಂದೆ ಹೆಣ್ಣಿರುವಾಗ ಅಂಗೈಯಲ್ಲಿ ಹಣ್ಣಿರುವಾಗ, ಕಣ್ಣಿನ ಮುಂದೆ ಹೆಣ್ಣಿರುವಾಗ ಅಂಗೈಯಲ್ಲಿ ಹಣ್ಣಿರುವಾಗ ಏನು ಮಾಡಲು ತೋಚದೆ ಇರಲು, ಏನು ಮಾಡಲಿ ನಾನು, ಏನು ಮಾಡಲಿ, ಏನು ಮಾಡಲಿ ನಾನು, ಏನು ಮಾಡಲಿ? ನಾಲ್ಕ್ಸಲ ಊಟ ಮಾಡಿ ಇನ್ನು ದಪ್ಪ ಆಗು. ಎಕ್ಸಾಕ್ಟ್ಲಿ, ಐ ವಿಲ್ ಡೂ ಸೋ. ಇದ್ದಕ್ಕಿದ್ದಾಗ ಏನಾಯ್ತು ನಿಮ್ಗೆ? ಯಾವಾಗ್ಲೂ ತಲೆ ಮೇಲೆ ಆಕಾಶ ಬಿದ್ದವರಾಗೆ ಯೋಚನೆ ಮಾಡ್ತಾ ಇರ್ತೀರಲ್ಲ. ಆಕಾಶ ತಲೆ ಮೇಲೆ ಬಿದ್ರೇನೆ ಯೋಚನೆ ಮಾಡ್ಬೇಕಾ? ಮಗಳಿಗೆ 17 ವರ್ಷ ಆಯ್ತು, ಯೋಚನೆ ಮಾಡೋದು ಬೇಡವೇ? ಅದಕ್ಕೆ ಯಾಕೆ ಇಷ್ಟು ಯೋಚನೆ ಮಾಡ್ತೀರಾ? ಮನೇಲಿ ಅಳಿಯ ಇದಾನಲ್ಲ. ಯಾರು? ಇನ್ಯಾರು, ನಮ್ಮ ಆನಂದ್. ಆನಂದ IAS ಪಾಸ್ ಮಾಡ್ಕೊಂಡು ಕಲೆಕ್ಟರ್ ಆಗ್ತಾನೆ. ಹ್ಮ್, ಗೀತಾನು BA ಪಾಸ್ ಮಾಡ್ತಾಳೆ. ಇಷ್ಟಕ್ಕೂ ನಿಮ್ ಸೋದಳಿ ಆತಾನೆ. ನೋಡಿ, ನಿಮಗ್ ಸಂಕೋಚ ಆದ್ರೆ ನಾನೇ ನಿಮ್ ತಂಗಿ ಹತ್ರ ಮಾತಾಡ್ತೀನಿ. ಮಾತಾಡ್ತೀಯೇ? ನಿನಗೇನು, ಅವನಿಗೆ ಬೇರೆ ಹೆಣ್ತಂದ್ರೆ 1000 ರೂಪಾಯಿ ವರದಕ್ಷಿಣೆ ಕೊಡ್ತಾರೆ. ನೀನ್ ಕೊಡ್ತೀಯ? ನಮ್ಮ ಹತ್ರನು ವರದಕ್ಷಿಣೆ ಕೇಳ್ತಾರ? ಅವ್ರು ಕೇಳದೆ ಇರಬಹುದೇ. ನಮ್ ಸ್ಥಿತಿನ ನಾವೇ ತಿಳ್ಕೋಬೇಕು. ಹುಡುಗನ್ನ ನಮ್ಮನೇಲಿ ಇಟ್ಕೊಂಡಿದ್ದೀವಿ ಹೊರತು ಅವನ್ ಖರ್ಚೆಲ್ಲ ಬಾಬಾ ತಾನೆ ಕೊಡ್ತಿರೋದು. ನಿಜ ಹೇಳ್ಬೇಕು ಅಂದ್ರೆ ಆ ಹಣದಲ್ಲೇ ನಮ್ ಸಂಸಾರಕ್ಕೆ ಎಷ್ಟೋ ಸಹಾಯ ಆಗ್ತಾ ಇದೆ. ಇದೆಲ್ಲ ನಿಮ್ಗೇನ್ ಗೊತ್ತು ನೋಡು, ಅವರಾಗೆ ಗೀತಿನ ವಿಷಯ ಮಾತಾಡಿದ್ರೆ ನಾವೇನಾದ್ರೂ ಹೇಳ್ಬಹುದು. ನಾವಾಗೆ ಮಾತಾಡೋದು ಸ್ವಲ್ಪನೂ ಚೆನ್ನಾಗಿರೋದು. ಅದಕ್ಕೆ ಅದಕ್ಕೆ ನಾನೀಗ ಬೇರೆ ಸಂಬಂಧ ನೋಡ್ತಿರೋ. ಸರಿ ರಾಮ ಕೃಷ್ಣ ಗೋವಿಂದ. ಸ್ವಲ್ಪ ತಳ್ಳರ್ದು ಕೂತ್ಕೋತೀಯಮ್ಮ. ಅತ್ತೆ ಕನ್ನಡಿ ಕೊಡ್ತೀಯ ಸ್ವಲ್ಪ? ಯಾಕೆ ನಿಂಗೆ ಇಷ್ಟ ಅವಸರ? ನಿನ್ ಹೇಗೆ ಬಟ್ ನನ್ ಕೋತಿ ಮರಿ ತರ ಕಾಣೋಗ್ ಮಾಡಿದ್ಯೋ ಅನ್ಕೋತೇನೋ. ಹ್ಮ್ ನೋಡು, ನಿನ್ನ ಕೋತಿ ಮರಿ ಮಾಡಿದೇನೋ ಅಥವಾ ಜಿಂಕೆ ಮರಿ ಮಾಡಿದೇನೋ ಅಂತ ನೋಡು. ಏನು ಜಡೆ ಹಾಕಿಲ್ಲ? ಚಿಕ್ಕ ಹುಡುಗಿಯರು ಹೀಗಿದ್ರೇನೆ ಚೆನ್ನ. ನೀನು ಚಿಕ್ಕ ವಯಸ್ಸಲ್ಲಿ ಹೀಗೆ ರಿಬ್ಬನ್ ಕಟ್ಕೊಂಡು ಕೂದಲ್ ಬಿಟ್ಕೊಂಡು ಅಲ್ಲ ಸುಮ್ನಿದೆ. ಏನ್ ಶೋಕಿ ಮಾಡ್ಕೊಂಡ್ರು ನಿನ್ ವಯಸ್ಸಲ್ಲಿ ತಾನೇ ಸಾಧ್ಯ? ಮದ್ವೆ ಆದ್ಮೇಲೆ ನೀನು ಅಷ್ಟೇ ಕೂದಲ್ ಹೇಗೋ ಒಂದ್ ಗಂಟೆ ಹಾಕೊಂಡು ಹೋಗ್ತಾ ಇರೋದೆ. ಸುಮ್ನೆ ನೋಡ್ಕೋಬೇಡ, ನಿನ್ ಕಣ್ಣೆ ನಿನ್ ದೃಷ್ಟಿ ಆಗುತ್ತೆ. ಕೊಡಿಲ್ಲಿ ಗೀತಾ, ಸಾಯಂಕಾಲ ಲಕ್ಷಣವಾಗಿ ಜಡೆ ಹಾಕೊಂಡು ಮನೆ ಹಬ್ಬಕ್ ತಗೊಂಡಿಲ್ಲ, ಆ ಸೀರೆ ಉಟ್ಕೊಂಡು ಮನೇಲೇ ಇರು. ಹ್ಮ್, ಎಲ್ಲೂ ಹೋಗ್ಬೇಡ, ಗಂಡನ್ ಕಡೆಯವ್ರು ಬರ್ತಿದ್ದಾರೆ. ಯಾಕೆ ನಿನ್ ನೋಡಕ್ಕೆ? ಯಾರು ಯಾರು ಅಂದ್ರೆ ನನಗೆ ಗೊತ್ತಿರೋರು, ನನ್ನ ಸ್ನೇಹಿತರು. ನಿಮ್ ಸ್ನೇಹಿತರು ನನ್ನ ಯಾಕೆ ನೋಡ್ಬೇಕು? ಮದ್ವೆ ಮಾಡ್ಕೊಳಕ್ಕೆ ಬನ್ನಿ ಅಂತ ಕಾಗದ ಬರ್ದಿದ್ರು. ಇವತ್ತು ದಿನ ಚೆನ್ನಾಗಿದೆ ಅಂತ ಬರ್ತಿದ್ದಾರೆ. ಬರೋದಕ್ಕೆ ದಿನ ಚೆನ್ನಾಗಿದ್ಮೇಲೆ ಹೋಗೋದಕ್ಕೂ ದಿನ ಚೆನ್ನಾಗಿದೆ. ಸಾಕು ಸುಮ್ಮನೆ, ದೊಡ್ಡ ದೊಡ್ಡವ್ರು ವ್ಯವಹಾರ ಮಾಡ್ತಿರೋವಾಗ ಹೀಗೆಲ್ಲ ತಲೆ ಹರಟೆ ಮಾಡಬಾರ್ದು. ಅವ್ರ ಹೆಣ್ ನೋಡ್ಬೇಕು ಅಂತ ಇದ್ರೆ ಪಕ್ಕದ ಮನೆ ಬಾಗಿರತ್ತಿ ನೋಡ್ಲಿ, ಅವ್ನಿಗಾದ್ರೂ ಮದ್ವೆ ಆಗುತ್ತೆ. ನಾನ್ ಮಾತ್ರ ಯಾರನ್ನೂ ನೋಡಲ್ಲ, ಮದ್ವೆ ಆಗಲ್ಲ. ಗೀತಾ, ಹುಡುಗ ನಿಮ್ಗೆ ಇಷ್ಟ ಆಗದೆ ಇದ್ರೆ ಒಕ್ಕೆ ಇಲ್ಲ ಅಂತ ಹೇಳೋಣ. ನೋಡ್ದೇನೆ ಇಲ್ಲ ಅಂದ್ರೆ ಬಂದವ್ರು ಏನ್ ಅನ್ಕೋತಾರಮ್ಮ? ಏನಾದ್ರು ಅನ್ಕೊಳ್ಳಿ, ನನಗೇನು? ನೀನೇನು ಎಳೆ ಮಗು ಅನ್ಕೊಂಡ್ಯಾ? ನಿನಗೆ ವಯಸ್ಸು 17 ಆಯ್ತು. ಹ್ಮ್, 17 ಆಯ್ತು. ಮಾವ, ಯಾಕೆ ಇಬ್ರು ಒಂಥರ ಇದಿರಲ್ಲ? ಅಂತದೇನಿಲ್ಲಪ್ಪ, ನಮ್ ವಿಷಯ ಇರ್ಲಿ. ಪರೀಕ್ಷೆ ಹ್ಯಾಕ್ ಮಾಡಿದ್ಯಾ? ಚೆನ್ನಾಗಿ ಮಾಡಿದ್ದೀನಿ ಮಾವ. ವೆರಿ ಗುಡ್, ವೆರಿ ಗುಡ್. ಆನಂದ್ ಬಂದೆಮ್ಮ. ಅಮ್ಮ, ಪರೀಕ್ಷೆ ಚೆನ್ನಾಗಿ ಮಾಡಿದ್ದೀನಿ, ಸೆಲೆಕ್ಟ್ ಆಗ್ತೀನಿ ಅನ್ನೋ ನಂಬಿಕೆನೂ ಇದೆ. ಅದಿರ್ಲಿ, ನೀನು ಗೀತನ್ನ ಮದುವೆ ಮಾಡ್ಕೊಳ್ಳೋದಿಲ್ಲ ಅಂದ್ಯ? ಏನಮ್ಮ, ಗೀತನ್ನ ನಾನ್ ಮದುವೆ ಮಾಡ್ಕೊಳ್ಳದ? ಹಾಗಾದ್ರೆ ರಾತನ ಮಾಡ್ಕೊತೀಯ? ಚಚೆ, ಮತ್ತೆ ಗೀತನ ಬೇರೆ ಸಂಬಂಧ ಹುಡುಕ್ತಿದ್ದಾರೆ? ಹೌದಾ? ಏನ್ ಹೌದಾ? ಹೌದಮ್ಮ, ಬೆಳೆದ ಹುಡುಗಿನ ಎಷ್ಟು ದಿವಸ ಅಂತ ಮನೇಲಿಟ್ಕೊಂಡಿರ್ತಾರೆ. ಸಾಕು ಸುಮ್ನಿರು, ಇಷ್ಟು ದಿವಸ ಅವ್ರನ್ನ ಮನೇಲಿಟ್ಕೊಂಡು ಓದ್ಸಿದ್ದು ಯಾಕೆ? ನನ್ ಓದ್ಗೂ ಗೀತನ್ ಮದುವೆಗೂ ಏನಮ್ಮ ಸಂಬಂಧ? ದಯವಿಟ್ಟು ಮೇಲೆ ಹೀಗೆಲ್ಲ ಮಾತಾಡ್ಬೇಡ. ಹಾಗಾದ್ರೆ ನಿಂಗೆ ಗೀತನ್ ಕಂಡ್ರೆ ಇಷ್ಟ ಇಲ್ಲ ಅಲ್ಲ? ಯಾಕೋ ಮಾತಾಡ. ಮಾತಾಡೋದಕ್ಕೆ ಏನಮ್ಮ ಇದೆ? ಗೀತನ್ ಕಂಡ್ರೆ ನನ್ಗೆ ಇಷ್ಟ, ಆದ್ರೆ ಮದುವೆ ನನ್ಗೆ ಇಷ್ಟ ಇಲ್ಲ. ಇನ್ನು ನನ್ ಟ್ರೈನಿಂಗ್ ಮುಗಿಬೇಕು, ಪೋಸ್ಟಿಂಗ್ ಆಗ್ಬೇಕು, ಆಗ್ಲೇ ನಾನು ಅನ್ಕೊಂಡಿರೋ ಕೆಲಸ ಒಂದು ಹಂತಕ್ಕೆ ಬರೋದು. ಅಷ್ಟೇ ತಾನೆ? ಇದನ್ನೇ ಕಿತ್ತು ಹೇಳಿ ಸ್ವಲ್ಪ ದಿವಸ ತಾಳು ಅಂದ್ರಾಯ್ತು. ಬೇಡ ಸುಮ್ನೆ, ದಯವಿಟ್ಟು ಮದುವೆ ವಿಷಯದಲ್ಲಿ ಮಾತ್ರ ನನ್ನ ಬಲವಂತ ಮಾಡ್ಬೇಡ. ಆನಂದ್, ಇಷ್ಟು ವರ್ಷ ಅವ್ರ ಮನೇಲಿ ಇದ್ದು ಅವ್ರ ಸಹಾಯದಿಂದಲೇ ಓದಿ ಮುಂದಕ್ಕೆ ಬಂದು ಈಗ ಅವ್ರಿಗೆ ಎರಡು ಬಗೀತಾ ಇದ್ರೆ ನೋಡ್ಕೊಂಡು ನಾನು ಸುಮ್ಮನೆ ಇರೋಕ್ಕಾಗಲ್ಲ.
ಇಲ್ಲ, ಇನ್ನೊಂದು ಕ್ಷಣ, ಇನ್ನೊಂದು ಕ್ಷಣ ನಾನು ಇಲ್ಲಿರಲ್ಲ. ಅಣ್ಣ, ಅಣ್ಣ, ನಂಗೆ ಯಾಕೆ ಅಮ್ಮನ್ ನೋಡ್ಬೇಕು ಅನ್ಸ್ಬಿಟ್ಟಿದೆ. ನಾನು ಊರಿಗೆ ಹೋಗ್ಬೇಕು. ಪರವಾಗಿಲ್ವೇ, ನೀನ್ ಹೀಗಿದ್ದಕ್ಕಿದ್ದಾಗ ಹೋಗ್ತೀನಿ ಅಂದ್ರೆ ಕಳಿಸೋರು ಯಾರು? ಹಾಗೆ ಹೇಳ್ಬೇಡಣ್ಣ, ನಾನು ಹೋಗ್ಲೇಬೇಕು. ನೋಡು, ಅಮ್ಮನ್ ಬೇಕಾದ್ರೆ ಇಲ್ಲಿ ಕರೆಸ್ತೀನಿ ಹೊರತು ನಿನ್ನ ಮಾತ್ರ ಕಳಿಸೋಲ್ಲ. ಹಾಗಲ್ಲ ಅಣ್ಣ, ನನ್ಗೆ ಯಾಕೋ ಇಲ್ಲಿ ಸರಿ ಹೋಗ್ತಾ ಇಲ್ಲ. ಮಾತಾಡೋ ಹಾಗಿಲ್ಲ, ಅನುಭವಿಸೋ ಹಾಗಿಲ್ಲ. ಅರ್ಥವಾಯ್ತು, ಅರ್ಥವಾಯ್ತು. ಲಕ್ಷ್ಮೀ, ಲಕ್ಷ್ಮೀ, ಎಲ್ಲೋ ಅವಳು ಏನೋ ಅಂದಿದ್ದಾಳೆ, ಅದಕ್ಕೆ ನೀನು ಹೋಗ್ಬೇಕು ಅಂತ ನಿಂತು ಬಿಟ್ಟಿದ್ಯಾ? ಚೇಚೆ, ಅತ್ತಿಗೆ ನನ್ನೇನಂತಾಳೆ? ಅವಳನ್ನ ಅದೆಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದಾಳೆ. ಹಾಗಾದ್ರೆ ಸರಿ ಹೋಗ್ಲಿಲ್ಲ ಅಂತ ಯಾಕೆ ಹೇಳ್ತೀಯಾ? ಹೀಗ್ ನೀನ್ ಇದ್ದಕ್ಕಿದ್ದಾಗ ಹೊರಟೋಗ್ಬಿಟ್ರೆ ನಾನು ಏನ್ ಕಾರಣ ಹೇಳಿ ಅವನಿಗೆ? ಯಾರಿಗೆ? ಅವನಂತರ ಪ್ರಪಂಚಕ್ಕೆ. ನೋಡು, ಕಡೆ ಮಾತು ಹೇಳ್ತಾ ಇದ್ದೀನಿ, ನಿನ್ನ ಕೇಸು ಡಿಸ್ಮಿಸ್ಡ್. ಹೋಗಿ ಹೋಗಿ, ಮೊದ್ಲು ಹೊರಗಡೆ ಹೋಗು. ಖಂಡಿತ ನಿನ್ ಇಲ್ಲಿಂದ ಎಲ್ಲಿಗೂ ಕಳಿಸೋದು. ಇಷ್ಟೊತ್ತಲ್ಲಿ ರೂಮ್ ಬರ್ಬೇಕಾಯ್ತು. ಪರವಾಗಿಲ್ಲ, ಏನ್ ಹೇಳ? ಇವತ್ತು ನಾಳೆನೋ ಟ್ರೈನಿಂಗ್ ಹೋಗ್ತಾ ಇದೀಯ, ಹೋಗೋದ್ರಲ್ಲಿ ನನಗೆ ಆಶೀರ್ವಾದ ಮಾಡು. ನಿನಗೆ ಇಷ್ಟ ಬಂದಾಗ ಆಶೀರ್ವಾದ ಮಾಡು. ಯಾಕೆ ಗೀತಾ ಹೀಗೆಲ್ಲ ಮಾತಾಡ್ತೀನಿ? ಇಷ್ಟು ವರ್ಷ ನಿಮ್ಮನ್ನೇ ಓದ್ಕೊಂಡಿದ್ದೆ, ನಿಮ್ಗಳ ಜೊತೆನೆ ಇದ್ದು ನಿನ್ ಜೊತೆ ಬೆಳೆದ ದೊಡ್ಡವನಾದೆ. ಈಗ ತಾನೇ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ, ಟ್ರೈನಿಂಗ್ ಮುಗಿಸ್ಕೊಂಡ್ಮೇಲೆ ಇಲ್ಲಿಗೆ ವಾಪಸ್ ಬರ್ತ. ನನ್ನ ಮನಸ್ಸಿನೂ ನಿನಗೆ ಅರ್ಥ ಆಗಿಲ್ಲ. ಅಪ್ಪ ಹೇಳ್ದಾಗೆ ನನಗೆ 17 ವರ್ಷ ಆಯ್ತು. ಮನೆಯವರಿಂದ ಎಷ್ಟು ದಿನ ಅಂತ ತಾನೇ ನನ್ನ ಜವಾಬ್ದಾರಿ ಹೊತ್ಕೋತಾರೆ. ಇವತ್ತಲ್ಲ ನಾಳೆ ಯಾವನ್ನಾದ್ರೂ ಒಬ್ಬನ ಹುಡುಕಿ ಮದುವೆ ಮಾಡಿಕೊಟ್ಟು ಹೊರಗಟ್ಟುತ್ತಾರೆ. ನನ್ನ ಇಷ್ಟ ಅನಿಷ್ಟಗಳನ್ನ ಯಾರು ಕೇಳ್ತಾರೆ? ಕೇಳಿದೆ, ನಿನಗೆ ಇಷ್ಟ ಇಲ್ಲದ್ರೆ ಹೇಳು. ಆನಂದ್, ನೀನು ಗೊತ್ತಾಗಲ್ಲ, ಹೆಣ್ಣಾದವಳು ತನ್ನ ಹೃದಯನ ಬಿಚ್ಚಿ ಮಾತಾಡೋದು ಅಷ್ಟೊಂದು ಸುಲಭವಾದಲ್ಲ. ನನ್ನ ಹತ್ರ ಹೇಳೋದಕ್ಕೂ ಕಷ್ಟನ? ನಾನೇನು ಹೊರಗಡೆಯಲ್ಲ, ಧೈರ್ಯವಾಗಿ ಹೇಳು. ಬೇಕಾದ್ರೆ ಮಾವಂಗ್ ನಾನು ಹೇಳ್ತೇನೆ. ಗೀತಾ, ನೀ ಯಾರನ್ನಾದ್ರೂ ಪ್ರೀತಿಸಿದ್ದೀನಿ? ಹೋ, ಕಲ್ಲನ್ನು ಪ್ರೀತಿಸಿದ್ದೀನಿ, ಬಂಡೆಗಲ್ಲನ್ನು ಪ್ರೀತಿಸಿದ್ದೀನಿ. ಆದ್ರೆ ಅವನು ನನ್ನನ್ನು ಪ್ರೀತಿಸಿದನೋ ಇಲ್ವೋ ನನಗ್ ಗೊತ್ತಿಲ್ಲ. ಅವನ್ ಮನಸ್ಸಿನ ಅರ್ಥ ಮಾಡ್ಕೊಳಕ್ಕೆ ನನ್ ಕೈಲಿ ಸಾಧ್ಯನೇ ಆಗ್ಲಿಲ್ಲ. ಚೆನ್ನಾಗಿದೆ. ಹಾ, ತುಂಬಾ ಚೆನ್ನಾಗಿದೆ. ನನ್ನ ತನ್ನ ಮನೆಗಳನ್ನ ಒಂದು ಕಲ್ಲು ಹೃದಯ ಕರಪಿಸ್ಬಿಟ್ಟೆ. ಈಗ ಆ ಕಲ್ಲನ್ನ ಕರಗಿಸೋದು ಒಂದು ಬಿಟ್ಟು ಬೇರೆ ದಾರಿನೇ ನನಗಿಲ್ಲ. ಆನಂದ್, ನೀನ್ ಮದ್ವೆ ಆಗೋದಿಲ್ವಾ? ಮದ್ವೆನ? ನಾನ್ ಮದುವೆ ಮಾಡ್ಕೊಂಡು ಏನಾಗ್ಬೇಕು? ನಿನಗೆ ಆಗಿನ ಕಂಡ್ರೆ ತುಂಬಾ ಇಷ್ಟ ಅಂತ ಕಾಣುತ್ತೆ. ಯಾಕೆ ಹಾಗಂತ ಗೀತಾ? ನನಗೆ ಯಾರನ್ ಕಂಡ್ರೆ ಇಷ್ಟ ಇಲ್ಲ, ಎಲ್ರೂ ಇಷ್ಟನೇ. ನೀನ್ ನನಗೆ ಇಷ್ಟ ಇಲ್ಲ, ಅದೇ ನನಗೆ ಅರ್ಥ ಆಗದೆ ಇರೋದು. ನೀನ್ ಯಾಕೆ ನನ್ನ ಹತ್ರ ಅಷ್ಟು ಸಲಿಗೆಯಿಂದ ಇದ್ದೆ? ನೀನ್ ಯಾಕೆ ನನ್ನ ಸ್ಕೂಟರ್ ಮೇಲೆ ಕೂಡಿಸ್ಕೊಂಡು ಊರೆಲ್ಲ ಸುತ್ತದೆ? ನಾನು ಕುಡಿದು ಎಂಜಿಲ್ ಹಾಲು ನೀನ್ ಯಾಕೆ ಕುಡಿದೆ? ಹೀಗೆಲ್ಲ ಮಾಡಿ ಯಾಕೆ ನನ್ನ ಹುಚ್ಚಿ ಹಾಗು ಮಾಡಿದೆ? ನಾನಾ ಕಲ್ಲು? ಗೀತಾ, ನಾನೊಬ್ಬ ನತದೃಷ್ಟ. ತಂದೆ ಇತ್ತು ಇಲ್ದಾಗಿದೆ, ತಾಯಿ ಇದ್ರು ತನ್ನಂತಾನೇ ಕಳ್ಕೊಂಡು ಜೀವ ಸವಿಸ್ತಾ ಇದ್ದಾಳೆ. ವಿಧಿ ಆಟದಲ್ಲಿ ತಂದೆ ತಾಯಿ ಇಬ್ರು ಇದ್ರು, ಅವರನ್ನ ನೋಡಿ ನಾನು, ನನ್ನ ನೋಡಿ ಅವರು, ಏನು ಹೇಳ್ಕೊಳಕ್ಕಾಗದೆ ಮೂಕರಾಗಿದ್ದೀವಿ. ಕ್ಷಣ ಕ್ಷಣನು ನಾನು ಕಳಿಸಿದ್ದಕ್ಕಿಂತ ನಾನು ಕಳ್ಕೊಂಡ ಪ್ರೀತಿ ವಿಶ್ವಾಸಗಳೇ ಹೆಚ್ಚಾಗಿ ನನ್ನ ಮನಸ್ಸು ನೋವು ಸಂಕಟ ಅನುಭವಿಸ್ತಾ ಇದೆ, ನೋವು ಸಂಕಟ ಅನುಭವಿಸ್ತಾ ಇದೆ. ಗೀತಾ, ಈಗ ನನಗೆ ಮದುವೆ ಮಾಡ್ಕೋಬೇಕು ಅನ್ನೋ ಆಸೆನೇ ಇಲ್ಲ.
ನನಗಿರೋದು ಒಂದೇ ಒಂದು ಆಸೆ, ನಾನ್ ನಿರ್ಗತಿಕನಾಗಿ ಬಂದಾಗ ಮಾವ ಆಶ್ರಯ ಕೊಟ್ಟ, ಅತ್ತೆ ಕೈ ತುತ್ತು ಹಾಕದ್ಲು, ನೀನು ನಾನು ಸದಾ ಸಂತೋಷವಾಗಿರೋ ಹಾಗೆ ಮಾಡಿದೆ. ನಾನು ಸಾಯೋವರೆಗೂ ನಿಮ್ಮ ಮೂರು ಜನಕ್ಕೂ ಕೃತಜ್ಞನಾಗಿರ್ಬೇಕು, ಅದೊಂದೇ ಆಸೆ ನನಗೆ ಉಳಿದಿರೋದು. ನೀನಿಂಥ ಸ್ವಾರ್ಥಿ ಆನಂದ್, ಇದನ್ನ ಬಿಟ್ಟ ನಿನಗ್ ಬೇರೆ ಏನು ಅರ್ಥ ಆಗಿಲ್ವೇನು? ನಿನ್ನ ಮಾತಿನ ಚಮತ್ಕಾರದಿಂದ ಮರಳು ಮಾಡ್ತೀಯ ಅಂತ ನನಗ್ ಚೆನ್ನಾಗ್ ಗೊತ್ತು. ನನಗೆ ಗೊತ್ತಿಲ್ಲದೆ ನಿನಗ್ ತಪ್ಪು ಭಾವನೆ ಬರೋ ಹಾಗೆ ನಾನೇನಾದ್ರೂ ನಡ್ಕೊಂಡಿದ್ರೆ ನನ್ನ ಕ್ಷಮಿಸ್ಬಿಡು. ಅತ್ತೆ ಮಾವ ಇಬ್ರು ನಿನ್ನ ವಿಷಯದಲ್ಲಿ ತುಂಬಾ ಆಸೆ ಇಟ್ಕೊಂಡಿದ್ದಾರೆ, ಅದಕ್ಕೆ ಅಂತ ದೊಡ್ಡ ದೊಡ್ಡ ಕಡೆ ಸಂಬಂಧ ನೋಡ್ತಾ ಇದ್ದಾರೆ. ನನ್ನಿಂದಾಗ ಅವ್ರ ಮನಸ್ಸಿಗೆ ನಿರಾಶೆ ಆಗ್ಬಾರ್ದು. ನೋಡು, ದಯವಿಟ್ಟು ನಿನ್ನ ಮನಸ್ಸನ್ನ ಬದಲಾಯಿಸ್ಕೋ, ಯಾರಿಗೂ ಹೇಳ್ಬೇಡ. ನಿನ್ನ ಮನಸ್ಸು ಬದಲಾಯಿಸ್ಕೋ, ಇದನ್ನ ಯಾರಿಗೂ ಹೇಳ್ಬೇಡ. ತುಂಬಾ ಚೆನ್ನಾಗಿ ಹೇಳ್ದೆ ಅನಂತ್, ಥ್ಯಾಂಕ್ಸ್. ಲಖಾರಿ ಮರಿಯಾ ಅಮೆಲ್ಯಾ ಗೊಜು ಪಲ್ಯ ಚಟ್ನಿ. ಓಕೆ ರಾಧಾ, ರಾಧು, ರಾಧಿ. ಯಾರಿ ಬೋಂಡಾ? ಬೋಂಡಾ ಅಲ್ಲ, ಲಡ್ಡು. ನಾನು ಪ್ಯಾರಿಸ್ ಅಲ್ಲಿ ಓಡಾಡ್ತಾ ಇರ್ಬೇಕಾರೆ ನನ್ನ ಕಾಲಕ್ಕೆ ಸಿಕ್ಕಾಕೊಂಡ ಲಾಡು ಉಂಡೆ. ಏನಯ್ಯ ಇಲ್ಲಿರೋ ಭಾರ ಸಾಲದು ಅಂತ ಫಾರಿನ್ ಕರ್ಕೊಂಬಂದೇನೆ ಭೂತಾರ? ಡೋಂಟ್ ವರಿ ಮಾವ, ಹಾಗೆ ನನ್ನ ಜೊತೆ ಅಲ್ಲಿಂದ ಇಲ್ಲಿ ಬಂತು ಅದೇ ತರ ಪ್ಯಾರಿಸ್ಗೆ ವಾಪಸ್ ಹೊರಟೋಗುತ್ತೆ. ಓಹೋ, ಇವಳನ್ನ ಜೊತೆಲೆ ಕರ್ಕೊಂಡು ಹೋಗ್ತೀಯಾ? ನಾನು ಇವಳನ್ನ ಜೊತೆ ಕರ್ಕೊಂಡು ಹೋಗದೆ ಹೋದ್ರೆ ಇವಳೇ ನನ್ನ ಹೊತ್ಕೊಂಡು ಹೊರಟೋಗ್ತಾಳೆ. ಏನಯ್ಯ ಏನಯ್ಯ ಇದಲ್ಲ? ಏನಿಲ್ಲ ಮಾವ, ಲೆಮನ್ ಜುಮ ಪರಕ ರಪ್ಪ. ಪ್ಯಾರಿಸ್ ಪಕ್ಕದಲ್ಲಿ ಲೋಟಾ ಪೋಟಾ ಅಂತ ಒಂದು ಹಳ್ಳಿ ಇದೆ, ಅಲ್ಲಿ ನಾನು ಚೌರಿ ಬಿಸ್ನೆಸ್ ಮಾಡ್ತಾ ಇದ್ದಾಗ ಈ ಗೋಂದ್ ಬಂದು ಅಂಟ್ಕೊಂಡ್ಬಿಡ್ತು. ಅಷ್ಟೇ, ಬೆಳಗಾಗೋಯ್ತು. ಅಂದ್ರೆ? ಅಂದ್ರೆ ಇದು ಫ್ರೆಂಡ್ಸ್ ಇಲ್ಲ, ನೀನೇ ಮದುವೆ ಮಾಡ್ಕೋತೀಯೋ ಇಲ್ಲ ನಾನೇ ಮಾಡ್ಕೊಳ್ಳೋ ಅಂದ್ಲು. ನಮ್ಮ ಧರ್ಮ ಕೇಳಲ್ಲ, ಬೇಡ ಅಂದೆ, ಕೇಳಲಿಲ್ಲ. ರಾಧಾ, ನಾನಿವಾಗ ಫ್ರಾನ್ಸ್ ಅಳಿಯ. ಪರವಾಗಿಲ್ಲ ರಾಧಾ, ಪರವಾಗಿಲ್ಲ. ನೀನ ಮಾವ ಒಂದು ಸ್ಮಾಲ್ ಅಡ್ಜಸ್ಟ್ಮೆಂಟು, ಒಂದು ವರ್ಷ ಕಾಂಟ್ರಾಕ್ಟು, ಆಮೇಲೆ ಡೈವರ್ಸ್ ಮಾಡ್ಬಿಡ್ತೀನಿ. ಏನಿದು ಗಜಿಬಿಜಿ? ನಿಮ್ಮನ್ ನೋಡಿ ನಾಯಿ ವ್ಯಾಪಾರ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾಳೆ. ಹೌದಮ್ಮ ಹೌದು, ಈ ಬೀದಿ ನಾಯಿ ಜೊತೆಲಿ ನಾನ್ ವ್ಯಾಪಾರ ಮಾಡ್ತಾ ಇದ್ದೀನಿ. ಮಾವ ಡೈ ಯಾರ ಮಾವ? ನೀವೇ ಮುಂದಿನ ವರ್ಷ ಬರ್ತೀನಿ, ರಾಧನ ಮಾತ್ರ ಯಾರಿಗೂ ಕೊಟ್ಟು ಮದುವೆ ಮಾಡಬೇಡಿ. ಮಾವ ನಾನು ಸೆಕೆಂಡ್ ಹ್ಯಾಂಡ್ ಆಗಿ ಬರ್ತೀನಿ ಅಂತ ಯೋಚನೆ ಮಾಡಬೇಡಿ. ಒಂದ್ ವಿಷಯ ಹೇಳ್ತೀನಿ, ಈ ಹೆಣ್ಣು ಗಂಡು ಅನ್ನೋದ್ರಲ್ಲಿ ಎಂಜಲು ಅನ್ನೋದಿಲ್ಲ. ಅಯ್ಯೋ ದೇವ್ರೆ, ಲೇ ಸಾತು ಲೇ ಸಾತು, ಇಲ್ಲಿ ಬಾರಿ. ಏನಂದ್ರೆ ಏನಾಯ್ತು? ನನ್ನ ಮನೆ ಹಾಳಾಯ್ತು. ಏನಾಯ್ತು ಅಂದ್ರೆ? ಆನಂದ IAS ಪಾಸ್ ಮಾಡ್ಬಿಟ್ಟ, ನನ್ನ ತಲೆ ತಿರುಗ ಮಾಡ್ಬಿಟ್ಟ. ನೀವೇ ಅವ್ನ ಇಟ್ಕೊಂಡು ಓದ್ಸಿದ್ರೆ ನಮ್ ರಾಧನ್ ಕೊಟ್ಟು ಮದ್ವೆ ಮಾಡ್ಬೋದಾಗಿತ್ತ. ಹೌದಲ್ಲ, ಈಗಲಾದ್ರೆ ಏನಾಯ್ತೆ? ಮೊದಲು ಅಮ್ಮ ನಮ್ ಬುಟ್ಟಿಗೆ ಹಾಕೊಂಡ್ರೆ ನಮ್ಮ ಐಡಿಯಾ ಸಕ್ಸಸ್. ಅಮ್ಮ 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 ಅಮ್ಮ, ಏನಮ್ಮಾಯ್ದು ಈ ವಯಸ್ಸಲ್ಲಿ ಅಡಿಗೆ ಮಾಡ್ತಾ ಇದೆಯಲ್ಲ? ಇದೇನು ಹೊಸ್ತಾಗಿ ಕೇಳ್ತಾ ಇದೀಯಾ? ಪಂಕಜ ಊರಿಗೆ ಹೋದಾನಿಂದ ನಾನೇ ಅಡಿಗೆ ಮಾಡ್ತಾ ಇದ್ದೀನಿ. ಇದೇನು ಅನ್ಯಾಯನಮ್ಮ, ಪಕ್ಕದಲ್ಲಿದ್ರು ನನಗೊಂದು ಮಾತು ಹೇಳಿ ಕಳ್ಸಿದ್ರೆ ನೀನು ಹೋಗ್ಲಿ, ಅವಳಾದ್ರೂ ಹೇಳಿದೆ ಹಳದವಳು, ಅವಳು ಹೇಳಿಲ್ಲ ಸಾತಿ ಕೋತಿ. ಅವಳನ್ನ ಯಾಕೋ ಬೈತೀಯಾ? ಮತ್ತೆ ಇನ್ನೇನಮ್ಮ, ಹವಲ್ದಾರ ಹೆಂಡತಿ ನೀನು, ಜಮೀನ್ದಾರ್ ರಾಮಣ್ಣ, ಲಾಯರ್ ಕಿಟ್ಟನ ತಾಯಿ, ಮುತ್ತಿನಂತ ಗಂಡು ಮಕ್ಕಳು ಇರುವಾಗ ಈ ವಯಸ್ಸಿನ ಒಲೆ ಮುಂದೆ ಮೈಕೈ ಬಿಸಿ ಮಾಡ್ಕೊಂಡಿರೋದು ನೋಡಿದ್ರೆ ಈ ರೀತಿ ಅಡಿಗೆ ಮಾಡಿದ್ರು ಹೊಟ್ಟೆ ಉರಿಯುತ್ತಮ್ಮ, ಹೊಟ್ಟೆ ಉರಿಯುತ್ತೆ. ರಾಮು, ನಾನ್ ಕಂಡ ಹಾಗೆ ನಿನ್ಗೆ ಯಾವ ಕೆಟ್ಟ ಅಭ್ಯಾಸನೂ ಇರಲಿಲ್ಲ, ಇವತ್ತೇನೋ ಬಂತು ಇದ್ದಿದ್ದ ಹಾಗೆ ಕುಡ್ದಿದ್ಯೇನೋ? ಏನಮ್ಮ ನೀನು ಹೇಳ್ತಾ ಇರೋದು? ಮತ್ತೆ ನಿನ್ ಬಾಯಿಂದ ಇಂಥ ಮಾತು ಬರೋದುಂಟ? ಯಾವತ್ತಾದ್ರೂ ಇಷ್ಟು ಪ್ರೀತಿಯಿಂದ ಮಾತಾಡ್ತಿದ್ದೇನಪ್ಪ? ಅಮ್ಮ ನೀನ್ ನನ್ನ ಮನಸ್ಸು ಪ್ರೀತಿ ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ.
ಬಾರಮ್ಮನ ಮನೆಗೆ ನಾನು ನನ್ನ ಹೆಂಡತಿ ನಿನ್ನ ಅರಗಿಣಿ ಸಾಕ್ದಂಗೆ ಸಾಕ್ತೀವಿ, ನಿನಗೆ ಕಷ್ಟ ಬೇಡ ಬಾಮ್ಮ ಅಂದ್ರೆ. ರಾಮು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಬಾಮ್ಮ. ನೀನು ಏನಪ್ಪ ದೇವ್ರೆ ಅಮ್ಮ, ನೀ ಕಾಲಿ ಬೀಳ್ತೀನಮ್ಮ, ನೀ ನನ್ನ ಜೊತೆಲೇ ಇರ್ಬೇಕಮ್ಮ, ಜೊತೆಲೇ ಇರ್ಬೇಕು. ಕಂಗ್ರಾಚುಲೇಷನ್ಸ್ ಅನಂತ್, ಕಂಗ್ರಾಚುಲೇಷನ್ಸ್. ಕಡೆಗೂ ಕಂಡಕ್ಟರ್ ಮಗ ಕಲೆಕ್ಟರ್ ಆಗೇ ಬಿಟ್ಟ, ಕಲೆಕ್ಟರ್ ಆಗೇ ಬಿಟ್ಟ. ಇದನ್ನೆಲ್ಲ ನೀನೇ ಮಾಡಿದ್ದು ಅಂತ ಹೇಳಿ ಅಮ್ಮನ ಕೊಟ್ಟು ಕಾಕ ಹಿಡಿ ಹೋಗು. ಕಾಕ ಹಿಡಿಯೋದು ಅಂದ್ರೆ ಏನ್ರಿ? ಗಿಲಿಟ್ ಮಾಡೋದು ಕಣೆ, ಗಿಲಿಟ್ ಮಾಡೋದು. ಏನ್ ನೋಡ್ತಾ ಇದೀಯಾ? ನೋಡ್ತಾ ಇಲ್ಲ ಅಜ್ಜಿ, ಓದ್ತಾ ಇದೀನಿ. ಓದು ಓದು. ಅತ್ತೆ ಮಸಾಲೆ ದೋಸೆ ತಿನ್ನಿ ಅತ್ತೆ. ಅಮ್ಮ ನಿನಗೋಸ್ಕರ ಬೆಣ್ಣೆ ಹಾಕಿ ಮಾಡಿದ್ಯಮ್ಮ, ಬಾಯಲ್ಲಿ ಇಟ್ಕೊಂಡೆ ಕರಗೋಗುತ್ತೆ ಸಿನಿಮಾ ದೋಸೆ. ನನಗೆ ಯಾಕೋ ದೋಸೆ? ಏನ್ ಬೇಕಮ್ಮ? ಜಿಲೇ ಬೇಕಾರಮ್ಮ, ಮೈಸೂರು ಪಾಕ್ ಬೇಕಾರಮ್ಮ, ಇಲ್ಲ ಅಯ್ಯಂಗಾರ ಮನೆ ಪುಳಿ ಹೊರ ತಂದ್ಕೊಂಡಮ್ಮ, ಆಚಾರ ಮನೆ ಹೈಗ್ರಿ ಹೊರ ತಂದ್ಕೊಳ್ಳ. ಹೈಗ್ರಿ ಹೊಸ ಗುರಿವಲ್ಲ ನನಗೆ ಬೇಡಪ್ಪ. ತಗೊಳಮ್ಮ ಸೇವು. ಅಯ್ಯೋ ಮೈ ಒಳ್ಳೇದು, ಹಣ್ಣು ಬೇಡ ಕಣ, ಹಲ್ಲು ನೋವು. ಹಾಗೇರಮ್ಮ ದೋಸೆ ತಿನ್ನಮ್ಮ. ಅಮ್ಮ ನಿನಗ ಕೈಯಿಂದ ಮಾಡಿದಾಳಮ್ಮ, ಬಾಯಲ್ಲಿ ಇಟ್ಕೊಂಡೆ ಕರಗೋಗುತ್ತೆ ತಿನ್ನಮ್ಮ ದೋಸೆ. ಏ ಹೋಗ್ಬಿ ತಗೊಂಬಾರ ಅಮ್ಮ, ತಿನ್ನ. ಕಾಣದ ದೇವರು ಊರಿಗೆ ನೂರು, ಹುಡುಕುವರಾರು ಕಾಣುವ ತಾಯೇ ಪರಮಗುರು. ರಾಮು ರಾಮು ಅಮ್ಮ, ಮಂಡಿ ತುಂಬಾ ನೋವುಕಣೋ, ಇಲ್ಲಿ ಅಮ್ಕೋ. ಹೌದಮ್ಮ. ಪಂಕಜ, ಪಂಕಜ. ಏನಣ್ಣ? ಗೀತು ನೋಡಕ್ ಬರ್ತಿದ್ದಾರೆ ಇವತ್ತು. ಮೊನ್ನೆ ಹಾಗೆ ಗುರ್ರ ಅಂತ ಹೊಟ್ಟೋದ್ರೆ ನಮ್ಮ ಮರ್ಯಾದನೆ ಹೊಟ್ಟೋಗುತ್ತೆ. ಬಂದೇ ಬಿಟ್ರು ಅಂತ ಕಾಣುತ್ತೆ. ಸ್ವಲ್ಪ ಚೆನ್ನಾಗಿ ಬುದ್ಧಿ ಹೇಳಿ, ಜೊತೆಲೇ ಕರ್ಕೊಂಡ್ ಬಂದ್ಬಿಡ್ತೀಯ? ಓ ಆನಂದ್ ಬಾಬಾ, ಒಳ್ಳೆ ಸಮಯಕ್ಕೆ ಬಂದೆ. ಪಂಕಜ ಆನಂದ್ ಬಂದಮ್ಮ. ಟ್ರೈನಿಂಗ್ ಮುಗಿತೇನಪ್ಪ? ಮುಗಿತಮ್ಮ. ಅವ್ರು ಬಂದು ಅಂತ ಕಾಣುತ್ತೆ. ಪಂಕಜ ಬೇಗ. ಆನಂದ್, ಗೀತ ನೋಡೋಕೆ ಯಾರೋ ಬರ್ತಿದ್ದಾರಂತೆ ಇವತ್ತು. ಓ ಐ ಸಿ, ವೆರಿ ಗುಡ್. ನಮಸ್ಕಾರ, ಬರಬೇಕು. ಇವನು ನಮ್ಮ ಸೋದರಳಿಯ, ಈಗ ತಾನೇ IAS ಟ್ರೈನಿಂಗ್ ಮುಗಿಸ್ಕೊಂಡ್ ಬಂದಿದ್ದಾನೆ. ಬನ್ನಿ ಬನ್ನಿ ಬನ್ನಿ. ನೀನ್ ಈ ತರ ಮೊಣತನ ಮಾಡಿದ್ರೆ ಕಿಟ್ಟೆ ನನ್ ತುಂಬಾ ಬೇಜಾರಾಗುತ್ತೆ. ಪಂಕಜ, ಪಂಕಜ ರೆಡಿನಮ್ಮ, ಅವರೆಲ್ಲ ಕಾಯ್ತಾ ಇದ್ದಾರೆ. ಬೇಗ ಬೇಗ. ದಯವಿಟ್ಟು ನನ್ ಮಾತು ಕೇಳು. ನಿನಗ್ ಬೇಕಾಗಿದ್ದ ಅದೇ ಆಗಿದ್ರೆ ಕರ್ಕೊಂಡು ಹೋಗು, ನೀನೇ ಅವ್ರಿಗೆ ಒಪ್ಪಿಸ್ಬಿಡು. ಯಾಕೆ ಕಳ್ತಾ ಇದೀಯ? ಇವಳೇ ನನ್ನ ಮಗಳು. ನಿಮಗೆ ಸಂಗೀತ ಬರುತ್ತಾ? ನಿಮಗ್ ಬರ್ತಾ? ಗೀತ ಹಾಡು. ಗೀತ
ಅನಂತ್. ಏನಪ್ಪ ಬಾಪ್ಪ ಕೂತ್ಕೋ ನೋಡು, ನಿನಗಿಬ್ರು ಸೋದರ ಮಾವಂದ್ರಿದ್ದಾರೆ, ಆ ಇಬ್ರಿಗೂ ಹೆಣ್ಮಕ್ಳಿದ್ದಾರೆ, ಇಲ್ಲಿ ನನ್ನ ಪಾರ್ಟ್ನರ್ ರಾವ್ಗೆ ಬೇರೆ ಹೆಣ್ಮಗಳಿದ್ದಾಳೆ, ತುಂಬಾ ಲಕ್ಷಣವಾದ ಹುಡುಗಿ. ಮದುವೆ ಅನ್ನೋದು ನಿನ್ನ ಸ್ವಂತ ವಿಷಯ, ನಿನ್ನ ಅಭಿಪ್ರಾಯ ತಿಳ್ಕೊಳಕ್ ಕರೆದೆ. ನನ್ನ ಅಭಿಪ್ರಾಯನ, ನನಗೆ ಈ ಜನ್ಮದಲ್ಲಿ ಮದುವೆ ಮಾಡ್ಕೊಳ್ಳೋ ಅದೃಷ್ಟ ಇಲ್ಲ. ಯಾಕೋ ನನಗೆ ಮದುವೆ ಮಾಡಕ್ ದೊಡ್ಡವರಾಗಿ ಯಾರಿದ್ದಾರೆ ಹೇಳಿ? ನೀವು ಮಾಡ್ತೀರಾ ಇಲ್ಲ ಅಮ್ಮ ಮಾಡ್ತಾಳ? ನೀವು ಈ ದಿಕ್ಕು ಅಮ್ಮ ಆ ದಿಕ್ಕು. ಆನಂದ್ ಯಾಕಪ್ಪ ಕೋಪಿಸ್ಕೋತೀರಾ? ಒಂದ್ ವೇಳೆ ಅಮ್ಮನೇ ನಿಂತು ಮದುವೆ ಮಾಡಿದ್ರು ಅಂತ ಇಟ್ಕೊಳ್ಳಿ, ಆಗ ಯಾರಾದ್ರೂ ನಿಮ್ ತಂದೆ ಎಲ್ಲಿಂತ ಕೇಳಿದ್ರೆ ನಾನೇನ್ ಹೇಳಿ? ನಮ್ಮಮ್ಮನ್ನ ಗಂಡ ಬಿಟ್ಬಿಟ್ಟಿದ್ದಾನೆ ಅಂತ ಹೇಳಕ್ಕಾಗತ್ತಾ? ಇಲ್ಲ ಒಂದ್ ವೇಳೆ ನೀವೇ ನಿಂತ್ ಮದುವೆ ಮಾಡಿದ್ರೆ ಅಂತ ಇಟ್ಕೊಳ್ಳಿ, ಆಗ ಅಮ್ಮನ ಗತಿ ಏನು? ಇದ್ದೊಬ್ಬ ಮಗನ್ ಮದುವೆ ನೋಡೋ ಭಾಗ್ಯನು ಹೊರಟೋತೆ ಅಂತ ಅವಳು ಪ್ರಾಣ ಸಂಕಟ ಅನುಭವಿಸ್ತಾ ಈ ಅವಮಾನ ತಡಿಲಾರದೆ ಒದ್ದಾಡ್ತಿದ್ರೆ ನಾನಿಲ್ಲಿ ಸಂತೋಷವಾಗಿ ಮದುವೆ ಮಾಡ್ಕೊಳಕ್ಕಾಗತ್ತಾ? ಅದಕ್ಕೆಪ್ಪ ಹೇಳಿದ್ದು ಈ ಜನ್ಮದಲ್ಲಿ ನನಗೆ ಮದುವೆ ಸಾಧ್ಯ ಇಲ್ಲ ಅಂತ. ನೋಡಿ ನೀವಾಗಿ ಈ ವಿಷಯ ಎತ್ತಿದ್ರಿಂದ ನಾನಿಷ್ಟೆಲ್ಲ ಹೇಳಬೇಕಾಯ್ತು. ಅಪ್ಪ ನೀವು ಅಮ್ಮ ಸೇರಿ ಗಂಡ ಹೆಂಡತಿರ ಮಧ್ಯೆ ಬರೋ ಹಕ್ಕು ಮಕ್ಳಿಗೂ ಇಲ್ಲ. ಗಂಡ ಹೆಂಡತಿರ ಮಧ್ಯೆ ಬರೋ ಹಕ್ಕಿಲ್ದೇ ಇರ್ಬೋದು, ಅಪ್ಪ ಅಮ್ಮನ ಮಧ್ಯೆ ಸಂಧಾನಕ್ಕೆ ಬರೋ ಹಕ್ಕು ಮಕ್ಳಿಗೆ ಇರೋದು. ಆನಂದ್ ತಾಳಿ ಕಿತ್ ಹಾಕಿದ ಹೆಣ್ಣು ಮಕ್ಳಿಗೆ ತಾಯಿಯಾಗ್ಬೋದೇ ಹೊರತು ಗಂಡನಿಗೆ ಹೆಂಡತಿ ಆಗಕ್ ಸಾಧ್ಯವೇ ಇಲ್ಲ. ಅಮ್ಮ ತಾಳಿ ಕಿತ್ ಹಾಕಿದಾಳೆ ಅಂತ ನಿಮ್ಗೆ ಯಾರಪ್ಪ ಹೇಳಿದ್ದು? ನೀವೆಲ್ಲೋ ದೂರದಲ್ಲಿದ್ರು, ನೀವು ಕಟ್ಟಿದ ಆ ಮಂಗಳ ಸೂತ್ರನೇ ನಿಮ್ಮ ರೂಪದಲ್ಲಿರೋ ದೇವರು ಅಂತ ನಂಬಿ ದಿನ ಬೆಳಗಾದ್ರೆ ಅದನ್ನ ಕಣ್ಣುಗೊತ್ಕೊಂಡು ಆಶೀರ್ವಾದ ಬೇಡೋ ದೇವತೆ ವಿಚಾರದಲ್ಲಿ ಇಂಥ ಮಾತಂತಿದ್ದೀರಲ್ಲ, ಇದು ನ್ಯಾಯನಪ್ಪ? ನೀವಾದ್ರೂ ಕೋಪ ಬಂದಾಗ ಹೆಂಡತಿ ನನಗೆ ಮೋಸ ಮಾಡಿದ್ಲು ಅಂತ ನೊಂದ್ಕೋತೀರಾ? ಆದ್ರೆ ಅಮ್ಮ ಒಂದೇ ಒಂದು ತಪ್ಪು ಹೆಜ್ಜೆ ಇಟ್ಟು ನನ್ನ ಸಂಸಾರಕ್ಕೆ ನಾನೇ ಕಿಚ್ಚಿಟ್ಕೊಂಡ್ಬಿಟ್ಟೆ ಅಂತ ದಿವಸಕ್ಕೆ ನೂರು ಸಲ ಸಂಕಟ ಪಡ್ತಾಳಪ್ಪ, ಸಂಕಟ ಪಡ್ತಾಳೆ. ಅನಂತ್ ನೀ ನಿಮ್ಮಮ್ಮನ ಮಗ ಕಣೋ ಇರಬಹುದು, ಆದ್ರೆ ಸುಳ್ಯಾಕೆ ಹೇಳಿ? ಅಪ್ಪ ಯಾವ ಕೆಟ್ಟ ಗಳಿಗೆ ಪ್ರಭಾವನೋ ಏನೋ, ನಿಮ್ ಬಾಳ್ನಲ್ಲಿ ಸಂಶಯದ ಗಾಳಿ ಬೀಸಿ ಇಬ್ಬರನ್ನು ದೂರ ಮಾಡಿದೆ ಅಷ್ಟೇ. ಒಲಿದ ಜೀವಿಗಳನ್ನ ಬೇರೆ ಮಾಡಿದ್ರು ಅರಿತ ಹೃದಯಗಳನ್ನ ದೂರ ಮಾಡೋ ಚೈತನ್ಯ ಯಾವ ಮಹಾಶಕ್ತಿಗೂ ಇಲ್ಲ ಅನ್ನೋದು ನಿಮ್ಮಿಬ್ರಿಗೂ ಇರೋ ಪ್ರೀತಿ ವಿಶ್ವಾಸ ನೋಡಿದ್ರೆ ಗೊತ್ತಾಗತ್ತೆಪ್ಪ. ಪ್ರೀತಿ ವಿಶ್ವಾಸ ಅವೆರಡು ಸತ್ತು ಎಷ್ಟೋ ವರ್ಷಗಳಾಗೋದು. ಹಾ ಸುಳ್ಳು ಅಪ್ಪ, ಪ್ರೀತಿ ವಿಶ್ವಾಸ ಸತ್ತಿದ್ದಿದ್ರೆ ನೀವು ಹೀಗಿರ್ತಾನೆ ಇರ್ಲಿಲ್ಲ. ಅಮ್ಮನ್ ಬಿಟ್ಟು ಬಂದ ತಕ್ಷಣ ನೀವ್ ಯಾಕೆ ಎರಡನೇ ಮದುವೆ ಮಾಡ್ಕೊಳ್ಳಿಲ್ಲ? ಸಂಬಂಧ ಹರಿದೋಯ್ತು ಅಂದ ತಕ್ಷಣ ಅವಳು ಯಾಕೆ ಮರೀಲಿಲ್ಲ? ನನಗ್ ಗೊತ್ತಪ್ಪ, ಕೆಲ್ಸಕ್ ಬಾರ್ದಿರೋ ಅಭಿಮಾನ ಬಿಡಕ್ಕಾಗ್ದಿರೋ ಮುಂಗೋಪ ನೀವು ಅಮ್ಮನ್ನ ಕ್ಷಮಿಸೋದಕ್ಕೂ ಅವಕಾಶ ಕೊಡ್ತಿಲ್ಲ, ಅವಳನ್ನ ಸಂಪೂರ್ಣವಾಗಿ ಮರೆಯೋದಕ್ಕೂ ನಿಮ್ಮನ್ ಬಿಡ್ತಾ ಇಲ್ಲ. ಅಮ್ಮ ತಪ್ಪೇ ಮಾಡಿರ್ಬೋದು, ಅದಕ್ ಪರಿಹಾರನೇ ಇಲ್ವೇನಪ್ಪ? ನೀವ್ ಇನ್ನೊಂದ್ ಮದುವೆ ಮಾಡ್ಕೊಂಡಿದ್ದೀರಿ ಅಂತ ತಿಳ್ಕೊಂಡು ಸುಮ್ಮನಿದ್ದಾಳೆ ಹೊರತು ನಿಜ ತಿಳಿದಿದ್ರೆ ಯಾವತ್ತೋ ಬಂದು ನಿಮ್ ಕಾಲಕ್ ಬೀಳ್ತಾ ಇದ್ಲು. ಸಿಕ್ಕಿದ್ರೆ ಜುಟ್ಟು ಇಲ್ಲ ಹೊರಗೆ ಕಾಲು. ನೀವ್ ಏನಾದ್ರೂ ತಿಳ್ಕೊಳ್ಳಿ, ಇವತ್ ಸಂದರ್ಭ ಬಂದಿದ್ರಿಂದ ನನ್ನ ಮನಸ್ಸಲ್ಲಿರೋದನ್ನೆಲ್ಲ ಹೇಳ್ತಾ ಇದ್ದೀನಿ. ಅಪ್ಪ ನೀವ್ ಯಾವಾಗ್ಲೂ ಅಮ್ಮನ್ನ ನಿಮ್ ಕಾಲ್ ಮೇಲೆ ಬೀಳೋ ಹಾಗೆ ಮಾಡಿ ನನ್ನನ್ನು IAS ಆಫೀಸರ್ ಆಗಿ ತೋರಿಸಿ ಅವಳು ಗರ್ವ ಮುರಿತೀನಿ ಅಂತ ಹೇಳ್ದಾಗ್ಲೆಲ್ಲ ನಾನ್ ತುಂಬಾ ಸಂತೋಷ ಪಡ್ತಾ ಇದ್ದೆ. ಹೇಗೋ ನೀವಿಬ್ರು ಸಂಧಿಸ್ತಿರಲ್ಲ, ಅಪ್ಪ ಅಮ್ಮನ ಜೊತೆ ಬಾಳೋ ಭಾಗ್ಯ ನನಗೂ ಬರುತ್ತಲ್ಲ ಅಂತ ಆ ದಿನನೇ ಎದುರು ನೋಡ್ತಾ ಇಲ್ಲಿವರೆಗೂ ಓದ್ದೆ. ಇವತ್ ನಾನ್ IAS ಆಫೀಸರ್ ಆಗಿದ್ದೀನಿ, ಅಮ್ಮನ್ ಯಾವಾಗ ಕರೆಸ್ತೀರಿ ಅಂತ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ. ಕರ್ಸಲ್ವೇನಪ್ಪ? ಸರಿ, ಇಷ್ಟು ದಿವಸ ನೀವು ನನಗೆ ಮೋಸ ಮಾಡಿದ್ರಿ, ನೀವಿಬ್ರು ಸೇರಿ ನನ್ನ ಮೇಲೆ ಸೇಡು ತೀರಿಸ್ಕೊತಿದ್ದೀರಿ ಅಂತ ನನಗೆ ಈಗ ಗೊತ್ತಾಯ್ತು. ಪಾಪ ಗೀತಾ ನನ್ನನ್ನು ಪ್ರೀತಿಸಿದ್ಲು, ನೂರಾರು ಆಸೆಗಳನ್ನ ಬೆಳೆಸ್ಕೊಂಡ್ಲು, ಬಾಯಿ ಬಿಟ್ಟು ತನ್ನ ಅನುರಾಗನ ಹೇಳ್ಕೊಂಡ್ರು, ಮೌನವಾಗಿದ್ದ ನನ್ನನ್ನು ನೋಡಿ ನೀನೊಂದು ಕಲ್ಲು ಅಂತ ನನ್ನ ಬೈದ್ಲು. ಅಮ್ಮ ಏನ್ ಹೇಳಿದ್ಲು ಗೊತ್ತಾ? ಮಾವನ ಮನೆಯಲ್ಲೇ ಇತ್ತು, ಅವನ ಮನೇಲೆ ಊಟ ಮಾಡಿಕೊಂಡು ಅವನ ಸಹಾಯದಿಂದ ಓದಿ ಅವನ ಮಗಳನ್ನ ಮದುವೆ ಮಾಡ್ಕೋತೀನಿ ಅಂತ ಒಂದ್ ಮಾತು ಹೇಳಿಲ್ವಲ್ಲೋ, ನೀನಂತ ಕೃತಜ್ಞ ಅಂತ ನನ್ನ ಗದರಿಸಿದ್ಲು. ಇಷ್ಟಕ್ಕೆಲ್ಲ ಯಾರ ಕಾರಣ? ನೀವು ತಾನೆ ಹೇಳಿಪ್ಪ. ನೀವು ಹೋ
ಅಪ್ಪ ನಾನಮ್ಮನ್ನ ನೋಡಕ್ ಹೋಗ್ತಾ ಇದ್ದೀನಿ, ನಿಮ್ ನಿರ್ಧಾರ ಏನು ಅಂತ ನನಗೆ ಕಾಗದ ಬರ್ತಿಳ್ಸಿ. ಯಾಕೊಂಥರ ಇದೆಯಾ? ಯಾಕೂ ಇಲ್ಲಮ್ಮ, ನಾಳೆ ಊರಿಗೆ ಹೊರಡ್ಬೇಕಲ್ಲ, ಅದಕ್ಕೆ. ಅದಕ್ಕೆ ಸಂತೋಷ ಪಡೋದನ್ನು ಬಿಟ್ಟು ಯೋಚನೆ ಮಾಡ್ತಾರ? ದೇವರು ದೊಡ್ಡವನು, ಕಡೆಗೂ ನೀನು ಪಟ್ಟು ಶ್ರಮಕ್ಕೆ ಪ್ರತಿಫಲ ಕೊಟ್ಟಪ್ಪ. ಇದು ದೇವ್ರು ಕೊಟ್ಟ ಪ್ರತಿಫಲ ಅಲ್ಲಮ್ಮ, ನಿನ್ನ ಆಶೀರ್ವಾದದ ಬಲ. ಹೇಗೋ ಅಂತೂ ನಿನ್ನ ಗುರಿ ನೀನು ಸಾಧಿಸ್ತೀಯಲ್ಲ. ಅಮ್ಮ, ನನ್ನ ಗುರಿ ಕಲೆಕ್ಟರ್ ಆಗೋದಲ್ಲ, ಅದು ಬೇರೆನೇ ಇತ್ತು. ಅದನ್ನ ಸಾಧಿಸೋದಕ್ಕೆ ಆ ದೇವ್ರು ನನಗಿನ್ನೂ ಶಕ್ತಿ ಕೊಡ್ಲಿಲ್ಲಮ್ಮ. ಅದಕ್ಕೆ ಏನ್ ರಮಣ, ಯಾವಾಗ ಬಂದೆ ಇದಕ್ಕೆ? ಹಾಗೆ ಬಂದ್ಬಿಡ್ತೀಯಲ್ಲ, ಎಲ್ಲಾರು ನೋಡ್ಬೇಕು ಅನ್ನಿಸ್ತಯ್ಯ, ಹಾಗೆ ನೋಡ್ಕೊಡೋಣ ಅಂತ ಬಂದೆ. ಚೆನ್ನಾಗಿದ್ದೀನಮ್ಮ? ನನಗೇನಮ್ಮ ಅಚ್ಚುಕಟ್ಟಾಗಿದ್ದೇನೆ. ನಮ್ಮ ಆನಂದ್ ಐಎಎಸ್ ಮಾಡ್ದಾಗ್ನಿಂದ, ಐಎಎಸ್ ಅಲ್ಲ ಐಎಎಸ್, ಅದೇ ಮಾಡ್ದಾಗ್ನಿಂದ ರಾಮು ತುಂಬಾ ನೈಸ್ ಆಗೋಗ್ಬಿಟ್ಟಿದ್ದಾನೆ. ಸಂತೋಷ, ಆನಂದ ಸಂತೋಷವಾಗಿ ಗಂಡ ಹೆಂಡತಿ ಇಬ್ಬರು ನನಗೆ ಉಪಚಾರ ಮಾಡಿದ್ದು ಮಾಡಿದ್ದೆ, ನಾನು ತಿಂದಿದ್ದು ತಿಂದಿದ್ದೆ, ರೇಷ್ಮೆ ಸೀರೆ ಬೇರೆ ತಕ್ಕೊಬಿಟ್ಟಿದ್ದಾನೆ. ಕಂಗ್ರಾಚುಲೇಷನ್ ಅಪ್ಪ, ಕಲೆಕ್ಟರ್ ಆಗ್ಬಿಟ್ಟೆ. ಥ್ಯಾಂಕ್ ಯು ಮಾವ. ನನಗೆ ಗೊತ್ತಿತ್ತಯ್ಯ, ಒಂದಲ್ಲ ಒಂದಲ್ಲ ನೀನು ಹಿಂಗೆ ಪಾಸ್ ಮಾಡ್ತೀಯ ಅಂತ. ಏನು ಕನಸು ಕಂಡಿದ್ರ? ಆಗಲ್ಲಯ್ಯ, ಬೆಳೆಯೋ ಪೈರು ಮೊಳಕೆಲೆ ನೋಡೋದಾಗಿ ಚಿಕ್ಕಂದ್ರೆ ಬಹಳ ಸುಟ್ಟಿ. ನೀನು ಏನಿಲ್ಲ, ಬಹಳ ದಿವಸ ಆಗಿತ್ತಲ್ಲ ಹಾಗೆ. ಲೋಟ ನೀರು ತಗೊಂಬರ್ತೀಯ? ನಿಧಾನವಾಗಿ ಬಾರಮ್ಮ, ಒಂದು ಕ್ಷಣ ಬಿಡದೆ ನೀನ್ ನೆನಸ್ತಾ ಇದ್ದ ಕಣಯ್ಯ. ನಮ್ ರಾಧವ್ರು ಅಷ್ಟೇ, ಪ್ರತಿ ದಿವಸ ನಿಂದೇ ಸುದ್ದಿ ಮಾತಾಡೋಳು. ಇಬ್ರು ಮಾತಾಡ್ತಾ ಇರಿ, ಬರ್ತೀವಿ. ನಮ್ಮ ಆನಂದ್ ದೊಡ್ಡವನಾಗಿ ಇಷ್ಟೆಲ್ಲ ಓದೋಕೆ ನೀನೇ ಕಾರಣ ಕಣು. ಅಮ್ಮ, ಅದಕ್ಕೆಲ್ಲ ದೇವರಮ್ಮ ಕಾರಣ. ಏನು ಇಲ್ಲೇ ಮಾತಾಡ್ತೀನಿ, ನಿನ್ ಬಿಡ್ರಲ್ಲ, ಊಟಕ್ಕೆ ಬನ್ನಿ ಅತ್ತೆ, ಬನ್ನಿ 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 ಬನ್ನಿ. ಅಮ್ಮ, ಏನು ನಾನು ಹೇಳಿದ ವಿಷಯ ಪಂಕಜನಿಗೆ ಹೇಳಿದೇನಮ್ಮ? ಓಹೋ, ಹೇಳ್ಬಿಟ್ಟಲ್ಲ. ಏನ್ ಹೇಳಿದಮ್ಮ? ನಿನ್ ದೋಸೆ ತಿನ್ಸಿದ್ದು, ಸೀರೆ ಉಡಿಸಿದ್ದು ಎಲ್ಲ ಹೇಳ್ಬಿಟ್ಟಲ್ಲ. ಅದಲ್ಲಮ್ಮ, ಮದುವೆ ವಿಷಯ ಹೇಳಿದೇನು? ಅಯ್ಯೋ, ನನ್ ಬುದ್ಧಿ ಏನ್ ಹೇಳಿ, ಅದನ್ನೇ ಮರೆತು ಬಿಟ್ಟೆ ಕಣು. ಏನಮ್ಮ ನಿನ್ ಬುದ್ಧಿ? ಸಂತೋಷ, ಊಟಕ್ಕೆ ಬಾಪ. ಸಂತೋಷ, ಆನಂದ್ ಏನಜ್ಜಿ, ನಿನಗೆ ಕಾಗದ ಬಂದಿದೆ. ನೀನ್ ನನ್ ಕೇಳಿದ ಹಾಗೆ ನಿಮ್ಮಮ್ಮನ್ನು ಕೇಳು. ಅವಳೇನ್ ಹೇಳ್ತಾಳೆ ಅಂತ ತಿಳ್ಕೊಂಡು ನಿದ್ದೆ ಮಾಡ್ತಾ ಇದೆಯಮ್ಮ. ಏನಪ್ಪ ಏನು? ನೀನು ನನ್ನ ಮಾತು ಕೇಳಮ್ಮ. ಕೇಳು. ಒಂದು ವೇಳೆ ಅಪ್ಪ ನಿನ್ನ ನನ್ನ ಜೊತೆ ಬಂದ್ಬಿಡು ಅಂತ ಕರೆದ್ರೆ ಹೋಗ್ತೀಯಮ್ಮ? ಆನಂದ್, ಕೋಪ ಮಾಡ್ಕೋಬೇಡಮ್ಮ. ಆನಂದ್, ನಿಮ್ ತಂದೆ ಹೇಗಿದ್ದಾರೋ ನಿನಗೆ ಗೊತ್ತಿಲ್ಲ, ಅವರು ಎಂಥವ್ರು ಅಂತಲೂ ನೀನು ತಿಳಿದಿಲ್ಲ. ಹೀಗಿರುವಾಗ ನೀನು ಬಂದು ಈ ಪ್ರಶ್ನೆ ಕೇಳಿದ್ರೆ ನಾನೇನು ಹೇಳಿ? ನಿನಗೆಲ್ಲೋ ಭ್ರಾಂತ, ಅವ್ರು ನನ್ನ ಕರೆಸೋದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಯಾಕಮ್ಮ? ಮಾಡಿದ ತಪ್ಪನ್ನ ನಿನ್ನ ಹತ್ರ ಹೇಳ್ಕೊಳ್ಳೋಕೆ ಸಂಕೋಚ ಯಾಕಪ್ಪ? ಗಂಡನಿಗೆ ಅವಮಾನ ಮಾಡಿದ ಹೆಂಡತಿಗೆ ಸದ್ಗತಿ ಇಲ್ಲ, ನನ್ನ ಪಾಪಕ್ಕೆ ಪ್ರಾಯಶ್ಚಿತ್ತನೇ ಇಲ್ಲ. ಸುಮ್ಮನೆ ಕೇಳ್ತಾ ಇದ್ದೀನಿ, ಅಕಸ್ಮಾತ್ ಅಪ್ಪ ಬಾ ಅಂತ ಕರೆದ್ರೆ ಅದಕ್ಕಿಂತ ಅದೃಷ್ಟ ಇನ್ನೇನಿದೆಪ್ಪ? ಗಂಡ
ಅಧಿಕಾರಿ ಆಗ್ಲಿ ಕಟ್ಕ ಆಗ್ಲಿ ಹೆಂಡತಿ ಸ್ಥಾನ ಅವನ ಕಾಲ್ ಹತ್ರನೇ ಅನ್ನೋ ಸತ್ಯನ ನಾನೀಗ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಅವ್ರು ಬಾ ಅಂತ ಕರೆದ್ರೆ ಅದಕ್ಕಿಂತ ಭಾಗ್ಯ ಇನ್ನೇನಿದೆ. ಆದ್ರೆ ಆದ್ರೆ ಆನಂದ್, ಅದು ಸಾಧ್ಯ ಇಲ್ಲ. ನಿಮ್ ತಂದೆ ತುಂಬಾ ಹಠವಾದಿ, ಕೈಯಲ್ಲಿದ್ದ ರತ್ನನ ಬೀದಿಗೆದ್ದ ಪಾಪಿಷ್ಟೆ ನಾನು. ಅದೀಗ ಬೇರೆ ಯಾರ ಸುತ್ತೋ ಆಗಿದೆ. ನನ್ನ ಬಾಳಿಷ್ಟೆ ನಿನ್ನ ನೋಡ್ಕೊಂಡು. ಅಮ್ಮ ನನ್ನನ್ನು ಕ್ಷಮಿಸ್ಬಿಡಮ್ಮ, ಏನೇನೋ ಕೇಳಿ ನಿನ್ನ ಮನಸ್ಸನ್ನು ತುಂಬಾ ನೋಯಿಸ್ಬಿಟ್ಟೆ. ದಯವಿಟ್ಟು ಕ್ಷಮಿಸ್ಬಿಡಮ್ಮ. ಓ ಟೈಮ್ ಆಯ್ತು ಆನಂದ್, ಬೇಗ ಬಾಪ ಹೊತ್ತಾಯ್ತು. ಬಂದೆ ಮಾವ. ಆನಂದ್ ಮೊದಲನೇ ಸಲ ಕೆಲ್ಸಕ್ಕೆ ಹೋಗ್ತಿದ್ದಾನೆ, ಸ್ವಲ್ಪ ಅವನ ಎದುರಿಗೆ ಬಾ. ಏನಮ್ಮ ನೀನು, ನೀನು ಬಾ, ತಾಯಿಗಿಂತ ಬೇರೆ ದೇವರಿಲ್ಲ. ಸಂತೋಷ, ನಿಜವಾದ ಸಂತೋಷ. ಆನಂದ್ ಆಗೋಗಿ ಡ್ಯೂಟಿಗೆ ಜಾಯ್ನ್ ಆಗಪ್ಪ. ಆನಂದ ಅಜ್ಜಿ ಆನಂದ್ ಕ್ಷೇಮವಾಗಿ ಹೋಗಿ ಲಾಭವಾಗಿ ಬಾಪ. ಹೋಗ್ ಬರ್ಲ ಕಾಗದ ಬರಿತೀನಿ ಅಂತ ಹೇಳದ್ನಲ್ಲ, ಇನ್ನು ಯಾಕೆ ಕಳೋದು? ಹ್ಮ್ ಹೇಳಿ. ಒಂದ್ಸಲ ನಗ್ನಗ್ತಾ ಹೋಗ್ ಬಂದು ಕಾಗದ ಬಂದಿದೆ ಬುದ್ಧಿ. ಮೈ ಡಿಯರ್ ಡ್ಯಾಡಿ, ನಾನು ನಿನ್ನೆ ಮನಸ್ಸನ್ನು ನೋಯಿಸಿದ್ದಕ್ಕೆ ಕ್ಷಮಿಸು. ನಿನ್ನಿಷ್ಟದಂತೆ ಗೀತನ್ನ ಮದುವೆ ಮಾಡಿಕೊಳ್ಳುತ್ತೇನೆ. ಕಿಟ್ಟು ಮಾವನ ಹತ್ರ ಹೇಳಿ ಬೇಗ ಮುಹೂರ್ತ ಇಡಿಸು. ಆನಂದ್ ಎಲ್ಲಿ ಮುಖ ತೋರಿಸು, ಹೋಗುತ್ತೆ, ನಂಗೆ ನಾಚಿಕೆ ಆಗುತ್ತೆ. ನಿನ್ನ ಕಾಯಿ ಜೀವನದಲ್ಲಾದ್ರೂ ಹಣ್ಣಾಯ್ತಲ್ಲಮ್ಮ. ಇಲ್ಲಿದ್ದಾಗ ಹೇಳ್ಬಾರ್ದಾಗಿತ್ತೇನು, ಅಲ್ಲಿ ಹೋಗಿ ಕಾಗದ ಬರಿಬೇಕಾಗಿತ್ತ. 10 ದಿವಸ ನಾನು ನಡೆಸಿಯ ಬರ್ಲಿ ಸರ್ತಿ. ಏನ್ ಮಾಡ್ತೀನಿ ಅವ್ನು? ಏನೇ ಅಮ್ಮ ಮಾಡ್ತೀಯ ನನ್ನ ಮಗನ? ನನಗೂ ಬರ್ತಿದ್ದಾನಮ್ಮ. ಬರ್ತಿದ್ದಾನ ಪ್ರಸಾದ್ ಹುಡುಗನಪ್ಪ, ಅವನ ಹೆಸರು ಲಗ್ನ ಪತ್ರಿಕೆ ಎಲ್ಲ ಹಾಕಿಸ್ತಾ ಇದ್ರೆ ನಾಳೆ ನೋಡಿದವ್ರು ಏನ್ ಅನ್ಕೋತಾರೆ? ಒಳ್ಳೆ ಕೆಲಸ ಮಾಡ್ತಾರೆ, ಸುಮ್ನೆ ನನ್ನ ಹೆಸರು ಹಾಕು. ಅಪ್ಪ ಇರೋವಾಗ ಸೋದರ ಮಾವನ ಹೆಸರು ಹಾಕ್ಬಾರ್ದು. ನಿನ್ ತಾನೆ ಆನಂದ್ ಹೋಗಿ ಮುಂದಕ್ಕೆ ತಂದವ್ರು ಯಾರು? ಮೊದಲು ನಾನು, ಆಮೇಲೆ ನೀನು. ಅಪ್ಪ ಸತ್ಮೇಲೆ ಅಮ್ಮ ನೋಡ್ಕೊಂಡವ್ರು ಯಾರು? ನಾನು. ಪಂಕಜ ದಿಕ್ಕಾಗಿದ್ದವ್ರು ಯಾರು? ನಾನು. ಈ ಮನೆ ಹಿರಿಯ ಯಾರು? ನಾನು. ಯಾವತ್ತೋ ಸಂಸಾರ ಬಿಟ್ಟು ಓಡೋದನ್ನ ಹೆಸರನ್ನ ನಕ್ಷ ಪತ್ರಿಕೆ ಹಾಕಿದ್ರೆ ಊರಿನ ಹೇಳ ನಗ್ತಾರೆ. ಸುಮ್ನೆ ನನ್ನ ಹೆಸರು ಹಾಕ. ಕಿಟ್ಟಣ್ಣ ಸ್ವಲ್ಪ ಬರ್ತೀಯ? ಕಿಟ್ಟಣ್ಣ ಲಗ್ನ ಪತ್ರಿಕೆನ ಅವ್ರ ಹೆಸರಿನಲ್ಲೇ ಹಾಕ್ಸು. ಎಷ್ಟೇ ಆದ್ರೂ ಅವರು ಅವನ ತಂದೆ.
ಏನ್ ಗೊತ್ತಲ್ಲ ಅಣ್ಣ, ಅವರೆಲ್ಲಿದ್ದಾರೆ ಅಂತ ಗೊತ್ತಾ? ಅವರೇ ಆನಂದನ್ ತಂದೆ. ಬೆಂಗಳೂರಿನಲ್ಲೆಲ್ಲೋ ಇದ್ದೀನಿ ಅಂತ ಅಡ್ರೆಸ್ ಕೊಟ್ಟಿದ್ದ. ಅವರೆಲ್ಲಿದ್ರು ಸರಿ, ಇಲ್ಲಿಗೆ ಬರಬೇಕು, ಮೂವತ್ತರ ಹೊತ್ತಿಗೆ ಇಲ್ಲಿರ್ಬೇಕು. ಚೆನ್ನಾಗಿದೆ, ಬಾ ಅಂದ್ರೆ ಅವನ್ ಬರ್ಬೇಕಲ್ಲಮ್ಮ. ಅದೆಲ್ಲ ನಂಗೆ ಗೊತ್ತಿಲ್ಲ, ಹೇಗಾದ್ರೂ ಮಾಡಿ ಅವನ್ನ ಕರ್ಕೊಂಬ. ಮಗ ಕಲೆಕ್ಟರ್ ಆಗಿದ್ದಾನೆ ಅನ್ನೋದಕ್ಕಾದ್ರು ಅವ್ರು ಬಂದೇ ಬರ್ತಾರೆ ನೋಡು. ನಾನ್ ಇರ್ತೀನಿ ಅಂತ ಅವ್ರು ಬರಲ್ಲ ಅಂದ್ರೆ ಹೇಳು. ಅವ್ರ ಕಣ್ಣಿಗೆ ಬೀಳದ ಹಾಗೆ ಎಲ್ಲಾದ್ರೂ ಮರೆಯಾಗಿತ್ತು ಬಿಡ್ತೇನೆ. ಅದು ಅವ್ರಿಗೆ ಇಷ್ಟವಿಲ್ಲದೆ ಹೋದ್ರೆ ನಾನೇ ಇಲ್ಲಿರೋಲ್ಲ ಅಂತ ಹೇಳು. ಮುಖ್ಯವಾಗಿ ಅವ್ರು ಇರ್ಬೇಕು. ಒಂದ್ ವೇಳೆ ಅವ್ರ ಹೆಂಡತಿ ಮಕ್ಕಳು ಬಿಟ್ಟು ಬರೋಕ್ ಮನಸ್ಸಿಲ್ದೆ ಇದ್ರೆ ಅವ್ರನ್ನ ಕರ್ಕೊಂಬರೋಕ್ ಹೇಳು. ಸರಿ, ಈಗ ಈ ಮಾತು ಹೇಳಿದ್ರೆ ಹೇಗಮ್ಮ? ಮೊದ್ಲೇ ಭಾವಂಗ್ ನಾನು ಅಂದ್ರೆ ರೋಷ, ನಾನು ಹೋದ್ರೆ ಆಗೋ ಕೆಲ್ಸನೂ ಆಗೋಲ್ಲ. ಕರ್ಮ ನಿಮ್ ತಂದೆ ಬೆಂಗಳೂರಿನಲ್ಲಿದ್ದಾರಂತೆ, ಕಿಟ್ಟಗೆ ಅಡ್ರೆಸ್ ಗೊತ್ತು. ನೀನ್ ಹೋಗಿ ಅವ್ರನ್ನ ಕರ್ಕೊಂಬರ್ಬೇಕು. ನಾನು ಹೌದು. ಏನಮ್ಮ ನೀ ಹೇಳು, ಅವ್ರು ಯಾರೋ ಹೇಗಿರ್ತಾರೋ ಒಂದೂ ಗೊತ್ತಿಲ್ಲ. ನಾನ್ ಹೋಗಿ ನನ್ ನಿಮ್ ಮಗ ನನ್ ಮದುವೆ ಬನ್ನಿ ಅಂತ ಹೇಳ್ಬೇಕಾ? ಪ್ರಪಂಚಕ್ಕೆಲ್ಲ ನಾನ್ ಹಾಗಾದೆ ಅಂದ್ರೆ ನಿನಗೂ ಹಾಗೆ ಆಗೋದ್ನ? ನನ್ ಸಂಕಟ ನಿನ್ ಹೇಗ್ ಅರ್ಥ ಆಗುತ್ತೆ? ಮುಹೂರ್ತ ಹತ್ರ ಬರ್ತಾ ಇದೆ, ನಾನ್ ಎಷ್ಟು ಹೆದರ್ತಿದ್ದೀನಿ, ಎಷ್ಟು ನಡಗ್ತಿದ್ದೀನಿ ಅಂತ ನಿಂಗೇನ್ ಗೊತ್ತೋ? ಹೌದಮ್ಮ, ಒಂದ್ ವೇಳೆ ನಾನ್ ಹೋಗ್ ಕೂಗಿದ್ರೆ ಅವ್ರು ಬರೋದಿಲ್ಲ ಅಂತ ಅನ್ಬಿಟ್ರೆ ನಾನೆಷ್ಟು ಹೆದರ್ತೀನಿ ನಡಗ್ತೀನಿ ನಿನಗ್ ಗೊತ್ತಾ? ನಾ ಹೋಗಲ್ಲಮ್ಮ. ಹೇಗಿದ್ರು ಲಗ್ನ ಪತ್ರಕ್ಕೆ ಕಳಿಸ್ತೀವಿ, ಇಷ್ಟ ಇದ್ರೆ ಬರ್ಲಿ, ಕಷ್ಟ ಇದ್ರೆ ಬಿಡ್ಲಿ. ಅಷ್ಟೇನಾ? ಅಷ್ಟೇ. ಹೌದಪ್ಪ ಹೌದು. ಹೇಗೋ ದೊಡ್ಡವನಾಗಿದ್ಯಾ, ಮದುವೆ ಬೇರೆ ಮಾಡ್ಕೋತಾ ಇದೀಯಾ? ಇರ್ಲಿ ಹೋಗು, ನಿಮ್ಮಪ್ಪ ಇಲ್ವಲ್ಲ ಹಾಗೆ ನಿಮ್ಮ ಅಮ್ಮನ ಇಲ್ಲ ಅನ್ಕೊಂಡು ಮದುವೆ ಮಾಡ್ಕೊಳ್ಳ. ಹೋಗು ಮದುವೆ ಮಾಡ್ಕೊ. ಎಲ್ರಪ್ಪ ಬಾಳೆಕಂಬ ತಗೊಳ್ಳಿ ಕಟ್ಟಿ ಎಲ್ಲಾರನು, ರವಿ ಹೂ ಎಲ್ಲ ಕಟ್ಟಯ್ಯ, ಬೇಗ ಬೇಗ ತಗೊಳ, ಆ ಕಡೆ ತಗೊಂಡು ಇಡೋದನ್ನ ಬೇಗ. ಇನ್ನು ಅಪ್ಪ ಬರ್ಲೇ ಇದ್ವಿ, ಬಂದ್ಬಿಡ್ತಾರಪ್ಪ ಬಂದ್ಬಿಡ್ತಾರೆ. ಆ ಹೊತ್ತಲ್ಲಿ ಏನ್ ನಡೆಯುತ್ತೆ ಅಂತ ಹೇಳಕ್ ಬರಲ್ಲ, ಎಲ್ಲ ಕಾಲ ಮುಗಿವೆ. ಅಷ್ಟೇ ಸ್ವಾಮಿ, ದಯಾ ಪೈಸೆ ಖರ್ಚಿಲ್ದೆ ಕಲೆಕ್ಟರ್ ಅಳಿ ಆಗ್ಬೇಕಾದ ತಮ್ಮನ ಅದೃಷ್ಟ ನೋಡಿ. ಕಷ್ಟ ಎಲ್ಲ ನಂದು, ಅದೃಷ್ಟ ಒಂದು ಸಂತೋಷ. ಸ್ವಾಮಿ, ನಮ್ಮಣ್ಣ ಬಹಳ ಕಷ್ಟಪಟ್ಟಿದ್ದಾನೆ, ಇಷ್ಟಕ್ಕೂ ನಮ್ ಕೈನಲ್ಲಿ ಏನಿದೆ ಎಲ್ಲ ದೈವೇಚ್ ಸಂತೋಷ. ಲಗೇಜ್ ಎಲ್ಲ ಒಳಗಡೆ ಇಡು. ಬರಬೇಕು ಬರಬೇಕು ಬರಬೇಕು, ಟೆಲಿಗ್ರಾಮ್ ಬಂತು, ತುಂಬಾ ಹೊತ್ತಿಂದ ನಿನ್ನೆ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಕಾರ್ ಸ್ವಲ್ಪ ತೊಂದರೆ ಕೊಡ್ತು, ಬರುತ್ತದ. ಏನ್ ಹಾಗೆ ನೋಡ್ತಾ ಇದ್ದೀನಿ ಅವಣ್ಣ, ಯಾರು ಅಂತ ಗೊತ್ತಾಗ್ಲಿಲ್ವೇ? ಏನ್ ಹಾಗೆ ನೋಡ್ತಾ ಇದೀಯ ಸುಮ್ಮನೆ? ಅಂತೂ ಮದುವೆಗಾರು ಒಂದೇ ಅಲ್ಲ ಸಂತೋಷ. ನೀನಂತೂ ಏನೂ ಹಚ್ಚಿಕೊಳ್ಳಿಲ್ಲ, ಹಾಗಂತ ನಾವು ಸುಮ್ಮನೆ. ರಕ್ತ ಸಂಬಂಧ ಆನಂದ ಇವತ್ತು ಕಲೆಕ್ಟರ್ ಆದ. ಹಾಗೆ ನಾವು ಅಂದ್ರೆ ನಾನು ನನ್ನ ತಮ್ಮ ಎಷ್ಟು ಖರ್ಚು ಪಟ್ಟಿದೀವಿ, ಎಷ್ಟು ಖರ್ಚು ಮಾಡಿದೀವಿ ನಿನಗೇನು ಗೊತ್ತು? ನಿಜ ನಿಜ ಅಪ್ಪ. ಬಂದ್ರ ಬರದೇನ ಇರ್ತೀನಿ, ಬನ್ನಿಪ್ಪ ಮೇಲ್ ಹೋಗೋಣ. ಗೊತ್ತಿತ್ತು ಆನಂದನಿಗೆ ಇವನು ಯಾಗೋ ಗೊತ್ತು, ಅದು ದೊಡ್ಡ ಕಥೆ, ನಿಧಾನವಾಗಿ ಹೇಳ್ತೀನಿ. ಅಪ್ಪ ಒಳಗಡೆ ಹೆಣ್ಮಕ್ಳಿದ್ದಾರೆ, ನೀವ್ ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ. ಅದೆಲ್ಲ ನಾನ್ ನೋಡ್ಕೋತೀನಿ. ಯಾಕೆ ಹೆದರ್ಕೋತೀನಿ ನಾನು? ರಾಜು ಏನೇ ಗೀತಾ, ಯಾರೇತು ಹೆಂಗಸು ರೂಮ್ಗೆ ಹೇಗ್ ನುಗ್ಗಿದಾರ ನೋಡಿದ್ಯಾ? ನೆಂಟ್ರಲ್ಲಿ ಇದು ಒಂದ್ ರೀತಿ ಅಂತ ಕಾಣುತ್ತೆ ಕಣೆ. ಲೇ ನೀವೆಲ್ಲ ಸ್ವಲ್ಪ ಆಚೆ ಹೋಗ್ತೀರಾ ಅಂದ್ರೆ ಪ್ಲೀಸ್.
ಈ ಸರ್ಕೆಲ್ಲ ನೋಡಿದ್ರೆ ಈ ಮುದುಕ ಇಲ್ಲೇ ಟಿಕಾಣಿ ಹಾಕೋ ಕಾಣತ್ತೆ. ನಿಜ ನಿಜ, ನಿನಗೊಂದು ಗಂಡು ಮಗು ಹುಟ್ಟೋವರೆಗೂ ನಾನು ಇಲ್ಲೇ ಇರ್ತೀನಿ. ಯಾರೇ ನೀವು? ಪರವಾಗಿಲ್ವೇ, ಈ ಮದುವೆ ಹೆಣ್ಣೆ ಫೋಟೋಗಿಂತ ಎದುರಿಗೇನೆ ನೀನು ತುಂಬಾ ಮುದ್ದ ಕಾಣಿಸ್ತು. ಸ್ವಾಮಿ, ಇದು ಹೆಂಗಸರು ಬಟ್ಟೆ ಬದಲ ಸರ್ ರೂಮು, ತಾವು ದಯವಿಟ್ಟು ಪಕ್ಕದ ಹುಡುಗಿ. ಇಂಪಾಸಿಬಲ್, ಮದುವೆ ಹುಡುಗ ನನ್ನನ್ನು ಈ ರೂಮಲ್ಲೇ ಇರು ಅಂತ ಹೇಳಿದಾನೆ. ನಾ ಜಾಗ ಖಾಲಿ ಮಾಡಕ್ ಸಾಧ್ಯ ಇಲ್ಲ. ನಾನ್ ಮದುವೆ ಹೆಣ್ಣು, ಆರ್ಡರ್ ಮಾಡ್ತಾ ಇದ್ದೀನಿ, ಮೊದ್ಲು ಈ ಜಾಗ ಖಾಲಿ ಮಾಡಿ. ಸ್ವಲ್ಪ ಇರಿ, ನಿಮ್ಮಿಬ್ರಿಗೂ ಸೀರೆ ತಗೊಂಬಂದಿದ್ದೀನಿ, ಪಕ್ಕದ ರೂಮ್ ಹೋಗಿ ಉಟ್ಕೊಂಡ್ ಬನ್ನಿ, ನೋಡಿ ಸಂತೋಷ ಪಡ್ತೀನಿ. ಅದೇನ್ ಹಾಸೆ ನೋಡು, ನಮ್ ಪುಣ್ಯ ನಿಮ್ ಸಂತೋಷಕ್ಕೋಸ್ಕರ ಇಲ್ಲೇ ಉಟ್ಕೋ ಅಂತ ಹೇಳಿಲ್ವಲ್ಲ. ಏ ಗೀತಾ, ನೀನು ತುಂಬಾ ತುಂಟು ಹುಡುಗಿ. ರಾಧಾ ತಗೋ, ಇದ್ ನಿನಗೆ ಗೀತಾ ತಗೋ. ನಂಗೆ ಬೇಕಾಗಿಲ್ಲ. ತಗೋ ಅಂದ್ರೆ ತಗೋಬೇಕು, ಹೋಗಿ. ನೀವು ದೊಡ್ಡದಾದ ತಕ್ಷಣ ಈಗ ಬೆನ್ನ ಬಾಸುಂಡೆ ಬರ ಹೊಡಿಯೋದು. ಬೆನ್ನ ಮೇಲೆ ತಟ್ಬಿಟ್ರೆ ಬಾಸುಂಡೆ ಬಂದ್ಬಿಡುತ್ತ. ಸುಮ್ಮ ಕೋಮಲೆ, ನಿನ ಕೆನ್ನೆ ತಟ್ತೀನಿ. ಸೀರೆನು ಬೇಡ, ಗೀರೆನು ಬೇಡ, ಮೊದ್ಲು ಮರ್ಯಾದೆಗಿಂದ ಆಚೆ ಹೋಗಿ. ಹೋಗಲ್ಲ, ಏನ್ ಮಾಡ್ತಿ? ಏನ್ ಮಾಡ್ತೀನ ನಿಮ್ಮನ್ನ ಹೇಳು. ಸದಾ ಡ್ಯಾಡಿಗಳ್ ಮಾಡ್ಸೋದ ಕಣೆ, ಮಾಡ್ತೀನಿ ತಾಳ್ರಿ ನಿಮ್ಗೆ. ಏನಮ್ಮ, ಬಿ ಎ ಪಾಸ್ ಮಾಡಿದ್ದಿ, ಸಲಿಗೆಯಿಂದ ನಿನ್ ಕೆನ್ನೆ ತಟ್ಟೋರು ಯಾರು ಅಂತ ಗೊತ್ತಾಗ್ಲಿಲ್ವಾ? ನಾನು ಇಲ್ಲೇ ಇರ್ತೀನಿ, ನೀವು ಹತ್ರ ಹೋಗಿ ಯಾರು ಹೋಲಿಕೆ ಇದೆ ಅಂತ ನೋಡ್ಕೊಂಬನ್ನಿ. ಅವನು ನಮ್ಮ ಆನಂದಿದ್ದಾಗಿದ್ದಂಗ ಕಣೆ, ಇರ್ಬೇಕು ಕಣೆ. ನಮ್ಮ ಆನಂದ ಮುಳ್ಕುನ ವಿಷ ಹಾಕೊಂಡು ನಮ್ಮನ್ನ ಅಳಿಸ್ಬೇಕು ಅಂತ ಬಂದಿಯಾನೆ. ಕಳ್ಳು ಕೊರ್ಮ, ಕಳ್ಳು ಕೊರ್ಮ ಮಾಡಪ್ಪ. ಏನಮ್ಮ ಗೀತಾ, ಹೋಗುವಾಗ ಬಹಳ ಕೋಪದಲ್ಲಿ ಹೋದೆ, ಬರುವಾಗ ನಗ್ತಾ ಬರ್ತಿದ್ಯಲ್ಲ, ನಾನ್ ಯಾರು ಅಂತ ಗೊತ್ತಾಗೋಯ್ತೇನು? ಗೊತ್ತಾಗ್ತಾ ಇದೆ, ನಿಮ್ಮನ್ನೆಲ್ಲೋ ನೋಡ್ತಾ ಇದ್ದೀಯಲ್ಲ. ಎಲ್ಲಿ ಎಲ್ಲಿ ನೀವೇ ತಿಳ್ಕೊಳ್ಳಿ. ಲೇ, ನೀನು ಬಿಳಿ ಟೋಪ್ ಅನ್ನು ಬಿಳಿ ಮೀಸೆ ಅಂಟ್ಕೊಂಡ ತಕ್ಷಣ ನಮ್ಮನ್ನ ಫೋನ್ ಮಾಡಬಹುದು ಅಂತ ಅಂದ್ಕೊಂಡ್ಯಾ? ಬಿಳಿ ಮೀಸೆ ಬಿಳಿ ಟೋಪ್ ಅನ್ನು ಎಲ್ಲಿದೆ? ಏನಾದ್ರೆ ಅದ ನೋಡ್ತಾ ಇದೀಯಾ? ಬಾ ಹಿಡ್ಕೊಳ್ಳೋ. ಅವ್ರು ಯಾರು ಗೊತ್ತಾಗ್ಲಿಲ್ಲ ಅಂದ್ರೆ ಆನಂದು. ಲೇ, ಆನಂದು ತಂದೆ. ಏನ್ರೆ ಗಂಡು ಬೇರೀರ, ನಾನು ಯಾರು ಅಂತ ಈಗ ಗೊತ್ತಾಯ್ತಾ? ಸಾರಿ ಮಾವಾ. ನಡೀರಿ ನಡೀರಿ, ನಮ್ಗೆ ಸ್ವಲ್ಪ ಕೆಲಸ ಇದೆ ಇಲ್ಲಿ. ಪಂಕಜ, ಪಂಕಜ, ಭಾವ ಬಂದಿದ್ದಾನೆ, ಬಂದಿದ್ದಾನೆ, ನಿನ್ ಕಳಿಸು ಅಂದ್ರು, ಬೇಗ ಹೋಗು. ನಂಗೆ ಹಾಕೋ ಹೆದರಿಕೆ, ನಾನು ಅವ್ರ ಕೈ ತಾಳೆ ಕಟ್ಟಿಸ್ಕೊಂಡಿದ್ದೀನಿ, ನಿನ್ನಂತ ಒಳ್ಳೆ ಮಗನ ಹೆಚ್ಚಿಕೊಟ್ಟಿದ್ದೀನಿ. ಅವ್ರಿಗಿಷ್ಟ ಇರ್ಲಿ ಇಲ್ದೆ ಹೋಗ್ಲಿ, ಅವ್ರು ನನ್ನ ಮಾತಾಡ್ಸಿ ಮಾತಾಡಿಸಿ ಹೋಗ್ಲಿ, ಅವ್ರು ನೋಡೋ ಹಕ್ಕು ನಂಗಿದೆ. Thank you.
ನಮ್ ಪಂಕಜನಿಗೆ ಇಂಥ ಒಂದು ಸುದಿನ ಬರುತ್ತೆ ಸರ್, ನಾನು ಕನಸನ್ನು ಅನ್ಕೊಂಡಿಲ್ಲ. ತುಂಬಾ ಸಂತಾನ, ನೀನು ಅಳಿಯ ಬಂದಿರೋದು ನಿನ್ ಇಷ್ಟ ಇಲ್ವಾ? ಮುಚ್ಚೆ ಬಾಯಿ. ನಮ್ ಪಂಕಜನ ಅದೃಷ್ಟದ ಬಾಗಿಲು ಇವತ್ತು ತೆಗಿತು ಕಣೆ, ಇವತ್ತು ತೆಗಿತು. ಅಯ್ಯೋ ಚಿಚಿ ಚಿಚಿ ಚಿಚಿ, ಎಲ್ಲಿ ಅದು? ಏನ್ ಹೇಳ್ತಿದ್ರೆ ಬನ್ನಿ ಕಡೆ, ನಾಚಿಕೆ ನಿಮ್ಗೆ ಬಾಯ್ ಕಡೆ. ಅಯ್ಯೋ ಈ ಹಾಳಕ್ಕೆ ನೀ ಏನ್ ಕಾಣಿಸ್ತಾ ಇಲ್ವೇ? ಎಲ್ಲಿ ನಡ್ಡಿ, ನಾನ್ ಹೇಳಿಲ್ವ ನಿನ್ ಕಾಣಿಸಲ್ಲ ಅಂತ. ಬಾಯ್ ಕಡೆ ನೋಡ್ಲಿ, ಏನ್ ನಡೀತಿದ್ಯೋ ಏನು? ಪಂಕಜ, ಒಬ್ರನ್ನೊಬ್ರು ನೋಡ್ಬೇಕು ಅನ್ನೋ ಆತರದಿಂದ ಮನಸಾರ ಪ್ರೀತಿಯಿಂದ ನಾಲ್ಕು ಮಾತಾಡಬೇಕು ಅನ್ನೋ ಕಾತುರದಿಂದ ಪಶ್ಚಾತ್ತಾಪದಿಂದ ತುಂಬಿ ಪವಿತ್ರವಾಗಿರೋ ಹೃದಯದಿಂದ ಸೇರ್ಬೇಕು. ಒಣಗಿ ಹೋದ ಒಲವು ಚಿಗುರಿ ಹೂವಾಗಿ ಮುದುರಿ ಹೋದ ಮನಸ್ಸು ಮತ್ತೆ ಒಂದಾಗಿ ಒಬ್ರನ್ನೊಬ್ರು ನೋಡ್ಬೇಕು ಅನ್ನೋ ಬಯಕೆ ತಾನೇ ತಾನಾಗಿ ಅರಳಿ ನಿರ್ಮಲವಾದ ಮನಸ್ಸಿನಿಂದ ಬೆರೀಬೇಕು. ಆಗ್ಲೇ ಆಗ್ಲೇ ಬದುಕು ಸಾರ್ಥಕ ಆಗೋದು ಅನ್ನೋ ಭಾವನೆಯಿಂದ ಇಷ್ಟು ವರ್ಷ ಹಗಲು ಇರುಳು ಈ ನಿಮಿಷಕ್ಕೋಸ್ಕರ ಕಾತುರದಿಂದ ನಿರೀಕ್ಷಿಸ್ತಾ ಇದ್ದೆ ಪಂಕಜ. ಬಿಡು, ನನ್ನ ನಿನ್ನ ಮಧ್ಯೆ ನಮ್ಮ ಆನಂದು ಆಗ್ಲಿ ಕಿಟ್ಟು ಆಗ್ಲಿ ಯಾರು ಇರಬಾರ್ದು ಅಂತ ನಾನು ಆಸೆ ಪಟ್ಟೆ. ಅದಕ್ಕೆ ನನ್ನ ನನ್ನ ಒಂಟಿ ಜೀವನದ ವಿಷಯವಾಗ್ಲಿ ನನ್ನ ಅಭಿಪ್ರಾಯವಾಗ್ಲಿ ಅವ್ರು ನಿನಗೆ ತಿಳಿಸ್ಬಾರ್ದು ಅಂತ ನಾನೇ ಕಟ್ಟಪ್ಪನೆ ಮಾಡಿದ್ದೆ. ನೋಡ್ಬಿಡು, ಇಂತ ಚಾನ್ಸ್ ಸಿಗೋದೇ ಇಲ್ಲ. ಹಾಗಿದ್ದು ನೀನು ಮುತ್ತು ಅಂದ್ರೆ ಪ್ರಾಣ. ದೇವ್ರೆ ದೇವ್ರೆ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಅಮ್ಮ. ಇಷ್ಟು ದಿವಸ ನಿನ್ಗೆ ಯಾವ ವಿಷಯನೂ ಹೇಳದೆ ಇದ್ದಿದ್ದಕ್ಕೆ ಅಪ್ಪನೇ ಕಾರಣ. ಇದ್ರಲ್ಲಿ ನನ್ ತಪ್ಪೇನೂ ಇಲ್ಲ. ನೀನ್ ಬೈಯೋ ಹಾಗಿದ್ರೆ ಅಪ್ಪನ್ನೇ ಬೈ. ನಿನಗೋಸ್ಕರ ನಾನು ಅಪ್ಪನ ಹತ್ರ ಬೇಡ್ಕೊಂಡೆ, ಗೋಗರ್ದೆ, ಅತ್ತೆ ಕೇಳಿದ್ರೆ ತಾನೇ ತಾನೇ ಎಲ್ಲ ಹೇಳಬೇಕು ಅನ್ನೋ ಹಠ ಹೇಳಿದ್ರ? ಇರ್ಲಿರ್ಲಿ, ಮುಹೂರ್ತ ಹತ್ರ ಬರ್ತಿದೆ, ಹೋಗಿ ಬಟ್ಟೆ ಬದಲಾಯಿಸ್ಕೋ. ಏನಮ್ಮ ಮದುವೆ ಹೆಣ್ಣೆ? ನಾನಾಗ್ಲೇ ರೆಡಿ ಮವ್ವ. ಹೊಸ್ದಾಗಿ ಸೇರಿರೋ ಹಳೆ ಗಂಡ ಹೆಂಡತಿ ಆಚೆ ಬರ್ಲಿ ಅಂತ ಕಾಯ್ತಾ ಇದ್ದೆ. ಅಣ್ಣ, ಮೊದಲು ನಿಮ್ ದೊಡ್ಡ ಮಾವ ನಮಸ್ಕಾರ ಮಾಡ. ಸಂತೋಷ. ಏನ್ ಭಾವ, ಕಡೆಗೂ ಕಂಡಕ್ಟರ್ ಮಗ ಕಲೆಕ್ಟರ್ ಆಗಿಬಿಟ್ಟ? ಆಗ್ಬಿಟ್ಟ ಆಗ್ಬಿಟ್ಟ. ಸಂತೋಷ. ವಿರೋಧಿಗಳಿಂದ ಎಚ್ಚರಿಕೆನು, ಆಕ್ಷೇಪಣೆಯಿಂದ ಹಠಾನು ಹೆಚ್ಚುತ್ತೆ ಅಂತಾರೆ. ಹೌದೌದು, ನನಗೆ ರಜಾ ತಗೊಳಕ್ ಸಾಧ್ಯ ಇಲ್ಲ, ನಾಳೆನೆ ಹೊರಡ್ಬೇಕು. ನೀವು ರೆಡಿಯಾಗಿರಿ. ನಮ್ಗೆ ಈಗ ಹೊರಡಕ್ಕಾಗಲ್ಲ, ನಮ್ಗಿಲ್ಲಿ ತುಂಬಾ ಕೆಲಸ ಇದೆ. ನೀವು ಹೋಗಿ, ನಾವ್ ಆಮೇಲೆ ಬರ್ತೀವಿ. ಅತ್ತೆ ನೀನು ಇಷ್ಟು ದಿವಸ ಅವ್ರನ್ನ ಒಂಟಿಯಾಗಿ ಬಿಟ್ಟಿದ್ದಿದ್ದಾಯ್ತು, ಇನ್ಮೇಲೆ ಅವ್ರನ್ನ ಬಿಟ್ಟಿರೋಲ್ಲ. ನಾವಿಬ್ರು ಒಟ್ಟಿಗೆ ಬರ್ತೀವಿ. ಕೇಳಿದ್ರೆ ಅವ್ರ ಮಾತನ್ನ ಪ್ರೀತಿಯಿಂದ್ರೂ ಆಗಿರ್ಬೇಕು. ನೀವು ಅಲ್ಲಿ ನಾನು ಕರ್ಕೊಂಡೋಗಿ ಕ್ಯಾಂಪು ಗಿಂಪು ಅಂತ ಹೋದ್ರು ನಾ ತಕ್ಷಣ ಅಲ್ಲಿಗೆ ಬಂದಿರ್ತೀನಿ. ಇಲ್ಲಿಗ ಬರ್ತೀನಿ, ಕೂಸ್ ಮರಿ ಮಾಡಿಸ್ಕೊಂಡು ಕ್ಯಾಂಪ್ಗೆ ಬರ್ತೀನಿ. ನನಗ್ ಗೊತ್ತಿಲ್ವಾ ನಿನ್ ಬುದ್ಧಿ?